जयति पराशर सुनुः हु। सत्यवती हृदय नंदनो व्यासः यस्य आस्य कमलगलितं वाङ्मयं अमृतं जगत्विपति भुजग भोगाभ मुद्यम्य हृद्यं निजभुजं दक्षिणं लक्षणाढ्यं ललिता मुद्रित त विज्ञान मुद्रम भज भज अनंत मिथ्यालपंतम प्रणतवान प्राणिनाम प्राणभूतं प्रणतिभिः प्रीणये पूर्णभूतं भवदवोष्णेन ततप्यमानन्न भूवि परं नाथम अप्रेक्षामानन्न भुवन च ಅನ್ಯೇನ ದೋಷ್ಣೀರ್ಮ ಸಾನ್ವಯಂತ ಪ್ರಣತವಾನ್ ಪ್ರಾಣಿ ಪ್ರಾಣಭೂತ ಪ್ರಣತಿ ಪ್ರೀಣಯೇ ಪೂರ್ಣಬೋತ್ಸ ನನ್ನ ಅಧ್ಯಾತ್ಮ ಬಂಧುಗಳೇ ಆದಿತ್ಯನಲ್ಲಿ ಉಪಾಸನೆ ಮಾಡಬೇಕು ಮೊದಲು ನಮ್ಮ ಹೃದಯದಲ್ಲಿ ಭಗವಂತನ ಧ್ಯಾನ ಸಾಮಾನ್ಯವಾಗಿ ಯಾವುದೇ ಒಂದು ಜಪ ಮಂತ್ರ ಪ್ರಾರಂಭ ಮಾಡುವಾಗ ಹೃತ್ಕಮಲ ಮಧ್ಯ ನಿವಾಸಿ ಅಂತ ನಾವು ಪ್ರಾರಂಭ ಮಾಡ್ತೇವೆ ಹೃದಯದಲ್ಲಿ ಮೊದಲು ಧ್ಯಾನ ಆಮೇಲೆ ಬ್ರಹ್ಮಾಂಡದಲ್ಲಿ ಆದಿತ್ಯನಲ್ಲಿರತಕ್ಕಂಥ ಭಗವಂತನ ಧ್ಯಾನ ಆ ಆದಿತ್ಯನಲ್ಲಿ ಹೇಗೆ ಮಂಡಲದಲ್ಲಿ ಹೇಗೆ ಬೆಳಕಿನಲ್ಲಿ ಹೇಗೆ ಮತ್ತು ಸೂರ್ಯನಲ್ಲಿ ದೇವತೆಯಲ್ಲಿ ಹೇಗೆ ಭಗವಂತ ಮೂರು ರೂಪದಿಂದ ಇದ್ದಾನೆ ಹೇಗೆ ಮೂರು ವೇದಗಳಿಂದ ಅವನು ಪ್ರತಿಪಾದ್ಯನಾಗಿದ್ದಾನೆ ಅನ್ನೋ ಅದರಿಂದ ಸೂರ್ಯ ಏತು ವಿದ್ಯೆಯಾತ್ರಯ್ಯ ಅಂತ ಭಾಗವತದಲ್ಲಿ ಹೇಳಿದರು ಸೂರ್ಯನಲ್ಲಿ ಭಗವಂತನನ್ನು ಉಪಾಸನೆ ಮಾಡುವುದು ಅಂದರೆ ಸೂರ್ಯೋದಯ ಕಾಲದಲ್ಲಿ ಅಥವಾ ಒಟ್ಟು ಸೂರ್ಯ ಪ್ರತೀಕದಲ್ಲಿ ವೇದಗಳ ಮೂಲಕ ಭಗವಂತನನ್ನು ಆರಾಧನೆ ಮಾಡುವಂಥ ಅಂತ ಬೇರೆ ಬೇರೆ ಆರಾಧನೆಗೆ ಬೇರೆ ಬೇರೆ ವಿಧಾನಗಳನ್ನು ಹೇಳಿದರು ಹಾಗೆ ಸೂರ್ಯನ ಪ್ರತೀಕ ಭಗವಂತನ ಸೂರ್ಯೋಗ್ನಿ ಬ್ರಾಹ್ಮಣ ಗಾವಹ ವೈಷ್ಣವ ಕಮ್ಮರು ಜಲಂ ಇವೆಲ್ಲ ಪ್ರತೀಕಗಳು ಬೆಂಕಿಯಲ್ಲಿ ಆಗುವಾಗ ಆಹುತಿ ಕೊಟ್ಟು ಸೂರ್ಯನಲ್ಲಿ ಆಗುವಾಗ ಆಹುತಿ ಕೊಡಲಿಕ್ಕಿಲ್ಲ ಅದು ವೇದ ಮಂತ್ರಗಳಿಂದ ಧ್ಯಾನ ಮಾಡಬೇಕು ಅಂತ ಅದನ್ನು ಇಲ್ಲಿ ವಿವರಿಸಿದ ಖಂಡವನ್ನು ಅನುವಾಕವನ್ನು ನಾವು ಹಿಂದೆ ನಿನ್ನೆ ನೋಡಿದೆವು ಆ ಸೂರ್ಯನಲ್ಲಿ ಏನು ಅನುಸಂಧಾನ ಮಾಡಬೇಕು ಹೇಗೆ ಚಿಂತನೆ ಮಾಡಬೇಕು ಒಂದು ಚಿಂತನದ ಒಂದು ಮುಖವನ್ನು ಒಂದು ಅದ್ಭುತವಾದ ಮುಖವನ್ನು ಮುಂದಿನ ಅನುವಾಕ ಆಕ ಹೇಳುತ್ತೆ ಆದಿತ್ಯ ಸೂರ್ಯನಲ್ಲಿ ಏನು ಮಾಡಬೇಕು ಏನನ್ನು ಆದಿತ್ಯ ತೇಜ ಓಜ ಬಲಂ ಯಶಃ ಚಕ್ಷು ಶ್ರೋತ್ರಂ ಆತ್ಮ ಮನಃ ಮುಂದೆ ಹೋಗುತ್ತೆ ಅದನ್ನು ಒಂದೊಂದೇ ವಿವರಿಸ್ಕೊಂಡು ಹೋಗ್ತಾರೆ ಆಮೇಲೆ ಮನ್ಯು ಮನುಹು ಮೃತ್ಯು ಮಿತ್ ಸತ್ಯ ಸತ್ಯ ಮಿತ್ರಃ ವಾಯುಹು ಆಕಾಶಃ ಪ್ರಾಣಃ ಲೋಕಪಾಲ ಕಃ ಕಿಂ ಕಂ ಹೀಗೆ ಹೋಗುತ್ತೆ ಅದು ನಾಮಗಳು ಇವೆಲ್ಲ ಈ ನಾಮಗಳಿಂದ ಸೂರ್ಯನಲ್ಲಿರ್ತಕ್ಕಂಥ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಮೊದಲು ಅವ್ರು ಹೇಳೋದು ಆದಿತ್ಯೇವೈ ತೇಜ ಓಜಃ ಬಲಂ ಯಶಃ ಈ ನಾಲ್ಕು ಗುಣಗಳನ್ನು ಆದಿತ್ಯನಲ್ಲಿರತಕ್ಕ ಭಗವಂತನಲ್ಲಿ ಮೊದಲು ಯೋಚಿಸು ಚಿಂತನೆ ಮಾಡು ಯಾಕೆಂದರೆ ಇದು ಮೈ ತೇಜೋ ತೇಜೋನಿಸ್ವ ತೇಜಸ್ವಿ ಭೂಯಾಸಂ ವಜಸ್ವಿ ಭೂಯಾಸಂ ಯಶಸ್ವಿ ನಾವು ಏನನ್ನು ಪಡೆಯಬೇಕೋ ಅದನ್ನು ಮೊದಲು ಭಗವಂತರಲ್ಲಿ ಉಪಾಸನೆ ಮಾಡಬೇಕು ಭಗವಂತ ತೇಜ ತೇಜ ಅಂದರೆ ಭರ್ಗ ಪ್ರಕಾಶ ಬೆಳಕು ಅದು ಬಹಳ ಮುಖ್ಯವಾದ್ದು ತೇಜಸ್ಸು ಅಂದರೆ ಕಣ್ಕುಕ್ಕುವ ಬೆಳಕು ಎದುರಾಳಿ ಎದುರಿಸಲಾಗದಂಥ ಬೆಳಕು ಪ್ರಕಾಶ ಅಂಥ ಒಂದು ಬೆಳಕಿನ ರೂಪ ಅದು ಆದಿತ್ಯನಲ್ಲಿರತಕ್ಕಂಥ ಭಗವಂತ ಮೂಲಭೂತವಾಗಿ ಅದು ತೇಜಸ್ಸಿನ ಬೆಳಕಿನ ರೂಪ ಆದ್ದರಿಂದ ಇದನ್ನು ಉಪಾಸನೆ ಮಾಡಿದರೆ ನಮಗೇನಾಗತ್ತೆ ನಾವು ತೇಜಸ್ವಿಗಳಾಗ್ತೇವೆ ಅಂತ ಈ ತೇಜಸ್ವಿಗಳಾಗಿ ನಮ್ಮ ನಮಗೆ ಪ್ರಕಾಶ ಕಣ್ಕುಕ್ಕೂ ಪ್ರಕಾಶ ಬರೋಲ್ಲ ಎಂಥ ತೇಜಸ್ಸು ಅದನ್ನು ಹೇಳ್ತಾರೆ ಬ್ರಹ್ಮ ವರ್ಚಸ್ವಿ ಭೂಯಾಸಂ ಶಾಸ್ತ್ರವನ್ನು ಓದಿದ್ದರಿಂದ ಬರತಕ್ಕಂಥ ಒಂದು ಕಳೆ ಉಂಟಲ್ಲ ಮುಖದಲ್ಲಿ ಅದನ್ನು ಬ್ರಹ್ಮ ವರ್ಚಸ್ಸು ಅಂತಾರೆ ಅದೇ ತೇಜಸ್ಸು ಆ ತೇಜಸ್ಸು ಮುಖದಲ್ಲಿ ವ್ಯಕ್ತವಾಗುತ್ತೆ ಅದೇನು ಸುಡೋ ತೇಜಸ್ಸಲ್ಲ ಅದು ಅಜ್ಞಾನದಿಂದ ಬರತಕ್ಕಂಥ ಒಂದು ವರ್ಚಸ್ಸು ಅದನ್ನು ಪಡೆಯುವುದಕ್ಕೋಸ್ಕರ ಭಗವಂತ ತೇಜೋರೂಪ ಅಂತ ಧ್ಯಾನ ಮಾಡಬೇಕು ತೇಜ ಓಜ ಬಲಂ ಯಶಃ ಅಂತ ಎರಡನೇದು ಒಂದು ನೀನು ಅಂತ ಭಗವಂತ ಓಜೋ ರೂಪ ಅಂತ ಹೇಳಬೇಕಂತೆ ಓಜಸ್ಸು ಅಂದರೆ ನಮಗೆ ಓಜಸ್ಸು ಅಂದರೆ ಏನೋ ಅಂತ ಗೊತ್ತಿಲ್ಲ ಓಝೋನು ಅಂದರೆ ಏನು ಅಂತ ಗೊತ್ತಿದೆ ಇಂಗ್ಲೀಷ್ನಲ್ಲಿ ಓದಿರ್ತೇವೆ ಓಜಸ್ಸು ಅಂದರೆ ಶಕ್ತತಾ ಓಜ ಎದುರಾಳಿಯನ್ನು ಮಣಿಸುವ ತಾಕತ್ತಿಗೆ ಓಜಸ್ಸು ಅನ್ನೋದು ಯಾವುದು ಅದಕ್ಕೆ ಯುದ್ಧವೇ ಆಗಬೇಕಾಗಿಲ್ಲ ಜ್ಞಾನದಲ್ಲಿ ಆಗಬಹುದು ದೇಹ ಬಲದಲ್ಲಿ ಆಗಬಹುದು ಬುದ್ಧಿ ಬಲದಲ್ಲಿ ಆಗಬಹುದು ಯಾವುದೇ ಒಂದು ಆತ್ಮಬಲದಿಂದ ಎದುರಾಳಿಯನ್ನು ಮಣಿಸುವ ಶಕ್ತಿ ಉಂಟಲ್ಲ ಅವನು ಎದುರು ಎದುರಾಳಿ ತಲೆ ನಿಲ್ಲಲೇ ಆರ ಅಂಥ ಶಕ್ತಿಗೆ ಓಜಸ್ಸು ಅನ್ನೋದು ಅಭಿಭವ ನೋಡಿ ಓಜಃ ತೇಜಃ ಸಹಹ ಬಲಂ ಅಂತ ಇದು ಪ್ರಾಣದೇವರ ನಾಲ್ಕು ಗುಣಗಳು ಹೌದು ಅದರ ಅದರಲ್ಲಿ ಬಲಂದರೆ ಅಂದರೆ ಬಲ ಹೀ ಅಂತ ಎಲ್ಲವನ್ನು ಧಾರಣೆ ಮಾಡುವ ಶಕ್ತಿ ಬಲ ಎದುರಾಳಿಯನ್ನು ಮಣಿಸುವ ಶಕ್ತಿ ಓಜಸ್ಸು ಎದುರಾಳಿಯಲ್ಲಿ ಮಣಿಯ ಎದುರಾಳಿಯ ಮುಂದೆ ಮಣಿಯದ ಶಕ್ತಿ ಸಾಹಸ್ಸು ಇವೆಲ್ಲ ನಮ್ಮಲ್ಲಿರತಕ್ಕಂಥ ಶಕ್ತಿಗೆ ಬೇರೆ ಬೇರೆ ಮುಖಗಳು ಅದಕ್ಕೆ ಬೇರೆ ಬೇರೆ ಶಬ್ದಗಳಿವೆ ಸಂಸ್ಕೃತದಲ್ಲಿ ಅನ್ನ ಎಲ್ಲಿ ಹೇಳ್ತಾರೆ ಮೊದಲು ತೇಜಃ ಬೆಳಕು ಆಮೇಲೆ ಆ ಬೆಳಕು ಅಂದರೆ ಓಜಹ ಎದುರಾಳಿಯನ್ನು ಮಣಿಸುವಂಥ ಶಕ್ತಿ ಅದು ಅವನ ಎದುರು ನಿಂತು ಮುಖಕ್ಕೆ ನೋಡಿ ನಾವು ಯಾವತ್ತಿಗೂ ಒಬ್ಬ ಒಳ್ಳೆಯ ಜ್ಞಾನಿ ಆದರೆ ಅವನ ಎದುರು ನಿಂತು ಮುಖಕ್ಕೆ ಮುಖ ಕೊಟ್ಟು ಕಣ್ಣಿಗೆ ಕಣ್ಣಿಟ್ಟು ಮಾತಾಡಲಿಕ್ಕೆ ಆಗೋದಿಲ್ಲ ಅದು ಅದು ವರ್ಚಸ್ಸು ಅದು ನಾವು ತಲೆ ತಗ್ಗಿಸಿಬಿಡ್ತೇವೆ ಅವನ ಪಾದ ನೋಡಿ ಮಾತಾಡ್ತೇವೆ ಅದು ಓಜಸ್ಸು ಇನ್ನೊಬ್ಬನ ತಲೆ ಬಗ್ಗಿಸುವ ಶಕ್ತಿ ಪರಾಭಿಭವ ಶಕ್ತತಾ ಓಜಃ ಅಂತ ತೇಜಃ ಓಜಃ ಮೂರನೇದು ಬಲಂ ಅಂದರೆ ಎಲ್ಲವನ್ನೂ ಧಾರಣೆ ಮಾಡುವ ಶಕ್ತಿ ಇಲ್ಲಿ ಧಾರಣೆ ಶಕ್ತಿ ಯಾವುದ್ರದ್ದು ಜ್ಞಾನ ಜ್ಞಾನಬಲ ಅದರಿಂದ ಬರತಕ್ಕಂಥ ಆನಂದದ ಬಲ ಇದು ಬಲ ಆಮೇಲೆ ಇದೆಲ್ಲ ಬಂದಾಗ ಮೂರನೇದ್ದು ಏನು ಅಂದರೆ ನಾಲ್ಕನೇದ್ದು ಯಶಃ ಅಂತ ತೇಜಃ ಓಜಃ ಬಲಂ ಯಶಃ ಯಾವಾಗಲೂ ಯಶೋಸನೆ ಜಾನಿ ಸ್ವಾಹ ಅದು ಯಶಸ್ವಿ ಭುಯಾಸ ಅಂತ ಹೇಳ್ತಾರೆ ಯಶಃ ಯಶಃ ಅಂದರೆ ಕೀರ್ತಿಯ ಇನ್ನೊಂದು ಮುಖ ಮೊದಲು ಯಶಸ್ಸು ಬರ್ತದೆ ಆಮೇಲೆ ಕೀರ್ತಿ ಬರ್ತದೆ ನಮಗೆ ಡಿಕ್ಷನರಿ ಎಲ್ಲ ಒಂದೇ ಯಶಸ್ಸು ಅಂದರೆ ಕೀರ್ತಿ ಅಂದರೆ ಯಾಕೆಂದರೆ ನಮಗೆ ಅದರ ಮೀನಿಂಗು ಇಂಗ್ಲೀಷ್ನಲ್ಲಿ ಆಗಬೇಕು ಯಶಸ್ಸು ಅಂದರೂ ಫೇಮು ಕೀರ್ತಿ ಅಂದರೂ ಫೇಮು ಅಷ್ಟೇ ಬೇರೆ ಶಬ್ದ ಇಲ್ಲ ನಮಗೆ ಸಂಸ್ಕೃತ ಅರ್ಥ ಆಗಬೇಕಾದ್ರೆ ಇಂಗ್ಲೀಷ್ ಡಿಕ್ಷನರಿ ನೋಡಬೇಕು ನಮ್ಮ ಭಾಷೆ ನಮಗೆ ಬರೋಲ್ಲ ಅಂದರೆ ಯಶಸ್ಸು ಅಂದರೆ ಒಬ್ಬನ ಒಬ್ಬನ ಮಹತ್ವ ಅವನ ವ್ಯಕ್ತಿತ್ವ ಎಲ್ಲೆಡೆಗೆ ಹಬ್ಬುವುದು ಆ ಹಬ್ಬಿದ್ದನ್ನು ಎಲ್ಲರೂ ಕೊಂಡಾಡುವುದು ಕೀರ್ತಿ ಮೊದಲು ಹಬ್ಬಬೇಕು ಆಮೇಲೆ ಕೊಂಡಾಡೋದು ಅದರಿಂದ ಯಶಸ್ಸು ಅಂದರೆ ದ ಕೀರ್ತಿಯ ಪ್ರಿವಿಯಸ್ ಫಸ್ಟ್ ಸ್ಟೇಜಿಸ್ ಯಶಸ್ಸು ದ ಸೆಕೆಂಡ್ ಸ್ಟೇಜಿಸ್ ಕೀರ್ತಿ ಮೊದಲು ಅವನ ಅವನ ಗುಣ ಅವನ ಮಹಿಮೆ ಅವನ ವ್ಯಕ್ತಿತ್ವ ಯಾನಾದ್ಯಶಃ ಎಲ್ಲ ಕಡೆ ಹಬ್ಬಬೇಕು ಹಬ್ಬಿದ ಮೇಲೆ ಎಲ್ಲರೂ ಹೇಳ್ತಾರೆ ಕೀರ್ತನ ಅಂತ ಎಲ್ಲರೂ ಅದನ್ನು ಹೊಗಳ್ತಾರೆ ಹೊಗಳೋ ಮುಂಚೆ ಅದು ಹಬ್ಬಬೇಕಲ್ಲ ಆ ಹಬ್ಬುವಿಕೆ ಯಶಸ್ಸು ಹಬ್ಬಿದ್ದನ್ನು ಕೊಂಡಾಡುವಿಕೆ ಕೀರ್ತಿ ಹೀಗೆ ಎರಡು ಶಬ್ದಗಳು ಒಂದೇ ಅರ್ಥವನ್ನು ಹೇಳುವುದಾದ ಸಂಸ್ಕೃತದಲ್ಲಿ ಯಾವುದೇ ಒಂದು ಶಬ್ದ ನೂರಕ್ಕೆ ನೂರರಷ್ಟು ಒಂದೇ ಅರ್ಥವನ್ನು ಹೇಳುವ ಶಬ್ದ ಇಲ್ಲ ಸುಮ್ಮನೆ ಸ್ಥೂಲವಾಗಿ ಪರ್ಯಾಯ ಶಬ್ದಗಳು ಅಂತ ಆದರೆ ಅದರ ನೀವು ಅದರ ಶೇಡ್ಸ್ ಆಫ್ ಮೀನಿಂಗ್ ಅದರದ್ದು ನಿರ್ವಚನದ ಅರ್ಥ ಭ ವಿಶ್ಲೇಷಣೆ ಮಾಡ್ತಾ ಹೋದರೆ ಪ್ರತಿಯೊಂದು ಶಬ್ದಕ್ಕೂ ಅದರದ್ದೇ ಆದ ಒಂದು ಸ್ವತಂತ್ರ ಅರ್ಥ ಇದೆ ಹಾಗಾಗಿ ಯಶಸ್ಸು ಇಲ್ಲಿ ಯಶಸ್ಸು ಅಂತ ಹೇಳ್ತಾರೆ ಅಂದರೆ ಈ ಇದರೊಂದು ಈ ಯಶಸ್ಸು ಬೇಕು ಕೀರ್ತಿ ಬೇಕು ಅಂತ ಯಾರೂ ಬಯಸೋದಿಲ್ಲ ಅವರು ಶಾಸ್ತ್ರದಲ್ಲಿ ಎಲ್ಲ ಕಡೆ ಯಶಸ್ಸು ಬೇಕು ಅಂತ ಹೇಳ್ತಾರೆ ಅಂದರೆ ಕೀರ್ತಿ ಬೇಕು ಅಂತ ಬಯಸುವುದಿಲ್ಲ ಬಂದರೆ ಬೇಡ ಅನ್ನೋದಿಲ್ಲ ಮತ್ತು ಕೀರ್ತಿ ಪರ್ವತೋಪಮ ಅಹಂ ವೃಕ್ಷಸ್ಯ ರೇರಿವಾ ಕೀರ್ತಿ ಪೃಷ್ಠಂ ಗಿರೇರಿವಾ ಋಷಿ ಒಪ್ಪಿಕೊಂಡಿದ್ದಾನೆ ನನ್ನ ಕೀರ್ತಿ ಎಲ್ಲೆಡೆ ಹಬ್ಬಿದೆ ಆದರೆ ಬಯಸುವುದಿಲ್ಲ ಕೀರ್ತಿಯನ್ನು ಬಯಸುವುದಿಲ್ಲ ಅಂದರೆ ಕೀರ್ತಿ ಅಂದರೆ ಒಬ್ಬನ ಬಗ್ಗೆ ಕೀರ್ತನೆ ಹೇಳುವುದು ಅದು ಕೊಂಡಾಡುವುದೇ ಆಗಬೇಕಾಗಿಲ್ಲ ಇಡೀ ದೇಶದಲ್ಲಿ ಚೀತು ಹೇಳಿದ್ರೆ ಅದು ಕೀರ್ತಿ ಎಲ್ಲರೂ ಕೀರ್ತನೆ ಮಾಡ್ತಾರೆ ನೋಡಿ ಕೀರ್ತನೆ ಅಯ್ಯೋ ಎಲ್ಲರೂ ಎಲ್ಲರೂ ಬಾಯಲ್ಲೂ ಇದ್ದಾರೆ ಅವರು ಇದ್ದಾರೆ ಅವನು ಎಲ್ಲರೂ ಬಯೋರೆ ಬೈಯೋದು ಒಂದು ಕೀರ್ತಿ ಅದರಿಂದ ಅದು ಒಂದೇ ಅಲ್ಲ ಕೀರ್ತಿ ಮನುಷ್ಯನನ್ನು ಒಂದು ದೃಷ್ಟಿಯಿಂದ ಹಾಳು ಮಾಡುತ್ತೆ ಜ್ಞಾನಿಗಳು ಯಾವಾಗಲೂ ಅನ್ನೋನಾಗಿ ಇರಲಿಕ್ಕೆ ಬಯಸ್ತಿದ್ರು ಯಾಕೆಂದರೆ ಎರಡು ಕಾರಣಕ್ಕೋಸ್ಕರ ಒಂದು ಕೀರ್ತಿ ಬಂದ ಕೂಡಲೇ ಈಗೋ ಬಂದ್ಬಿಡುತ್ತೆ ನನ್ನನ್ನು ಎಲ್ಲರೂ ಹೊಗಳ್ತಾರೆ ನಾನು ದೊಡ್ಡ ಮನುಷ್ಯ ಅಂತ ಈ ಉಳಿದವರಿಗೆ ಗೊತ್ತಾಗೋ ಮುಂಚೆ ನನಗೆ ನಾನು ದೊಡ್ಡ ಮನುಷ್ಯ ಅಂತ ಗೊತ್ತಾಗ್ಬಿಟ್ಟು ಭಾರಿ ಅಪಾಯ ಅಲ್ವ ಹಂಗಾಗಿಬಿಡುತ್ತೆ ಅದು ಒಂದು ಅದನ್ನ ಎಲ್ಲರೂ ಕೀರ್ ಅದ್ರ ಇನ್ನೊಂದೇನು ಅಂದರೆ ಅದು ಈಗೋ ಬಂತಲ್ಲ ಕೀರ್ತಿ ಬಂತು ಅಂದಾಗ ಆ ಬೆಳವಣಿಗೆ ಸ್ಥಗನ ಆಗಿಬಿಡುತ್ತೆ ಮುಂದೆ ಬೆಳೆಯೋದೇ ಇಲ್ಲ ಅವನು ಯಾಕಂದರೆ ಎಲ್ಲರೂ ಹೋಗೋದು ಅದು ಇನ್ನೇನು ಮಾಡಲಿಕ್ಕೆ ಉಂಟು ಆಗೋಯ್ತು ನಾನು ಇನ್ನೂ ನಾನು ಬೆಳೆಯಬೇಕು ಅವನ ಬೆಳವಣಿಗೆಗೆ ಒಂದು ಬಾಧಕವಾಗಿ ನಿಲ್ಲುತ್ತೆ ಆಮೇಲೆ ಕೀರ್ತಿ ಇನ್ನೊಂದೇನು ಅಂದರೆ ಕೀರ್ತಿ ಬಂತು ಅಂತಂದರೆ ಅಯ್ಯೋ ಅವರು ಭಾರಿ ದೊಡ್ಡ ವಿದ್ವಾಂಸಗಂತ ಎಲ್ಲರೂ ಹೋಗ್ತಾರೆ ಅಂತ ಪ್ರತಿಯೊಬ್ಬರು ಬರ್ತಾರೆ ಅಂದರೆ ಎಲ್ಲರೂ ಕಾಟ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಜನರಿಂದ ದೂರ ಇರಬೇಕಾಗಿದ್ದರೆ ಕೀರ್ತಿಯಿಂದ ದೂರ ಇರಲಿ ಎಲ್ಲ ಜನ ಮುತ್ತಿಗೆ ಹಾಕ್ತಾರೆ ಆ ಪಬ್ಲಿಸಿಟಿ ಅನ್ನುವಂಥದ್ದು ನಾನು ಇಲ್ಲಿ ಕೃಷ್ಣ ಪ್ರೇಮ್ ಅಂತ ಒಬ್ಬರಿದ್ದರು ರೊನಾಲ್ಡ್ ನಿಕ್ಸನ್ ಹಿಂದೆ ಹೇಳಿದ್ದೆ ಅವರ ಕಥೆ ರೊನಾಲ್ಡ್ ನಿಕ್ಸನ್ ಅವರು ಇಂಗ್ಲೆಂಡ್ನವರು ಬ್ರಿಟಿಷ್ ಪ್ರಜೆ ಅವರು ಭಾರತಕ್ಕೆ ಬಂದರು ಹಿಸ್ಟ್ರಿ ಪ್ರೊಫೆಸರ್ ಆಗಿ ಬ್ರಿಟಿಷರು ಆಡುವ ಆಡಳಿತ ಕಾಲದಲ್ಲಿ ಬಂದವರು ಹಿಸ್ಟ್ರಿ ಪ್ರೊಫೆಸರ್ ಆಗಿ ಬೆನಾರಸ್ ಯೂನಿವರ್ಸಿಟಿಯಲ್ಲಿ ಹಿಸ್ಟ್ರಿ ಪ್ರೊಫೆಸರ್ ಆಗಿ ಬಂದರು ಇಲ್ಲಿ ಬಂದ ಮೇಲೆ ಅವರಿಗೆ ಇಲ್ಲಿಯ ಧರ್ಮ ಅಧ್ಯಯನ ಮಾಡಿದರು ವೈಷ್ಣವ ಧರ್ಮ ಸ್ವೀಕಾರ ಮಾಡಿದರು ವೈಷ್ಣವ ಧರ್ಮ ಸ್ವೀಕಾರ ಮಾಡಿ ಕೃಷ್ಣ ಭಕ್ತರಾಗಿ ಸನ್ಯಾಸ ಸ್ವೀಕಾರ ಮಾಡಿದರು ಸನ್ಯಾಸ ಸ್ವೀಕಾರ ಮಾಡಿ ಅವರು ಇಟ್ಟುಕೊಂಡ ಹೆಸರು ಕೃಷ್ಣ ಪ್ರೇಮ ಅಂತ ಆ ಹೆಸರಿನಲ್ಲಿ ನೈನ್ಟೀನ್ ಸಿಕ್ಸ್ಟೀಸ್ ನಾ ಸಾವಿರದ ಒಂಬೈನೂರ ಅರವತ್ತ ಅರವತ್ತು ಚಿಲ್ಲರೆ ಮೂವತ್ತನಾ ಮೂರೋ ಏನೋ ಅವರು ದೇಹತ್ಯಾಗ ಮಾಡಿದ್ರು ಅಲ್ಲಿ ತನಕ ನಮ್ಮ ದೇಶದಲ್ಲಿದ್ದರು ಅವರು ಬಹಳ ರೋಚಕವಾದ ಒಂದು ಮಾತು ಏನು ಅಂದರೆ ಅವರು ಸನ್ಯಾಸ ತೆಗೆದುಕೊಂಡ ಕೂಡಲೇ ಸಹಜವಾಗಿ ಪೇಪರ್ನವರೆಲ್ಲ ಇಂಟ್ರವ್ಯೂ ಮಾಡಲಿಕ್ಕೆ ಹೋದರು ಅವ್ರ ಹತ್ರ ನೀವು ಇಷ್ಟೋರಿಗೆ ಪ್ರೊಫೆಸರ್ ಆಗಿದ್ದಿರಿ ಈಗ ಸನ್ಯಾಸಿ ಆದ್ರಿ ಈ ನೀವು ಹೌ ಡು ಯು ಫೀಲ್ ಅಂತ ಅವರು ಈ ಚೇಂಜ್ ಆಗಿದೆ ಎನಿಮರ್ಸ್ ಅದಕ್ಕೆ ಅವರು ಹೇಳ್ತಾರೆ ನೋ ಐ ಆಮ್ ವೆರಿ ಹ್ಯಾಪಿ ವೈ ಬಿಕಾಸ್ ಐ ಡೋಂಟ್ ರೀಡ್ ನ್ಯೂಸ್ ಪೇಪರ್ಸ್ ಪೇಪರ್ನವ್ರು ಮತ್ತೆ ಇಂಟ್ರವ್ಯೂ ಮಾಡಲಿಲ್ಲ ಎತ್ಕೊಂಡು ಹೋದರು ಅಂದರೆ ಆ ಪೇಪರು ಅದಲ್ಲಿ ಯಾವ್ಯಾವುದೋ ಕಥೆಗಳು ಪ್ರಸಿದ್ಧಿ ಯಾರ ಅಲ್ಲಿ 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 ಏನು ಗೊತ್ತಾ ಬೇರೆ ಯಾರ್ದು ಹೆಲ್ಸು ಬರುತ್ತೆ ಅಯ್ಯೋ ನನ್ನ ಹೆಸರು ಬರಲೇ ಇಲ್ಲ ಪೇಪರ್ ದಿನ ಬೆಳಗತ್ತ ಎದ್ದು ನನ್ನ ನ್ಯೂಸ್ ಬಂದಿದೆಯೋ ಅಲ್ಲ ಸತ್ತರೆ ಬರುತ್ತೆ ಒಬ್ಬೂರಿಯಲ್ಲಿ ಬದುಕಿದ್ದಾಗ ಬರಬೇಕು ಅಂತ ಆಸೆ ಸತ್ವೇನೆ ನಾವು ನೋಡೋಲ್ವಾ ಇದೆಲ್ಲ ಈ ಹುಚ್ಚುಗಳು ಶುರುವಾಗುತ್ತೆ ಅಂದರೆ ಪಬ್ಲಿಸಿಟಿ ಅನ್ನೋದು ಒಂದು ಮ್ಯಾಡ್ನೆಸ್ ಆಗಿ ಕಾಡುತ್ತೆ ಕೀರ್ತಿ ಬಂದ ಕೂಡಲೇ ಎಲ್ಲರೂ ಕೀರ್ತಿ ಯಾರೊಬ್ಬರು ಹೊಗಳದೇ ಇದ್ದರೆ ಅವರೇನು ಹೊಗಳೋದಿಲ್ಲ ಎಲ್ಲ ಹೊಗಳ್ತಾರೆ ಅವರೇನೋ ಇದೆಲ್ಲ ಇಷ್ಟು ವಿಪರೀತವಾದ ದುರ್ಭಾವನೆಗಳು ಬೆಳೆದು ಬಿಡ್ತಾವೆ ಕೀರ್ತಿಯಿಂದ ಅದು ಅಲ್ಲಿಗೆ ಈ ಕ ನಮಗೆ ನಿಮಗೆ ಕ್ಷೀರ ಸಮುದ್ರದ ಕಥೆ ಗೊತ್ತಿದೆ ಕ್ಷೀರ ಸಮುದ್ರದ ಕಥೆಯಲ್ಲಿ ಏನು ಹೇಳ್ತಾರೆ ಅಂದರೆ ಸಮುದ್ರ ಮಥನೆ ಮಾಡಿದರು ಮೊದಲು ವಿಷ ಬಂತು ಆ ವಿಷವನ್ನು ನುಂಗಿ ಮತ್ತೂ ಮುಂದೆ ಹೋದು ಇದು ಇದು ನಮ್ಮ ಶಾಸ್ತ್ರಮಥನದಲ್ಲಿ ಮೊದಲು ಶಾಸ್ತ್ರಮಥನ ಮಾಡುವಾಗ ಅಯ್ಯೋ ಅದರಲ್ಲಿ ಹಾಗಿದೆ ಇದರಲ್ಲಿ ಹೀಗಿದೆ ಇದೆಲ್ಲ ಅನ್ಬಿಲೀವಬಲ್ ಅಂತ ಶಾಸ್ತ್ರವನ್ನು ನಂಬಬಾರದು ಪರಸ್ಪರ ವಿರುದ್ಧ ಅಂತ ಅಪನಂಬಿಕೆಯ ವಿಷ ಮೊದಲು ಬರುತ್ತೆ ಅದನ್ನು ನುಂಗಿ ಮತ್ತೂ ಓದಿದರೆ ಶಾಸ್ತ್ರ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ ಅಲ್ಲೇ ಬಿಟ್ಟುಬಿಡ್ತಾರೆ ಭಾಳ ಜನ ಇದೋ ಇದೆಲ್ಲ ಸರಿ ಇಲ್ಲ ಅಂತ ಮತ್ತು ಓದಿದರೆ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ ಅರ್ಥ ಆಗಿ ಅವರಿಗೆ ಆ ಹೊಸ ಅರ್ಥಗಳು ಹೊಳಿಲಿಕ್ಕೆ ಪ್ರಾರಂಭ ಆಗ್ತವೆ ಅದು ಹೊಸ ಅರ್ಥ ಹೊಳಿಲಿಕ್ಕೆ ಶುರುವಾದ ಕೂಡಲೇ ಜನರು ಬಂದು ಬನ್ನಿ ನಮ್ಮಲ್ಲಿ ಬನ್ನಿ ಪ್ರವಚನ ಮಾಡಿರಿ ಅವ್ರಿಗೆ ಇನ್ನೂ ಪೂರಾ ಅರ್ಥ ಆಗಲಿಲ್ಲ ಆದರೆ ಉಳಿದವ್ರಂತ ಹೆಚ್ಚು ಅರ್ಥ ಆಗಿಲ್ಲ ಸರಿ ಎಲ್ಲರೂ ಮುದ್ದೆ ಹಾಕಿ ಪ್ರವಚನ ಮಾಡಿರಿ ಅವನು ಪ್ರವಚನ ಮಾಡೋದೇನು ಅವ್ರಿಗೆ ಏನು ಕಾಣಿಕೆ ಸಮರ್ಪಣೆ ಮಾಡೋದೇನು ಆನೆಯಲ್ಲಿ ಅದೇ ಐರಾವತ ಪಾರಿಜಾತ ಕಲ್ಪವೃಕ್ಷ ಎಲ್ಲ ಬರ್ತದೆ ಆದರೆ ಅಮೃತ ಬರೋಲ್ಲ ಅದನ್ನು ತ್ಯಾಗ ಮಾಡಿದಾಗ ಅಂದರೆ ಕೀರ್ತಿಯನ್ನು ತ್ಯಾಗ ಮಾಡಿ ಮತ್ತಷ್ಟು ಅಧ್ಯಯನ ಮಾಡಿದಾಗ ಕೊನೆಗೆ ಜ್ಞಾನದ ಅಮೃತ ಬರುತ್ತೆ ಇದು ಇಡೀ ನಮ್ಮ ಅಧ್ಯಯನದ ಕಥೆ ಇದು ಸಮುದ್ರ ಮಥನ ಅಂದರೆ ಅದಕ್ಕೋಸ್ಕರ ಅವರ ಕೀರ್ತಿಯನ್ನು ಬಯಸುವುದಿಲ್ಲ ಅವ್ರು ಹೇಳುವಾಗಲೂ ನಿನಗೆ ಕೀರ್ತಿ ಬರುತ್ತೆ ಅಂತ ಹೇಳೋಲ್ಲ ಯಶಸ್ಸು ಬರುತ್ತೆ ಅಂದರೆ ನಿನ್ನ ಯೋಗ್ಯತೆ ಎಲ್ಲೆಡೆ ಹಬ್ಬುತ್ತೆ ಅದನ್ನು ಜನರು ಕೊಂಡಾಡೋದು ಬಿಡೋದನ್ನು ನೀನು ಬಯಸಬೇಡ ಎಲ್ಲೆಡೆ ಹಬ್ಬುತ್ತೆ ಅದು ಯಾಕೆ ಅಂದರೆ ಯಶಸ್ಸನ್ನು ಬಯಸ್ತಿದ್ರು ಯಾಕೆಂದರೆ ಅವನು ಆಮಂತ ಬ್ರಹ್ಮಚಾರಿಣ ಸ್ವಾಹ ಎಲ್ಲ ಕಡೆ ನನ್ನ ಕೀರ್ತಿ ನನ್ನ ಯಶಸ್ಸು ಅಂದರೆ ನಾನು ಏನು ಗಳಿಸಿದ್ದೇನೆ ಜ್ಞಾನ ಅದು ಎಲ್ಲರಿಗೂ ಗೊತ್ತಾಗಲಿ ಅಂದರೆ ಜ್ಞಾ ವಿದ್ಯಾರ್ಥಿಗಳು ಬಂದು ಯಾಕೆ ಏನು ಮಾಡಬೇಕು ಒಳಗಿದ್ದ ಜ್ಞಾನವನ್ನು ಹಬ್ ಕೊಡಬೇಕಲ್ಲ ಈ ಜ್ಞಾನಿಗಳಿಗೆ ಸಂಕಟ ಅದು ಒಳಗೆ ಜ್ಞಾನ ತುಂಬಿರುತ್ತೆ ಒಂಬತ್ತು ತಿಂಗಳ ಗರ್ಭಿಣಿ ಸಂಕಟ ಅದು ಡೆಲಿವರಿ ಆಗಬೇಕಲ್ಲ ಯಾರು ವಿದ್ಯಾರ್ಥಿಗಳಿದ್ರೆ ಡೆಲಿವರಿ ಆಗೋಲ್ಲ ಅದರಿಂದ ಈ ಒಳಗೆ ತುಂಬಿದ ಜ್ಞಾನದ ಗರ್ಭ ಅದು ಡೆಲಿವರಿ ಆಗಬೇಕಾದ್ರೆ ಬೇಕು ವಿದ್ಯಾರ್ಥಿಗಳು ಅದಕ್ಕೆ ಅದು ಎಲ್ಲೆಡೆಗೂ ತಿಳಿಯಲಿ ಅವರು ಬರಲಿ ವಿದ್ಯಾರ್ಥಿಗಳು ಜ್ಞಾನದ ಪ್ರಸಾರ ಇದಕ್ಕೋಸ್ಕರ ಅವರು ಯಶಸ್ಸು ಎಲ್ಲ ಕಡೆ ಹಬ್ಬಬೇಕು ಜ್ಞಾನಿಗಳ ಪರಿಚಯ ಎಲ್ಲರಿಗೂ ಆಗಬೇಕು ಯಾಕೆಂದರೆ ಜ್ಞಾನದ ಪ್ರಸಾರ ಆಗಬೇಕು ಕೃಷ್ಣ ಇಡೀ ಭಗವದ್ಗೀತೆಯಲ್ಲಿ ಮಹಾಭಾರತದಲ್ಲಿ ಹೇಳುವ ಮಾತು ಇದು ಮನುಷ್ಯ ಸಾಯ್ತಾನೆ ಅಂತ ಕೆಡಿಸ್ಕೋಬೇಡ ಯಾಕೆಂದರೆ ಇಟ್ ಈಸ್ ಇರೇಮೆಟಬಲ್ ಹುಟ್ಟಿದವ ಒಂದು ದಿವಸ ಸಾಯಲೇಬೇಕು ಸಾವಿನ ಬಗ್ಗೆ ಚಿಂತಿಸಬೇಡ ಆದರೆ ಯಾವುದು ಅಂದರೆ ಜ್ಞಾನ ಸಾಯಬಾರದು ಅಂದರೆ ನಿನ್ನಲ್ಲಿರುವ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಟ್ಟರು ನೀನು ಸಾಯು ನೀನು ಸಾಯಲೇಬೇಕು ಆದರೆ ಜ್ಞಾನವನ್ನು ಸಾಯಗೊಡಬೇಡ ಈ ದೇಶದಲ್ಲಿ ಜ್ಞಾನ ಪರಂಪರೆ ಸಾಯಬಾರದು ಇದು ಕೃಷ್ಣನ ಉದ್ದೇಶ ಇದ್ದದ್ದು ಅದಕ್ಕೋಸ್ಕರ ಹೇಳ್ತಾರೆ ಯಶಃ ಅಂದ ತೇಜ ಓಜಃ ಬಲಂ ಯಶಃ ಜನಕ್ಕೆ ತಿಳಿಯಲಿ ತಿಳಿದು ಬರಲಿ ನಾನು ಜ್ಞಾನದಾನ ಮಾಡ್ತೇನೆ ಜ್ಞಾನ ಪರಂಪರೆ ಬೆಳೆಯಲಿ ಅಂತ ಇದು ಆದಿತ್ಯನಲ್ಲಿರತಕ್ಕಂಥ ಭಗವಂತನ ಗುಣಾನುಸಂಧಾನ ತೇಜಃ ಓಜಃ ಬಲಂ ಭಗವಂತನ ಯಶಸ್ಸು ಅಂದರೆ ಅದು ಅಂಥಿಂಥ ಯಶಸ್ಸಲ್ಲ ಹಿಂದೆ ಹೇಳಿದಲ್ಲ ಮೂರು ವೇದಗಳೂ ಕೊಂಡಾಡುವ ಯಶಸ್ಸು ಸಮಸ್ತ ವಾಂಗ್ಮಯವೂ ಕೊಂಡಾಡುವ ಯಶಸ್ಸು ಮತ್ತು ಇನ್ನೊಂದು ಸ್ವಾರಸ್ಯ ಇದೆ ಯಶಸ್ಸು ಅಂದರೆ ಫೇಮ್ ಅಲ್ಲ ಅದರ ಮೂಲಭೂತವಾದ ಅರ್ಥ ಯಾ ಅಂದರೆ ಸಂಸಲಿ ಜ್ಞಾನ ಶಾ ಅಂದರೆ ಆನಂದ ಆ ಜ್ಞಾನಾನಂದಮಯವಾದ ಸ್ಥಿತಿ ಅದು ಸಿಕ್ಕಿಬಿಟ್ರೆ ಮತ್ತು ನೀ ಊರವರು ಕೊಂಡಾಡ್ದಿರೇನು ಬೈದರೇನು ನಾವು ಒಳಗಿನಿಂದ ಜ್ಞಾನ ಆ ಜ್ಞಾನದಿಂದ ಆನಂದ ಇದು ಸಿಕ್ಕಿಬಿಟ್ಟಿತ್ತು ಅಂದರೆ ಉಳಿದ ಪ್ರಾಪಂಚಿಕವಾದ ರಿಯಾಕ್ಷನ್ ಬಗ್ಗೆ ಯಾರು ಯಾರು ಆ ಕನ್ಸರ್ನೇ ಇರೋದಿಲ್ಲ ಯಾರು ಹೊಗಳಿದ್ರೇನು ಬಿಟ್ಟರೇನು ನನಗೆ ಒಳಗಿನಿಂದ ಜ್ಞಾನದ ಆನಂದವನ್ನು ನಾನು ಅನುಭವಿಸ್ತಾ ಕೂತ್ಬಿಟ್ರೆ ಇನ್ನೊಬ್ಬರ ರೆಕೋಗ್ನಿಷನ್ನು ಯಾರೂ ಬಯಸೋದಿಲ್ಲ ಅದು ಏನಾಗೋದು ಅಂದರೆ ನನಗೆ ಸರಿಯಾಗಿ ತಿಳುವಳಿಕೆ ಇಲ್ಲ ಆದರೆ ತುಂಬ ತಿಳಿದು ನೀವು ತಿಳ್ಕೋಬೇಕು ಅಂತೋಗಿ ರೆಕೋಗ್ನಿಷನ್ನೂ ಬಯಕೆ ಎಕ್ಸ್ಪೋಷರ್ ಜ್ಞಾನಿ ಹಾಗೆ ನಾಟಕ ಮಾಡುವವರಿಗೆ ಈ ಸಮಸ್ಯೆ ನಿಜವಾದ ಜ್ಞಾನಿಗಳಿಗೆ ಆ ಜ್ಞಾನದ ಆನಂದ ಒಳಗಿರುತ್ತೆ ಹೊರಗಿನದರ ಕಾಳಜಿಯೇ ಇರೋಲ್ಲ ಅದು ಯಶಸ್ಸು ಇದು ಆದಿತ್ಯನಲ್ಲಿ ಇರತಕ್ಕಂಥ ಸೂರ್ಯನಾರಾಯಣನಲ್ಲಿ ಈ ಗುಣಗಳನ್ನು ಚಿಂತನೆ ಮಾಡುವಂಥದ್ದು ತೇಜಃ ಓಜಃ ಬಲಂ ವಿಷಃ ಆಮೇಲೆ ಚಕ್ಷುಶ್ರೋತ್ರ ಆತ್ಮ ಮನಃ ಚಕ್ಷುಸ್ಸು ಅವನಿಗೆ ಹೆಸರೇ ಸೂರ್ಯನಿಗೆ ಹೆಸರು ಕನ್ನಡದಲ್ಲಿ ಬಹಳ ಒಳ್ಳೆಯದು ಮುಗಿಲ ಕಣ್ಣು ಅಂತ ಆಕ ಆಕಾಶದ ಕಣ್ಣು ಅಂತ ಸೂರ್ಯನಿಗೆ ಕನ್ನಡದಲ್ಲಿ ಭಾಳ ಒಳ್ಳೆಯ ಅದನ್ನೇ ಅವನು ಚಕ್ಷುಹು ಅಂತ ಸಂಸ್ಕೃತದಲ್ಲಿ ಅವನು ಜಗಚ್ಚಕ್ಷುಹು ಕನ್ನಡದಲ್ಲಿ ಮುಗಿಲ ಕಣ್ಣು ಅಂದರೆ ಈ ಕಣ್ಣು ತೆರೆದರೂ ಆ ಕಣ್ಣು ತೆರೆಯದಿದ್ದರೆ ಏನೂ ಕಾಣೋಲ್ಲ ಅಲ್ವಾ ಅದು ನಿಜವಾದ ಕಣ್ಣು ಅದು ಎಲ್ಲರ ಕಣ್ಣಿಗೂ ಬೆಳಕು ನೀಡುವ ಕಣ್ಣು ಅದು ಅದರಲ್ಲಿ ಕಣ್ಣಾಗಿ ಭಗವಂತ ಕೂತ ಜಗತ್ತಿಗೆಲ್ಲ ಬೆಳಕು ನೀಡುವವನಾಗಿ ಅದರಿಂದ ಆ ಅವನಿಂದಾಗಿ ಇಡೀ ಜಗತ್ತು ಚಷ್ಟೇ ಅಂದರೆ ಇಡೀ ಜಗತ್ತು ನೋಡುವುದು ಅವನಿಂದಾಗಿ ಆ ಸೂರ್ಯನಲ್ಲಿ ಬೆಳಕಾಗಿ ಭಗವಂತ ಕೂತದ್ರಿಂದ ನಾವು ಕಣ್ ತೆರೆದಾಗ ಕಾಣುತ್ತೆ ಅವನು ಬೆಳಕು ಹರಿಸತೆ ಇರ್ತಿದ್ದರೆ ನಾವು ತೆರೆದರೆ ಏನು ಕಾಣುತ್ತೆ ಆದ್ದರಿಂದ ಅವನು ಚಕ್ಷುಹು ಎಲ್ಲವನ್ನೂ ಕಾ ಚಷ್ಟು ಚಕ್ಷುಹು ಅನ್ನೋದಕ್ಕೆ ಎಲ್ಲವನ್ನೂ ಕಾಣುವವನು ಮತ್ತು ನಮಗೆ ಎಲ್ಲವನ್ನೂ ಕಾಣುವ ಶಕ್ತಿ ಕೊಡುವವನು ಸೂರ್ಯ ಎಲ್ಲವನ್ನೂ ಕಾಣ್ತಾನೆ ಆದರೆ ಕವಿಗಳು ಕವಿಗಳು ಹೇಳ್ತಾರೆ ರವಿ ಕಾಣದ್ದನ್ನು ಕವಿ ಕಾಣ್ತಾ ಸೂರ್ಯನೂ ಕಾಣದಕ್ಕೆಲ್ಲ ಉಂಟು ಅಂತ ಹೌದಪ್ಪ ಕತ್ತಲೆಯಲ್ಲಿದ್ದದ್ದು ಅವನಿಗೆ ಕಾಣೋಲ್ಲ ಆದರೆ ಸೂರ್ಯನಾರಾಯಣನಿಗೆ ಕತ್ತಲೆಯಲ್ಲಿದ್ದದ್ದು ಕಾಣುತ್ತೆ ಅವನು ಚಕ್ಷು ಆಮೇಲೆ ಶ್ರೋತ್ರಂ ಕೇಳುವುದು ಎಲ್ಲವನ್ನೂ ಕೇಳುವವನು ಯಾಕೆ ಶ್ರೋತ್ರ ಅಂತ ಹೇಳಿದ್ರು ಅಂದರೆ ನಾವು ವೇದ ಪಠನ ಮಾಡುವಂಥದ್ದು ಅವನು ಕೇಳಬೇಕು ಅಂತಲ್ವ ಅವನು ಸೂರ್ಯನ ಕೂತು ಕೇಳ್ತಾನೆ ಅದರಿಂದ ಶೃಣೋತೀತಿ ಶೃಣೋತೀತಿ ಶ್ರೋತ್ರಂ ಒಂದು ಶೃಣುವಂತಿ ಅನೇನೇತೆಯ ಸ್ತೋತ್ರ ಎಲ್ಲವನ್ನೂ ಅಲ್ಲಿ ಕೂತು ನಾವು ಮಾಡುವ ಪ್ರತಿಯೊಂದು ಸ್ತೋತ್ರವನ್ನು ಕೇಳುವ ಕಿವಿಯಾಗಿ ಸೂರ್ಯನಲ್ಲಿ ಕೂತಿದ್ದಾನೆ ಮತ್ತು ನಮ್ಮ ಕಿವಿಗೆ ಕೇಳುವ ಶಕ್ತಿಯನ್ನು ಕೊಟ್ಟು ಕೂತಿದ್ದಾನೆ ಅಲ್ಲಿ ಒಂದು ದೃಷ್ಟಿಯಿಂದ ಹೌದು ಅದು ಯಾಕೆ ಗೊತ್ತು ಬರೀ ಕಣ್ಣು ಅಷ್ಟೇ ಅಲ್ಲ ರಾತ್ರಿ ಕಣ್ಣು ಕೆಲಸ ಮಾಡೋದಿಲ್ಲ ಕಿವಿಯೇ ಕೆಲಸ ಮಾಡೋಲ್ಲ ಸು ಕಣ್ಣು ಎಚ್ಚರಾದ ಮೇಲೆ ತಾನೇ ಕಿವಿ ಕೆಲಸ ಮಾಡೋದು ಎಚ್ಚರ ಆಗೋ ಸೂರ್ಯ ಬಂದ ಮೇಲೆ ಕೆಲವರಿಗೆ ಸೂರ್ಯ ಬಂದು ಸುಮಾರು ಗಂಟೆ ಹೊತ್ತು ಎಚ್ಚರ ಆಗೋಲ್ಲ ಆದರೆ ನಿಜವಾಗಿ ಸೂರ್ಯನ ಒಟ್ಟು ಎಚ್ಚರ ಸೂರ್ಯ ತೆರೆದ ನಾವು ಕಣ್ ತೆರಿಬೇಕು ಅವಾಗ ಕಣ್ ತೆರೆದೆವು ಎಚ್ಚರ ಆಯಿತು ಕೇಳಲಿಕ್ಕೆ ಶುರುವಾಯಿತು ಹಾಗಾಗಿ ಕಣ್ಣಿಗೂ ಕಿವಿಗೂ ಸಂಬಂಧ ಅದು ಇಲ್ಲಿ ಮುಖ್ಯ ಯಾಕೆ ಹೇಳ್ತಾರೆ ಅಂದರೆ ಕಣ್ಣು ಕಿವಿ ಎರಡು ಬಹಳ ಮುಖ್ಯವಾದ ಜ್ಞಾನ ಸಾಧನಗಳು ನಮಗೆ ಭಗವಂತನ ಉಪಾಸನೆಯಲ್ಲಿ ಯಾವುದ್ಯಾವುದು ಜ್ಞಾನಕ್ಕೆ ಪೂರಕವೋ ಅದರ ಚಿಂತನೆ ಉಳಿದದ್ದೆಲ್ಲ ಕಾಳಜಿ ಇಲ್ಲ ಋಷಿಗಳಿಗೆ ಕಣ್ಣು ಕಿವಿ ನಮ್ಮ ಎಲ್ಲ ಅಧ್ಯಾತ್ಮದ ಜ್ಞಾನ ಈ ಉಪನಿಷದ್ ವಿಜ್ಞಾನ ಅದು ನಮಗೆ ಕಿವಿಯ ಮೂಲಕವೇ ಹೋಗಬೇಕಲ್ಲ ಬೇರೆ ವಿಧಾನವೇ ಇಲ್ಲ ಅದರಿಂದ ಅವರು ಹೇಳಿದರು ಕಣ್ಣು ಮನುಷ್ಯ ಸಂಪತ್ತು ಕಿವಿ ದೈವಿ ಸಂಪತ್ತು ಅಂತ ಮನುಷ್ಯ ಸಂಪತ್ತು ಎದುರು ಕಾಣುವಂಥದ್ದು ಇದು ದೈವಿ ಸಂಪತ್ತು ಭಗವಂತನ ವಿಷಯ ಅಧ್ಯಾತ್ಮದ ವಿಷಯ ಅಪರೋಕ್ಷವಾಗಿ ನಾವು ಕಾಣಲಾಗದಂಥ ಎಲ್ಲ ಪರೋಕ್ಷಗಳ ವಿಷಯ ಕಿವಿಯ ಮೂಲಕ ಕೇಳ್ತೇವೆ ಅದರಿಂದ ತಾನು ಎಲ್ಲವನ್ನೂ ಕೇಳ್ತಾನೆ ನಮಗೆ ಕೇಳುವ ಶಕ್ತಿಯನ್ನು ಕೊಡ್ತಾನೆ ಯಾಕೆಂದರೆ ನೋಡಿ ಕಣ್ಣು ಕಿವಿ ಯಾಕೆ ಹೇಳ್ತಾರೆ ಅಂದರೆ ಇದು ಜ್ಞಾನ ಸಾಧನದಲ್ಲಿ ಬಹಳ ಮುಖ್ಯವಾದ್ದು ಕಣ್ಣು ಕಿವಿ ಆಮೇಲೆ ಕಿವಿಯಲ್ಲಿ ಕೇಳಿದ್ದನ್ನು ಮನುಷ್ಯನಿಗೆ ಕಿವಿಯಲ್ಲಿ ಕೇಳಿದಾಗ ಅಲ್ಲಿಗೆ ತೃಪ್ತಿ ಆಗೋದಿಲ್ಲ ಯಾವುದನ್ನು ಕೇಳ್ತಾನೋ ಅದನ್ನು ಕಾಣಬೇಕು ಅನ್ನೋ ಆಯಸೆ ಹುಟ್ಟು ಆಸೆ ಹುಟ್ಟುತ್ತೆ ಇವಾಗ ದೇವರು ಬಿಡಿ ಯಾರೋ ಅಮೇರಿಕಕ್ಕೆ ಹೋಗಿ ಬರ್ತಾರೆ ಬಂದು ಅಮೇರಿಕದಲ್ಲಿ ಹಾಗುಂಟಯ್ಯ ಹೇಗುಂಟಾಯ ಹೌದಾ ನನಗೂ ಹೋಗಬೇಕು ಅಂದರೆ ಇವರು ಕೇಳಿದ ಮೇಲೆ ಆಗೋದು ನೋಡಬೇಕು ಅನ್ನುವ ಆಸೆ ಕಿವಿ ಕಿವಿ ಆಸೆಯನ್ನು ಪೂರೈಸುವುದಿಲ್ಲ ಕಣ್ಣಿನಲ್ಲಿ ಆಸೆಯನ್ನು ಹುಟ್ಟಿಸುತ್ತೆ ಅದರಿಂದ ಕಿವಿಯಲ್ಲಿ ಕೇಳಿದ್ದನ್ನು ಕಣ್ಣಾರೆ ಕಾಣಬೇಕು ಅನ್ನೋ ಬಯಸಿ ಅದು ಅದು ಭಗವದ್ ವಿಷಯಕ್ಕಾದಾಗ ಅಪರೋಕ್ಷ ಜ್ಞಾನ ಆಗುತ್ತೆ ಅದರಿಂದ ಜ್ಞಾನ ಪರೋಕ್ಷ ಜ್ಞಾನ ಕಿವಿಯಿಂದ ಜ್ಞಾನ ಕಣ್ಣಿನಿಂದ ಹಾಗಾಗಿ ಜ್ಞಾನದ ಎರಡು ಅದ್ಭುತವಾದಂಥ ಅವಯವಗಳು ಅದನ್ನು ಕೊಟ್ಟವನು ಅವನು ಸೂರ್ಯನಲ್ಲಿದ್ದು ಇದ್ದು ಆ ಕಣ್ಣು ಕಿವಿಯ ನಂತರ ಅವರು ಹೇಳ್ತಾರೆ ಆತ್ಮ ಮನಃ ಅಂತ ಆತ್ಮ ಅಂದರೆ ಸೇಲು ಸೆಲ್ಫ್ ಅಂತ ಕೆಲವರು ಬರೀತಾರೆ ಅಲ್ಲ ಆತ್ಮ ಇಲ್ಲಿ ಬೇಕಾಗಿರೋದು ಇಂದ್ರಿಯಗಳ ವಿಷಯ ಸೆಲ್ಫಿನ ವಿಷಯವೇ ಬರಲಿಲ್ಲ ಅದು ಮುಂದೆ ಬರುತ್ತೆ ಆತ್ಮ ಅಂತಂದರೆ ಮನುಷ್ಯನಲ್ಲಿ ಇರತಕ್ಕಂಥ ಮನಸ್ಸು ಬುದ್ಧಿ ಅಹಂಕಾರ ಅಂತ ಉಂಟಲ್ಲ ಅಂದರೆ ಅವೇರ್ನೆಸ್ ಆಫ್ ದ ಸೆಲ್ಫ್ ನಾಟ್ ಸೆಲ್ಫ್ ಅಲ್ಲ ಆತ್ಮ ಅಂದರೆ ನಾನು ನೋಡಿದೆ ನಾನು ಮಾಡಿದೆ ನಾನು ಕೇಳಿದೆ ಇದು ನನ್ನ ಮನೆ ಇದು ನನ್ನ ಈ ನಾನು ನನ್ನ ಉಂಟಲ್ಲ ಇದು ಆತ್ಮ ಅಹಂಕಾರ ಅಂತ ಹೇಳ್ತಾರೆ ಅದಕ್ಕೆ ಅಹಂಕಾರ ಮಕ್ಕಳ ಅಹಂಕಾರ ಅಂತ ಒಂದು ಮನಸ್ಸಿನ ಒಂದು ಪದರ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಆ ಅಹಂಕಾರವನ್ನು ಇಲ್ಲಿ ಆತ್ಮ ಅಂತ ಹೇಳ್ತಾರೆ ಆ ಆತ್ಮ ನನ್ನ ಒಳಗಿರ್ತಕ್ಕಂಥ ಆತ್ಮ ಅಂದರೆ ಅಹಂಕಾರ ಅದು ಒಳ್ಳೆಯದಾಗಿಯೂ ಆಗ್ಬೋದು ಕೆಟ್ಟದ್ದಾಗ ಅದು ಈಗೋ ಆಗಿ ಕಾಡಬಹುದು ಅಲ್ಲ ಆದ ಅವೇರ್ನೆಸ್ಸು ಆಗ್ಬೋದು ನಾನು ಅನ್ನುವಂಥದ್ದು ಕೆಟ್ಟದ್ದಲ್ಲ ಅದು ಯಾವ ನಾನು ಬೇಕು ಅಂದರೆ ನೋಡಿ ಎಚ್ಚರದಲ್ಲಿ ನಾನು ಅಂತ ಹೇಳಿದ ಕೂಡ ಒಂದು ಸಣ್ಣ ಇಗೋ ಇರುತ್ತೆ ನೀವು ಸಾಮಾನ್ಯ ಕೆಲವರು ಫೋನ್ ಮಾಡುವಾಗ ಯಾರು ಮಾ ಇದು ನಾನು ಅರೆ ಏನು ಬಹಳ ಏನು ನಾನು ಒಂದು ಜಗತ್ತಿಗೆಲ್ಲ ಗೊತ್ತಾಗ್ಬಿಡ್ಬೇಕು ನಾನು ಅಂತ ಹೇಳಿದ ಕೂಡಲಿ ಅವ್ರ ತಲೆಯಲ್ಲಿ ನಾನು ಅಂತ ಹೇಳಿಬಿಟ್ರೆ ಎಲ್ಲರೂ ಗಡಗಡ ನನಗೆ ಏನೊಂದು ಗೊತ್ತಾಗಿಬಿಡಬೇಕು ಅಂತ ಇದು ಇಗೋ ಅನುದಾತ ಇದು ನಾನು ಅಂತ ಅನುದಾತ ಇರುತ್ತೆ ಅನುದಾತ್ತ ಅನ್ನೋದು ಸ್ಟ್ರೆಸ್ ಮಾಡುವಂಥದ್ದು ಆದರೆ ಈ ಅನುದಾತ್ತದ ಸ್ಟ್ರೆಸ್ಸು ಈ ಈಗೋ ನಿದ್ರೆಯಲ್ಲಿ ನಿದ್ರೆಯಲ್ಲಿ ನಾನು ಇದೆ ಅವೇರ್ನೆಸ್ ಆಫ್ ದ ಸೆಲ್ಫ್ ಇಸ್ ದ್ಯಾರ್ ಬಟ್ ಈಗೋ ಇಸ್ ನಾಟ್ ದ್ಯಾರ್ ಅದನ್ನೇ ಅವ್ರದ್ದು ಆತ್ಮ ಅಂತ ಆ ಶುದ್ಧವಾದ ಆತ್ಮದ ಅರಿವು ಈ ಇನ್ನೂ ಇದನ್ನು ಇನ್ನೊಂದು ಒಂದು ಪರಿಭಾಷೆ ನಮ್ಮ ಲೋಕದ ಕನ್ನಡ ಭಾಷೆಯ ಪರಿಭಾಷೆಯಲ್ಲಿ ಹೇಳೋದಾದರೆ ಬೇಂದ್ರೆಯವರು ಹೇಳ್ತಾರಲ್ಲ ನೀನು ನಾನು ಆನು ತಾನು ಈ ಎಚ್ಚರದಲ್ಲಿ ನೀನು ನಾನು ಉಂಟು ಎಚ್ಚರದಲ್ಲಿ ನೀನು ನಾನು ಎದುರಿದ್ದವರು ನೀನು ನಾನು ನಾನು ನನ್ನ ನಾನು ನಾನು ನನ್ನೆದುರಿವರು ನೀನು ನಿಮಗೆ ನಾನು ನೀನು ನಮಗೆ ನೀವು ನೀನು ಅಂತೂ ಪರಸ್ಪರ ನಾನು ನೀನು ವ್ಯವಹಾರ ನಾನು ಹೀಗೆ ಮಾಡ್ತೇನೆ ನೀನೇನು ಮಾಡ್ತೀನಿ ಈ ನಾನು ನೀನುಗಳೆಲ್ಲ ಎಚ್ಚರದ ಸಾಮ್ರಾಜ್ಯ ಈ ಎಚ್ಚರದ ನಾನು ನೀನು ಅನ್ನೋದೇನು ಗೊತ್ತುಂಟ ನಾನು ಅನ್ನೋದು ನನ್ನ ಅಹಂಕಾರ ನನ್ನ ಅಹಂಕಾರ ನಾನು ನನ್ನನ್ನು ನೀವು ತಿಳ್ಕೊಂಡದ್ದು ನನ್ನ ನೀನು ಅದು ರಂಗೇ ನನ್ನ ಬಗ್ಗೆ ನೀವು ತಿಳ್ಕೊಂಡ ತಪ್ಪು ಕಲ್ಪನೆಗಳು ನೀನು ನನ್ನ ಬಗ್ಗೆ ನಾನು ಕಲ್ಪಿಸಿಕೊಂಡ ತಪ್ಪು ಕಲ್ಪನೆಗಳು ನಾನು ಇದು ಎರಡೂ ಹೋದರೆ ಶುದ್ಧವಾದ ನಾನು ಇರುತ್ತೆ ಅದು ಆನು ಅಲ್ಲಿ ನಾ ಇಲ್ಲ ನೆಗೆಟಿವ್ ಆಸ್ಪೆಕ್ಟ್ ಎಲ್ಲ ಹೋದಿದೆ ಪ್ಯೂರ್ ಈಸ್ ಆನು ಅದು ನಿದ್ರೆಯಲ್ಲಿ ಇರುತ್ತೆ ಅಲ್ಲಿ ಈಗೋ ಇಲ್ಲ ಅಹಂಕಾರವೇ ಇಲ್ಲ ಅವ್ನಿಗೆ ಎಷ್ಟು ದೊಡ್ಡ ಪದವಿ ಇರ್ಬೋದು ರಾಜಾದ ರಾಜ ಇರ್ಬೋದು ಚಕ್ರವರ್ತಿ ಇರ್ಬೋದು ನಿದ್ರೆಯಲ್ಲಿ ಈಗೋ ಇಲ್ಲ ಬಟ್ ಅವೇರ್ನೆಸ್ ಆಫ್ ದ ಸೆಲ್ಫಿ ಇದೆ ಅದು ಆತ್ಮ ಅಂತ ನಾನು ಅನ್ನುವ ಅರಿವು ಇರಬೇಕು ಆದರೆ ಅದು ಅಹಂಕಾರವಾಗಿ ಕಾಡಬಾರದು ನೀನು ಎಲ್ಲರ ಆತ್ಮ ಎಲ್ಲರ ಒಳಗೂ ಇರುವವ ಆತ ಆತ್ ಆತ್ಮ ಎಲ್ಲರ ಒಳಗೂ ಅಂತರ್ಯಾಮಿಯಾಗಿರುವವನಲ್ವ ಯಾಕಂದರೆ ಈ ಈ ಅರ್ಥ ನಾನು ಹೇಳಿದ್ದೆ ಎಲ್ಲ ಪ್ರಾಚೀನರೆಲ್ಲರೂ ಆತ್ಮಶಬ್ಬ್ದಕ್ಕೆ ಒಪ್ಪಿರುವ ಅರ್ಥ ಎಲ್ಲ ಮತಾಚಾರ್ಯರು ನಮಗೆ ಮತಾಚಾರ್ಯರಿಗೆ ಮತಭೇದವೇ ಇಲ್ಲ ಇಲ್ಲಿ ಏಷತೆ ಆತ್ಮ ಅಂತರ್ಯಾಮಿ ಅಂತ ಏಷತೆ ಆತ್ಮ ಅಂತರ್ಯಾಮಿ ಅಂತ ಹೇಳುವಾಗ ಏಷತೆ ಆತ್ಮ ಅಂತರ್ಯಾಮಿ ನಾರಾಯಣ ಇತ್ಯರ್ಥ ಇದು ಶಂಕರರು ಬರೆದ ಅರ್ಥ ಅದು ಎಲ್ಲರೂ ಶಂಕರರು ಬರೆದರು ಅಂತ ಯಾಕೆ ಹೇಳಿದೆ ಅಂದರೆ ಅವರು ಮೊಟ್ಟ ಮೊದಲು ಬರೆದವರು ಭಾಷ್ಯ ಅನಂತರ ಬರೆದವರು ಇಬ್ಬರು ವೈಷ್ಣವರೇ ರಾಮಾನುಜರು ಮಧ್ಯವರು ಅಂತೂ ಸಹಜವಾದ ಹೇಳೋರು ಹೀಗೆ ಅಂತರ್ಯಾಮಿಯಾಗಿ ಏಷತೆ ಆತ್ಮ ಅಂತರ್ಯಾಮಿ ನಾರಾಯಣ ಆತ್ಮ ಅಂತಂದರೆ ಅದಕ್ಕೆ ಸಹಜವಾದ ಅರ್ಥ ಎಲ್ಲರ ಒಳಗೂ ಇರುವ ಇನ್ವೆಲ್ಲರ್ ಆಫ್ ಎವ್ರಿಬಡಿ ಹೊರಗಿನಿಂದ ತುಂಬಿರುವವನು ಬ್ರಹ್ಮ ಯಾಕೆಂದರೆ ಬ್ರಹ್ಮ ಅಂದರೆ ಬೃಹತ್ತು ಅಂತ ಎಲ್ಲ ಕಡೆ ವಿಶ್ವದಲ್ಲಿ ತುಂಬಿರುವವನು ಬ್ರಹ್ಮ ಒಳಗೆ ಅದು ನಮ್ಮ ಒಳಗೆ ಅಂತರ್ಯಾಮಾಗಿರುವವನು ಆತ್ಮ ಅಂತ ಹೀಗೆ ಆತ್ಮ ಮತ್ತು ಬ್ರಹ್ಮ ಅನ್ನೋ ಶಬ್ದವನ್ನು ಇನ್ವೆಲ್ಲರ್ ಮತ್ತು ಆಮ್ನಿ ಪರ್ಸೆಂಟ್ ಅನ್ನುವ ಅರ್ಥದಲ್ಲಿ ಶಾಸ್ತ್ರದಲ್ಲಿ ವೆದಲುಪಡಿಸ್ತಾರೆ ಹಾಗಾಗಿ ನೀನು ಎಲ್ಲರ ಒಳಗೆ ಇರತಕ್ಕ ಆತ್ಮ ನನ್ನ ಒಳಗಿರತಕ್ಕ ಅಹಮ್ಮನ್ನು ಜಾಗೃತಗೊಳಿಸು ಸಾತ್ವಿಕಗೊಳಿಸು ಆಮೇಲೆ ಇದೆಲ್ಲ ಆದಮೇಲೆ ನೋಡಿ ಈ ಕಣ್ಣು ಮತ್ತು ಕಿವಿಯಿಂದ ಪಡೆದ ಅರಿವನ್ನು ಅದು ಬಳಕೆ ಬರಬೇಕಾಗಿದೆ ಒಳಗಿಂದ ಆತ್ಮ ಮತ್ತು ಮನಸ್ಸರು ಒಂದು ಆತ್ಮ ನನ್ನ ಜ್ಞಾನ ನನ್ನ ನಾನು ನೋಡಿದೆ ಈ ನಾನು ಅನ್ನು ಎಚ್ಚರಬೇಕು ನಾನು ಅನ್ನೋದು ಹೊರಗಿನ ಮತ್ತು ಒಳಗಿನ ಸಂ ಈ ಅನುಭೂತಿಯನ್ನು ಕೂಡಿಸುವಂಥದ್ದು ನೋಡುವ ಕ್ರಿಯೆ ಇದೆ ಯಾರು ನೋಡಿದ್ದು ನಾನು ಆವಾಗ ಹೊರಗಿನ ಪ್ರಪಂಚದ ಅನುಭವವನ್ನು ನಾನು ಆತ್ಮಸಾತ್ ಮಾಡಿಕೊಳ್ಳುವುದು ಅಹಂಕಾರದಿಂದ ಆದರೆ ಒಳಗೆ ಹೋಗಬೇಕಲ್ಲ ಮೊದಲು ಒಳಗೆ ಹೋದ್ಮೇಲೆ ನಾನು ಅಂತ ಬಂತು ಆ ಒಳಗೆ ಹೋಗೋದು ಯಾವುದರ ಮೂಲಕ ಮನಸ್ಸಿನ ಮೂಲಕ ಇಲ್ಲದ್ರೆ ಕಣ್ಣಿನಲ್ಲಿ ಕಂಡದ್ದು ಒಳಗೆ ಹೋಗೋದೇ ಇಲ್ಲ ಕಿವಿಯಲ್ಲಿ ಕೇಳಿದ್ದು ಒಳಗೆ ಹೋಗುವುದೇ ಇಲ್ಲ ಈ ಕಿವಿಯಲ್ಲಿ ಒಳಗೆ ಹೋಗುತ್ತೆ ಈ ಕಿವಿಯಲ್ಲಿ ಹೊರಗೆ ಹೋಗುತ್ತೆ ಒಳಗೆ ಹೋಗುವುದಿಲ್ಲ ಅದನ್ನು ಒಳಗೆ ಹೋಗಿ ರೆಕಾರ್ಡ್ ಆಗಬೇಕಾದ್ರೆ ಮೈಂಡ್ ಕೆಲಸ ಮಾಡಬೇಕು ಮನಸ್ಸು ಅನ್ಯಾಸಕ್ತವಾಗಿದ್ದರೆ ನಾವು ಕೇಳಿದ್ದು ಕೇಳಿಸೋಲ್ಲ ಕಂಡದ್ದು ಕಾಣಿಸೋಲ್ಲ ಆದ್ದರಿಂದ ಮನಃ ನೀನು ಮನಸ್ಸಿನಲ್ಲಿದ್ದು ನೀನು ಮನಃ ಜ್ಞಾನಸ್ವರೂಪ ನೀನು ನೀನು ಜ್ಞಾನಸ್ವರೂಪನಾಗಿ ಜ್ಞಾನ ಜ್ಞಾನಸ್ವರೂಪನಾಗಿ ನನ್ನ ಮನಸ್ಸಿನಲ್ಲಿ ಬಂದು ಕೂತು ನನ್ನ ಅರಿವನ್ನು ಎಚ್ಚರಗೊಳಿಸು ಇದು ಜ್ಞಾನಕ್ಕೆ ನಾಲ್ಕು ಮುಖ್ಯ ನಾನು ಅನ್ನುವ ಅರಿವು ಬೇಕು ಮನನ ಬೇಕು ಜ್ಞಾನ ಆಮೇಲೆ ಕಣ್ಣು ಬೇಕು ಕಿವಿ ಬೇಕು ಉಳಿದದ್ದೆಲ್ಲ ಈ ಕೈಕಾಲು ಇವೆಲ್ಲ ಜ್ಞಾನ ಸಾಧನೆಗಳಲ್ಲ ಅದು ಅಪು ಅವು ಅಷ್ಟೇ ಪರಿಕರಗಳು ಜ್ಞಾನ ಸಾಧನ ಸಾಧನೆಯು ಅದನ್ನು ಹೇಳಿದಳು ಆಮೇಲೆ ಇದು ಇದು ಸೂರ್ಯನಲ್ಲಿರತಕ್ಕಂಥ ನಾರಾಯಣನ ಗುಣಗಳನ್ನು ಚಿಂತನೆ ಮಾಡ್ತಾ ಅವ್ರು ಹೇಳ್ತಾರೆ ಮನ್ಯುಹು ಮನುಹು ಮೃತ್ಯುಹು ಸತ್ಯ ಮನ್ಯುಹು ನೀನು ಮನ್ಯು ಸೂರ್ಯನಿರ್ತಕ್ಕಂಥ ಭಗವಂತ ಮನ್ಯು ಎಷ್ಟೇ ಮನ್ಯೋ ವಿಧದ್ವಜ್ರಸಾಯಕ ಸಹ ಓ ಜುಷ್ಯತಿ ವಿಶ್ವಮಾನುಷಕ್ ವೇದದಲ್ಲಿ ಮನ್ಯು ಸೂಕ್ತ ಅಂತ ಹೊಂದಿದೆ ನೀನು ಮನ್ಯುವಿನಲ್ಲಿ ಇದ್ದು ಮನ್ಯು ಅಂತ ಒಬ್ಬ ಋಷಿ ಇದ್ದ ಅಂತ ಹೇಳ್ತಾರೆ ಅದರಲ್ಲಿ ಒಬ್ಬ ಋಷಿ ಆ ಮಂತ್ರವನ್ನು ಕಂಡು ಮನ್ಯು ಅಂತ ಒಬ್ಬ ಋಷಿ ಇನ್ನೊಂದು ಮನ್ಯು ಅಂದರೆ ಸ್ವರೂಪನಾಗಿ ಕೌರವರ ಸಂಹಾರ ಮಾಡಿದಂಥ ಭೀಮಸೇನ ಆ ಮನ್ಯು ಅದು ಅದು ಎಂಥ ಮನ್ಯು ನೋಡಿ ಈಗ ನಮಗೂ ಸಿಟ್ಟು ಬರುತ್ತೆ ಸಿಟ್ಟು ಬಂದರೆ ಏನೋ ಬೇಡವಾದ ಮಾತು ಬೇಡವಾದ ಏನೋ ಮಾಡೋದು ಹೊಡೆಯೋದು ಬಡಿಯೋದು ಬೈಯೋದು ಅವಾಚ್ಯವಾಗಿ ಬಯ್ಯೋದು ಕೆಟ್ಟದಾದ ಮಾತು ಎಲ್ಲ ಬರುತ್ತೆ ಆದರೆ ಆ ಸಿಟ್ಟು ಭಗವದ್ ಆರಾಧನಾ ರೂಪ ಆದರೆ ಭೀಮಸೇನಿಗೆ ಸಿಟ್ಟು ಬಂತು ಅವನು ಏನು ಮಾಡಿದ ಅಂದರೆ ಯಾರ್ಯಾರು ಭಗವಂತನನ್ನು ವಿರೋಧಿಸಿದರೋ ಅಷ್ಟು ಜನ ಭಗವಂತನ ಪೂಜೆ ಅಂತ ಸಂಹಾರ ಮಾಡಿದ ಮನೆಗೆ ಕೂತ್ಬಿಟ್ಟೆ ಆ ಕ್ರೋಧ ಅನ್ನೋದು ಅನ್ಯಾಯದ ವಿರುದ್ಧ ಉಪಯೋಗ ಆಗಬೇಕು ಅಹಂಕಾರವಾಗಿ ನಿಲ್ಲಬಾರ್ದು ಇದು ಮನ್ಯು ಯಾಕೆಂದರೆ ಅದು ಭಗವಂತ ಮನ್ಯು ಯಾಕೆಂದರೆ ಮನ್ಯು ಅಂದರೆ ನರಸಿಂಹ ಮನ್ಯು ಸೂಕ್ತ ನರಸಿಂಹ ನೀನು ಮಹಾಕೋಪ ತಾಳಿ ನರಸಿಂಹನಾಗಿ ಬಂದು ಹಿರಣ್ಯ ಎದೆಯನ್ನು ಬಗಿದವ ನೀನು ಮನ್ಯು ಆದರೆ ನಿನ್ನ ಮನ್ಯು ಅದು ತಾಮಸವಾದ ಮನ್ಯು ಅಲ್ಲ ಕೆಟ್ಟ ಕೋಪ ಅಲ್ಲ ಯಾಕೆಂದರೆ ಅವನು ಬಂದದ್ದು ನಿಜವಾಗಿ ನಮಗೆ ನೋಡುವಾಗ ಬಹಳ ಕೋಪದಿಂದ ಬಂದ ನರಸಿಂಹ ಎಷ್ಟು ಹೇಳ್ತಾರೆ ಭಾಗವತದಲ್ಲಿ ಅವನು ಕೋಪಿಸ್ಕೊಂಡು ಬಂದ ಹಿರಣ್ಯಕಶುಪನ್ ಎದೆ ಬಗದ ಆದರೂ ಅವನ ಕೋಪ ಹೋಗಲಿಲ್ಲ ಮುಖದಲ್ಲಿ ಆ ಕೋಪದ ಕಿಡಿ ಕಾಣ್ತಾ ಇತ್ತು ಹತ್ರ ಹೋಗ್ಲಿಕ್ಕೆ ಧೈರ್ಯ ಇಲ್ಲ ಯಾರಿಗೂ ಆ ಕೋಪ ನಿಜವೇ ಕೋಪ ಅಲ್ಲ ಅದು ಅವನನ್ನು ಸ್ತೋತ್ರ ಮಾಡೋ ಒಂದು ಮಾತಿದೆ ಅಭಕ್ತ ಜನ ಸಂಹಾರಿ ಅಂದರೆ ಭಕ್ತಾನಾಂ ಅಭಯಪ್ರದಹ ಅದು ಕೋಪ ಎಲ್ಲಿ ದುಷ್ಟರ ವಿರುದ್ಧ ಭಗವಂತ ತೋರಿಸೋ ಕೋಪ ಸಜ್ಜನರ ಅನುಗ್ರಹ ಅದು ಕೋಪ ಅನುಗ್ರಹ ರೂಪ ಅದು ಶಾಪ ಅಲ್ಲ ಅದು ಅಂದರೆ ಅದು ಹಾಗೆ ಭಗವಂತನ ಕೋಪ ಕೂಡ ಅದು ಅನುಗ್ರಹ ರೂಪವಾಗಿರ್ತದೆ ಹಾಗೆ ಇಲ್ಲಿ ಯಾಕೆ ಅಷ್ಟು ಕೋಪಿಸಿಕೊಂಡ ಅಂದರೆ ಅದರ ಹಿಂದೆ ಒಂದು ತಮಾಷೆ ಇದೆ ಭಾರಿ ಕೋಪ ಯಾರು ಹತ್ತಿರ ಹೋಗಿ ಮಾತಾಡಿಸ್ಲಿಕ್ಕೆ ಹೆದರ್ದಿರಂತೆ ಭಾಗವತ ಹೇಳುತ್ತೆ ಎಲ್ಲ ದೇವತೆಗಳೆಲ್ಲ ಬ್ರಹ್ಮಾದಿ ದೇವತೆಗಳು ನಾವು ಹೇಗೆ ಹೋಗೋದು ಎದುರು ಹೋಗಲಿಕ್ಕೆ ಧೈರ್ಯ ಇಲ್ಲ ಭಯ ಅಂದರೆ ಭಯ ತೋರಿಸಿದರು ಅವರು ತಮಗೆ ಹೆದರಿಕೆ ಆದ ಹಾಗೆ ಯಾಕೆ ಅದಕ್ಕೊಂದು ಕಾರಣ ಇದೆ ಸರಿ ದೇವತೆಗಳೆಲ್ಲ ಹೆದರ್ಕೊಂಡರು ಲಕ್ಷ್ಮೀ ದೇವಿ ಹತ್ರ ಹೇಳಿದ್ರಂತೆ ನೀನು ಹೋಗು ಯಜಮಾನನ ಸ್ವಲ್ಪ ಸಮಾಧಾನ ಮಾಡಮ್ಮ ಲಕ್ಷ್ಮಿಯು ಏ ನಾವು ಹೋಗೋಲ್ಲ ಯಾಕೆ ನಮ್ಮ ಯಜಮಾನರು ಇಷ್ಟು ಕೋಪ ಮಾಡಿದ್ರು ಈ ತನಕ ನೋಡೇ ಇಲ್ಲ ನಾನು ನಾನು ಹೋಗೋಲ್ಲ ಅಂತ ಅಂದ್ಬಿಟ್ಟು ಇದೆಲ್ಲವೂ ಕೂಡ ಯಾಕೆಂದರೆ ಭಗವಂತರ ಕೋಪ ಒಂದು ನಾಟಕ ಇದು ಇವರದ್ದೊಂದು ನಾಟಕ ಯಾಕೆಂದರೆ ಅಷ್ಟು ಒಳ್ಳೆ ಪ್ರಹ್ಲಾದನನ್ನು ಕಲಿಸಿದರು ಹೋದ ಅವನು ಸೀದಾ ಹೋಗಿ ದೇವ್ರ ಹತ್ರ ಹೋಗಿ ಅದ್ಭುತವಾಗಿ ಧೈರ್ಯವಾಗಿ ಮಾತಾಡಿಸಿದ ಈ ಮಗುವಿನ ಪ್ರೀತಿಯನ್ನು ಅಭಿವ್ಯಕ್ತಗೊಳಿಸೋದಕ್ಕೋಸ್ಕರ ಕೋಪ ಅದು ಕೋಪ ತಣಿಲೇ ಇಲ್ಲ ಪ್ರಹ್ಲಾದ ಬಂದು ಒಳ್ಳೆ ತಣೆದು ಹೋಯಿತು ಭಕ್ತ ನಮ್ಮ ಭಯಪ್ರದ ಈ ಭಕ್ತರ ಪ್ರಹ್ಲಾದನ ಭಕ್ತಿಯನ್ನು ಜಗತ್ತಿಗೆ ತಿಳಿಯಪಡಿಸಬೇಕು ಅಂತ ದೇವತೆಗಳನ್ನ ಹೆದರಿದಂತೆ ದೂರ ನಿಂತರು ಲಕ್ಷ್ಮಿಯೂ ಹೋಗಲೇ ಇದ್ರು ಯಾಕೆಂದರೆ ಆ ಹುಡುಗ ಹೋಗಲಿ ಏನು ಕನ್ ಅನುಕಂಪೆ ಇದು ಭಕ್ತರ ಮೇಲೆ ದೇವತೆಗಳ ಪ್ರೀತಿ ಇದು ಭಗವಂತನ ಪ್ರೀತಿ ಅದಕ್ಕೆ ಭಗವಂತನ ಕ್ರೋಧವೂ ಪ್ರೀತಿ ರೂಪ ಕೋಪ ಅಂದರೆ ಅದು ಅದು ಪ್ರೀತಿ ಪ್ರೀತಿಯ ಕೋಪ ನಾವು ಮಕ್ಕಳನ್ನು ಬೈತೇವಲ್ಲ ಕೋಪ ಬಂದು ಅದು ಯಾಕೆ ಬೈಯೋದು ದ್ವೇಷದಿಂದ ಅಲ್ಲ ಪ್ರೀತಿಯಿಂದ ನೀನು ಬೆನ್ನು ಪುಡಿ ಮಾಡ್ತೇನೆ ನೋಡುವಂತೇವೆ ಪುಡಿ ಮಾಡೋಲ್ಲ ಆದ್ರೂ ಬಾಯಿಲ್ಲ ಅದು ಯಾಕೆ ಹೇಳೋದು ಅಂದರೆ ಅದಕ್ಕೆ ಹೆದರಿಯಾದರೂ ಒಳ್ಳೆಯದಾಗಿ ನಾಡ್ಕೊಳ್ಳಿ ಅಂದರೆ ಅದರ ಹಿಂದೆ ಇರುವುದು ಪ್ರೀತಿ ಹಾಗೆ ತಂದೆ ತಾಯಿ ಮಕ್ಕಳ ಮೇಲೆ ಕೋಪಿಸ್ಕೊಳ್ಳೋದು ಅಂದರೆ ಪ್ರೀತಿಸುವುದು ಅಂತ ಅರ್ಥ ಭಗವಂತನ ಕೋಪವು ಪ್ರೀತಿ ಅದು ದ್ವೇಷ ಅಲ್ಲ ನೀನು ಮನ್ಯು ಸ್ವರೂಪ ಅದು ನಿನ್ನ ಮನ್ಯ ಏನು ಮನಜ್ಞಾನೇ ಜ್ಞಾನ ಸ್ವರೂಪ ಅದು ಅದರಿಂದ ನೀನು ನರಸಿಂಹನಾಗಿ ಮನ್ಯು ರೂಪದಿಂದ ಬಂದವ ಮನ್ಯುನಾಮಕನಾಗಿ ಭೀಮನಲ್ಲಿ ನಿಂತವ ಮನ್ಯುನಾಮಕ ಋಷಿಯಲ್ಲಿ ನಿಂತು ಕ್ರೋಧಗ್ನಿಯಿಂದ ಶತ್ರು ಸಂಹಾರ ಮಾಡಿದವ ಹಾಗೆಯೇ ನಮ್ಮ ಒಳಗಿರುವ ಶತ್ರುಗಳನ್ನು ನಾಶ ಮಾಡುವ ಮನ್ಯು ನಮಗೆ ಕೊಡುವಂತು ನಮ್ಮ ಶತ್ರುಗಳೊಂದು ಹೊರಗಿದ್ದವರಲ್ಲ ನಮ್ಮ ಒಳಗೆ ಇದ್ದಾರಲ್ಲ ನಮ್ಮನ್ನು ಕಾಡುವವರು ಹೊರಗಿದ್ದವ್ರು ಏನು ಮಾಡ್ತಾರೆ ಪಾಪ ಒಳಗೆ ನಮ್ಮ ಶತ್ರುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸ ಜನೇನು ಅವಿದ್ಯಾ ಕಾಮ ಕರ್ಮ ಬೇಕಾದಷ್ಟು ಶತ್ರುಗಳು ಒಳಗೆ ಕೂತಿದ್ದಾರೆ ಅವು ಅವು ನೂರು ಜನ ಇದ್ದಾರೆ ಕೌರವನ ಸಂತಾದವರೆಲ್ಲ ಒಳಗಿದ್ದಾರೆ ಅವರನ್ನು ಗೆಲ್ಲಬೇಕು ನಾವು ಕೌರವರ ವಿರುದ್ಧ ನಾವು ಹೋರಾಡಬೇಕು ನಮ್ಮೊಳಗಿದ್ದಾರೆ ಅವರು ಅಲ್ಲಿ ಭೀಮಸೇನ ಕೊಂದ ಎಲ್ಲ ನಮ್ಮೊಳಗೆ ಬಂದು ಪ್ರತಿಯೊಬ್ಬರೊಳಗೆ ಬಂದು ಕೂತ್ಬಿಟ್ಟಿದ್ದಾನೆ ದುರ್ಯೋಧನನಾಗಿ ಅವನಿಗೆ ಇನ್ನೊಬ್ಬರ ಸೊತ್ತು ಇನ್ನೊಬ್ಬರ ಆಸ್ತಿಯನ್ನು ಒಳಗೆ ಹಾಕುವ ದುರ್ಯೋಧನ ಒಳಗೆ ಬಂದು ಹೇಳೋದು ಇನ್ನೊಂದು ಹೆಣ್ಮಕ್ಕಳನ್ನು ಅನ್ಯಾಯ ಮಾಡುವ ಅವ್ನು ಬಲಾತ್ಕ ಇದು ದುಶಾಸನ ಅಂದರೆ ಇವೆಲ್ಲ ಒಳಗೆ ಕೂತಿದ್ದಾರೆ ಇವತ್ತು ನಾವು ನೋಡ್ತೇವೆ ಪೇಪರ್ನಲ್ಲಿ ಇದು ಎಲ್ಲೆಲ್ಲಿ ದುರ್ಯೋಧನ ಇದ್ದಾನೆ ಎಲ್ಲೆಲ್ಲಿ ದುಶಾಸನ ಇದ್ದಾನೆ ದಿನ ಪೇಪರ್ನಲ್ಲಿ ಬರ್ತದೆ ಇವರೆಲ್ಲ ನಮ್ಮ ಒಳಗೊಂದು ಕೂತಿದ್ದಾರೆ ಈಗ ನಾವು ಈ ನೂರು ಜನ ದುರ್ಯೋಧನ ಕೌ ಕೌರವರ ವಿರುದ್ಧ ಹೋರಾಡಬೇಕು ಅದಕ್ಕೆ ನಮ್ಮ ಮನ್ಯು ಜಾಗೃತ ಆಗಬೇಕು ಹೊರತು ನೆರಮನೆಯವರ ಹತ್ರ ಜಗಳಾಡೋದಲ್ಲ ನಮ್ಮ ಒಳಗಿರತಕ್ಕಂಥ ಏನು ದುಷ್ಟಶಕ್ತಿಗಳ ವಿರುದ್ಧ ನಾವು ಎತ್ತಿ ಹೇಳಬೇಕು ಅದು ಎಲ್ಲ ನೋಡಿ ಕುರಾನ್ನಲ್ಲಿ ಮಾತಿದೆ ಪಾಪ ಒಬ್ಬ ಮುಸಲ್ಮಾನನಿಗೂ ಅರ್ಥ ಆಗಲಿಲ್ಲ ಅದು ಡ್ರೈವ್ ದಮ್ ಔಚ್ ಫ್ರಮ್ ಆಮ್ ಹೇರ್ ಯು ಹ್ಯಾವ್ ಬಿನ್ ಡ್ರಿವನ್ ಔಟ್ ನಿಮ್ಮನ್ನು ಹೊರಗೆ ತಳಿ ಒಳಗೆ ಕೂತಿದ್ದಾವಲ್ಲ ಕಾಮ ಕುರೋಧಾದಿಗಳು ಮೊದಲು ಹೊರಗೆ ತಳ್ಳು ಇವರು ಏನು ಅರ್ಥ ಮಾಡಿದರು ನಾವು ಹಿಂದೆ ನಮ್ಮ ಎಲ್ಲ ಜಹಾಂಗೀರು ಎಲ್ಲ ಆಳಿದ ದೇಶ ಅದು ನಮ್ಮನ್ನು ಹೊರಗೆ ದಬ್ಬಿದ್ದಾರೆ ಮತ್ತು ಅದನ್ನು ಆಕ್ರಮಣೆ ಮಾಡಿ ಸ್ವಾಧೀನಪಡಿಸ್ಕೊಂತ ಅರ್ಥ ಮಾಡಿದರು ಅರ್ಥ ಆಗಲಿಲ್ಲ ಕುರಾನು ಅದೇ ಅದು ಹೇಳೋದು ನಿನ್ನೆ ಒಳಗಿರುವ ಎಂ ವಯಂ ದುಷ್ಮಃ ಯಾರನ್ನು ನಾವು ದ್ವೇಷಿಸ್ತೇವೋ ಅಂಥ ಶತ್ರು ನಾಶವಾಗಿ ಹೋಗಲಿ ಇಂಥ ವ್ಯದ್ದಲ್ಲಿ ಇದೆ ಇವತ್ತು ಹೇಳಿರಲಿಲ್ಲ ಶತರುದ್ರಿ ಅದರಲ್ಲಿ ಬೇಕಾದಷ್ಟು ಬರುತ್ತೆ ನಮ್ಮನ್ನು ದ್ವೇಷ ಮಾಡತಕ್ಕ ಶತ್ರು ನಾಶವಾಗಿ ಹೋಗಲಿ ಅದು ಯಾವುದೋ ಶತ್ರು ಅಲ್ಲ ನಮ್ಮ ಒಳಗಿರುವ ಶತ್ರು ನಮ್ಮ ಒಳಗಿರುವ ಶತ್ರುವನ್ನು ಗೆದೆಯುವ ಮನ್ಯು ಅದನ್ನು ಸುಟ್ಟು ಬಿಡಬೇಕು ದಹ ದಹ ನರಸಿಂಹಾಸಹ್ಯ ವೀರ್ಯ ಅಂಥ ಶಕ್ತಿ ನನಗೆ ಕೊಡು ನೀನು ಮನ್ಯು ಸ್ವರೂಪ ನನಗೆ ಅಂಥ ಮನ್ಯು ಕೊಡು ಸೂರ್ಯನಲ್ಲಿರತಕ್ಕಂಥ ನಾರಾಯಣನನ್ನ ಮನ್ಯು ಅಂತ ಮನ್ಯುಹು ಆದರೆ ಆ ಮನ್ಯು ಕೆಟ್ಟ ಕೋಪ ಆಗಬಾರ್ದು ಮನುಃ ನೀನು ಮನುವಿನ ಒಳಗಿದ್ದವ ಸ್ವಾಯಂಭವ ಮನುವಿನೊಳಗಿದ್ದವ ಹದಿನಾಲ್ಕು ಮನುಗಳ ಒಳಗೂ ಅಂತರ್ಯಾಮ್ಯ ಆಗಿದ್ದವ ಅಹಂ ಮನುರಭವಂ ಸೂರ್ಯಶ್ಚ ಮನುವಿನ ಒಳಗೆ ಇದ್ದವ ನೀನು ಮನುವಿನಲ್ಲಿ ಇದ್ದು ಇಡೀ ಆ ಮನ್ವಂತರವನ್ನು ರಕ್ಷಣೆ ಮಾಡುವ ಭಾರ ಹೊಣೆಗಾರಿಕೆ ಅವನಿಗೆ ಕೊಟ್ಟವ ಮತ್ತು ನೀನು ಸ್ವತಃ ಮನುಹು ಮನು ಅವಬೋಧನೆ ಜ್ಞಾನ ಸ್ವರೂಪ ಆದ್ದರಿಂದ ನಮ್ಮ ಕೋಪ ಅಜ್ಞಾನದ ವಿರುದ್ಧ ಇರಬೇಕು ಹೊರತು ಜ್ಞಾನದ ವಿರುದ್ಧ ಅಲ್ಲ ಜ್ಞಾನಿಗಳ ವಿರುದ್ಧ ಅಲ್ಲ ವಿದ್ವಾಂಸನ ನೋಡಿದ್ರೆ ಹೊಟ್ಟೆಗೆಚ್ಚು ಏನೋ ಪಂಡಿತರು ಹಾಗೆ ಮಾತಾಡೋದು ಅಂದರೆ ಒಂದು ಕೈ ನೋಡುವ ಹಾಗೆ ಬರಬಾರದು ಆದರೆ ನಮ್ಮ ಕೋಪ ಅಜ್ಞಾನದ ವಿರುದ್ಧ ಹೋರಾಡೋದಕ್ಕೂ ಅನ್ ಆ ಕೋಪ ಮನುಹು ಜ್ಞಾನ ಸ್ವರೂಪ ಆಗಿರಬೇಕು ನೀನು ಮನಗಳೊಳಗೆ ಇದ್ದು ಜ್ಞಾನವನ್ನು ಪ್ರಸಾರ ಮಾಡಿದವ ನೀನು ಸ್ವಯಂ ಮನು ಸ್ವರೂಪ ನಿನ್ನ ಮನ್ಯು ಕೂಡ ಮನು ಜ್ಞಾನ ಸ್ವರೂಪ ನಮಗೂ ಜ್ಞಾನ ಸ್ವರೂಪವಾದಂತಹ ಸಿಟ್ಟು ಕೊಡು ಅಂದರೆ ಆ ತಾಮಸ ಗುಣವನ್ನು ಸುಟ್ಟು ಬಿಡುವ ಸಿಟ್ಟು ಕೊಡು ಆದರೆ ಜನನ ಮೇಲೆ ಕೋಪ ಅಲ್ಲ ನಮ್ಮೊಳಗಿರತಕ್ಕ ದುರ್ಗುಣದ ಮೇಲೆ ನಮಗೆ ಕೋಪ ಬರಬೇಕು ಮನ್ಯೂರುಮ್ನು ಆಮೇಲೆ ಮೃತ್ಯುಹು ಸತ್ಯ ಅಂತ ನೀನೇ ನೋಡು ನೀನು ಮೃತ್ಯು ಎಲ್ಲವನ್ನು ಸಂಹಾರ ಮಾಡತಕ್ಕಂಥ ಶಕ್ತಿ ನೀನು ಜಗತ್ತು ಸಂಹಾರ ಮಾಡತಕ್ಕವನು ನೀನು ಆದರೆ ನಿನಗೆ ಸಂಹಾರ ಅನ್ನತಕ್ಕಂಥದ್ದು ಅದು ಒಂದು ದೋಷವಲ್ಲ ನಮಗೆ ನೋಡಿ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ ಅವನೇ ಸಂಹಾರ ಮಾಡಿದ ಎಲ್ಲಾದರೂ ಉಂಟಾ ನಾವೇ ನಿರ್ಮಾಣ ಮಾಡಿದ್ರು ನಾವೇ ಸಂಹಾರ ಮಾಡ್ತೇವೆ ನಮ್ಮ ಕೈಯಾರ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಇದು ಯಾರಾದರೂ ಮಾಡಿದೆ ಏನು ಅವನಿಗೆ ಬುದ್ಧಿ ಉಂಟಾ ಸ್ವಾಮಿ ಅವನೇ ನಟ್ಟ ಗಿಡ ಅವನೇ ಕೈಯಾರ ಕೊಲ್ತಾನೆ ಯಾರ ನಾವೇ ಬೆಳೆಸಿದ್ದ ನಾವೇ ನಾವೇ ಬರೆದದ್ದು ಒಂದು ಕೆಟ್ಟ ಕವನ ಹರಿದು ಬಿಸಾಡ್ತೇವಾ ಇನ್ಯಾರಾದರೂ ಹರಿದು ಬಿಸಾಡಬೇಕು ನಾವು ಹರಿದು ಬಿಸಾಡೋಲ್ಲ ನಮಗೆ ಆ ನಾನು ಬರೆದ ಕವನ ಅನ್ನೋದ ಎಲ್ಲ ಈಗ ನಮ್ಮ ನಾವು ನಾವು ರಚನೆ ಒಂದು ಪೇಂಟಿಂಗು ಅದು ತುಂಬ ಕೆಟ್ಟ ಪೇಂಟಿಂಗ್ ಇರಬಹುದು ಆದರೆ ನಾವು ಅದನ್ನು ಹರಿದು ಬಿಸಾಡೋಲ್ಲ ಯಾರೂ ತೊಗೊಳ್ಳೋದೆ ಅದು ಮೂಲೆ ಬಾರಾಗಿ ಮತ್ತೆ ಗೆದ್ದಲು ತಿನ್ಬೋದು ನಾವು ಹರಿದು ಬಿಸಾಡೋಲ್ಲ ಯಾವುದೇ ಅದು ನಮ್ಮ ಪ್ರೊಡಕ್ಷನ್ ಅನ್ನೋದೊಂದು ಅದಕ್ಕೆ ನಮ್ಮ ಪ್ರೊಡಕ್ಷನ್ ಅಂದಾಗ ಅಲ್ಲಿ ಇಲ್ಲದ ಒಂದು ಚಂದ ನಮ್ಮ ಕಾಲೇ ಶುರುವಾಗುತ್ತೆ ಎಂಥ ಮಗುವೇ ಇರಲಿ ತಾಯಿಗೆ ಚೆಂದ ಕಾಣುತ್ತಲ್ವ ಅದು ಭಗವಂತ ಯಾಕೆ ಕಾಣೋಲ್ಲ ಅವನಿಗೆ ಅವನ ಸೃಷ್ಟಿಯನ್ನು ಅಷ್ಟು ಸಂಹಾರ ಮಾಡುತ್ತಾ ಅವನು ಸಂಹಾರ ಮಾಡಿದ್ದು ಅಲ್ಲ ಇದಕ್ಕೆ ಹೇಳಿದ್ದು ಮನ್ಯು ಅಲ್ಲ ಅದು ಜ್ಞಾನ ಜ್ಞಾನರೂಪವಾದ ಸಂಹಾರ ಯಾಕೆಂದರೆ ಭಗವಂತನಿಗೆ ಸೃಷ್ಟಿ ಅನ್ನುವುದು ಎಷ್ಟು ಮಾಂಗಲಿಕ ಕ್ರಿಯೆಯೋ ಸಂಹಾರವು ಅಷ್ಟೇ ಮಾಂಗಲಿಕ ಕ್ರಿಯೆ ಸೃಷ್ಟಿ ಒಳ್ಳೆಯದು ಸಾವು ಕೆಟ್ಟದ್ದು ಅಂತ ನಮ್ಮ ಭ್ರಮೆ ಭಗವಂತ ಅದಿಲ್ಲ ಇದನ್ನು ಭಗವಂತ ಗೀತೆಯಲ್ಲಿ ಹೇಳಿದ ಅಷ್ಟೇ ಅಲ್ಲ ತಾನು ಮಾಡಿ ತೋರಿಸಿದ ಪಾಂಡವರನ್ನೆಲ್ಲ ಯುದ್ಧ ಮುಗಿದ ಮೇಲೆ ಅಂದರೆ ಇಡೀ ಉಪನಿಷತ್ತಿನ ಕಥೆಗಳಿಗೆ ನಿಮಗೆ ಎಕ್ಸಾಂಪಲ್ ಇರತಕ್ಕ ಒಂದೇ ಒಂದು ಅವತಾರ ಅಂದರೆ ಕೃಷ್ಣ ಅವತಾರ ಎಲ್ಲಕ್ಕೂ ಉಪನಿಷತ್ತಿನ ಘಟನೆಗೆ ಕೃಷ್ಣ ಮಾಡಿ ತೋರಿಸಿದ್ದಾನೆ ಅವನು ಮೃತ್ಯು ಅವನು ಪಾಂಡವರನ್ನು ಕರ್ಕೊಂಡು ಹೋಗ್ತಾನೆ ದೊಡ್ಡಪ್ಪ ದೊಡ್ಡಮ್ಮನಿಗೆ ನಮಸ್ಕಾರ ಮಾಡಬೇಕಪ್ಪ ಈ ಎಥಿಕ್ಸು ಕೃಷ್ಣ ಅವನು ಒಂದು ಮನೆಗೆ ಹೋದರೆ ಮಹಾಭಾರತ ಹೇಳುತ್ತೆ ಆ ಮನೆಯಲ್ಲಿ ಯಾರು ಅವನಕ್ಕಿಂತ ವಯಸ್ಸಿನಲ್ಲಿ ಹಿರಿಯರಿದ್ದರು ಅವರೆಲ್ಲ ನಮಸ್ಕಾರ ಮಾಡಬೇಕು ಅಗತ್ಯ ಇಲ್ಲ ಆ ಕಾಲದ ಚಕ್ರವರ್ತಿಗಳು ಕೃಷ್ಣರ ಕಾಲಿಗೆ ಬೀಳ್ತಿದ್ದರು ಆದರೆ ಅವನು ಒಂದು ಮನೆಗೆ ಹೋದರೆ ಯಾರು ವಯಸ್ಸು ಪಾಂಡವರ ಮನೆಗೆ ಬಂದರೆ ಧರ್ಮರಾಜನಿಗೆ ನಮಸ್ಕಾರ ಮಾಡ್ತಿದ್ದ ಕೃಷ್ಣ ಅಂತ ಧರ್ಮರಾಜ ಕೃಷ್ಣನ ದೇವರನ್ನು ಪೂಜಿಸ್ತಿದ್ದ ಧರ್ಮರಾಜ ವಯಸ್ಸಿನ ದೊಡ್ಡವ ಧರ್ಮರಾಜನಿಗೆ ನಮಸ್ಕಾರ ಮಾಡ್ತಿದ್ದ ಕೃಷ್ಣ ಎಲ್ಲ ಹಿರಿಯರಿಗೆ ಗಂಡಸರು ಹೆಂಗಸರು ಯಾರ್ಯಾರು ಹಿರಿಯರಿದ್ದಾರೆ ಅವರೆಲ್ಲರಿಗೂ ನಮಸ್ಕಾರ ಮಾಡಿ ಸಮಾನ ವಯಸ್ಕರನ್ನು ಅಪ್ಪಿಕೊಂಡು ಕೆಲಸದ ಆಳುಗಳನ್ನು ಕೂಡ ಯೋಗಕ್ಷೇಮ ವಿಚಾರಿಸಿ ಮುಂದೆ ಕರೆಸಿ ಅಂದರೆ ಒಂದು ಮನೆವಾಳ್ತಿಯಲ್ಲಿ ನಾವು ಹೇಗೆ ನಡ್ಕೋಬೇಕು ಅನ್ನೋದನ್ನು ಪೂರ್ತಿ ತೋರಿಸಿದವ ಕೃಷ್ಣ ಹಾಗಾಗಿ ಅವನು ಇದನ್ನು ಪಾಂಡವರು ಅಪ್ಪ ಯುದ್ಧ ಆಯಿತು ಇನ್ನು ಮುಂದೆ ನೀವು ರಾಜ್ಯಭಾರ ಮಾಡಬೇಕಾಗಿದ್ದರೆ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೋಬೇಕಪ್ಪ ಛೇಜೆ ನಾ ಬರೋಲ್ಲ ಅಂದ ಧರ್ಮರಾಜ ಅವನಿಗೆ ದೊಡ್ಡಪ್ಪನಿಗೆ ನಮಸ್ಕಾರ ಮಾಡಬಾರ್ದು ಅಂತಲ್ಲ ಮುಖ ತೋರಿಸೋದು ಹೇಗೆ ಅಂತ ಅವರ ಮಕ್ಕಳನ್ನು ನಾವು ಕೊಂದಿದ್ದೇವೆ ನಾವು ಹೇಗೆ ಮುಖ ತೋರಿಸೋದು ದೊಡ್ಡಪ್ಪನಿಗೆ ದೊಡ್ಡಮ್ಮನಿಗೆ ಯಾಕೆ ಬಂದ್ರಪ್ಪ ನಮ್ಮ ಮಕ್ಕಳನ್ನೆಲ್ಲ ಕೊಂದು ಸಮಾಧಾನ ಆಗಲಿಲ್ವಾ ಮತ್ತು ನಾವು ಯಾಕೆ ಬದುಕು ಉಳಿದಿದ್ದೇವೆ ನೋಡ್ಲಿಕ್ಕೆ ಬಂದಿದ್ದೆ ಅಂತ ಕೇಳಿಬಿಟ್ರೆ ಮುಖ ಹೇಗೆ ಅವರು ಎದುರು ಫೇಸ್ ಮಾಡೋದು ಹೇಗೆ ಅಂತ ಇದು ಧರ್ಮರಾಜನ ಸಂಕಟ ನಾ ಬರೋಲ್ಲ ನೀನು ನನ್ನ ಹಿಂದೆ ಬಾ ನಾನು ಇದ್ದೇನಲ್ವಾ ಅಂತ ಕರ್ಕೊಂಡು ಹೋದ ಅದು ಧೃತರಾಷ್ಟ್ರನ ಕಥೆ ಅಲ್ಲಿ ನಮಗೆ ಬೇಕಾದ ಪ್ರಸಂಗ ಅಲ್ಲಿಂದ ಗಾಂಧಾರಿ ಹತ್ರ ಕರ್ಕೊಂಡು ಹೋದ ಗಾಂಧಾರಿ ಇತಿಹಾಸದಲ್ಲಿ ನಮಗೆ ಗೊತ್ತಿರುವ ಮಹಿಳೆಯರಲ್ಲಿ ಅತ್ಯಂತ ಅದ್ಭುತ ಮಹಿಳೆ ಅತ್ಯದ್ಭುತ ಹೆಣ್ಮಗಳು ಅವಳು ಯಾವತ್ತೂ ಕೂಡ ತನ್ನ ಸ್ವಾರ್ಥವನ್ನು ಒಂದು ಕ್ಷಣ ಯೋಚಿಸಿದವಳಲ್ಲ ಅವಳು ನೋಡಿ ಹದಿನೆಂಟು ದಿವಸವೂ ಯುದ್ಧಕ್ಕೆ ಹೋಗುವಾಗ ತಾಯಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ದ ದುರ್ಯೋಧನ ತಾಯಿ ಹೇಳಬೇಕಲ್ವ ತಾಯಿ ಕರಳು ದೇವರು ಒಳ್ಳೇದು ಮಾಡಲಪ್ಪ ಯಾವ ತಾಯಿ ಹೇಳ್ತಿದ್ಲು ಅವಳು ಹೇಳಿಲ್ಲ ನಮಸ್ಕಾರ ಮಾಡಿದಾಗ ಧರ್ಮಕ್ಕೆ ಜಯ ಆಗಲಪ್ಪ ಅಂದಳು ನೀನು ಧರ್ಮ ಮಾಡಿದರೆ ಆಗದಿದ್ರೆ ಹಾಳಾಗಿ ಹೋಗ್ತೀಯ ಅಂತ ಹೀಗೆ ಆಶೀರ್ವಾದ ಒಂದು ದಿವಸ ನನ್ನ ಮಗನಿಗೆ ಅಂತ ಹೇಳಲಿಲ್ಲ ಹೆಣ್ಮಗಳು ಅದ್ಭುತವಾದ ಮಹಿಳೆ ಅವಳ ಹತ್ರ ಕರ್ಕೊಂಡು ಹೋದ ಕೃಷ್ಣ ಪಾಂಡವರನ್ನು ನಮಸ್ಕಾರ ಮಾಡಲಿಕ್ಕೆ ಎಲ್ಲರಿಗೂ ಆಶೀರ್ವಾದ ಮಾಡಿದ್ಲು ಗಾಂಧಾರಿ ಶಾಪ ಹಾಕಲಿಲ್ಲ ಧರ್ಮರಾಜ ನಮಸ್ಕಾರ ಮಾಡಿದ ನೀವು ಒಳ್ಳೆಯವನಪ್ಪ ನಿನ್ನ ಹೃದಯ ಒಳ್ಳೇದು ನೀನು ಯುದ್ಧ ಬಯಸಲಿಲ್ಲ ಆದರೂ ಯುದ್ಧ ಆಯಿತು ಏನು ಮಾಡೋದು ನಿಂದೇನು ತಪ್ಪಿಲ್ಲ ದೇವ್ರು ಒಳ್ಳೇದು ಮಾಡಲಿ ನೋಡಿ ಮಗನಿಗೆ ನಮಸ್ಕಾರ ಮಾಡುವಾಗ ದೇವ್ರು ಒಳ್ಳೇದು ಒಳ್ಳೆ ಹೇಳಿಲ್ಲ ಅವನು ಹೇಳಿದ್ದು ನಿನಗೆ ದೇವ್ರು ಒಳ್ಳೇದು ಮಾಡಲಿ ಭೀಮಸೇನ ಬಂದ ಅವಾಗ ನನ್ನ ನೂರು ಮಕ್ಕಳನ್ನು ಕೊಂದೋದಲ್ವ ನೀನು ನಿನಗೆ ಆಶೀರ್ವಾದ ಇಲ್ಲ ಅಂತ ಹೇಳಬೇಕಿತ್ತು ಅವಳು ಏನು ಹೇಳಿದ್ರು ಗೊತ್ತಾ ಅಲ್ಲಪ್ಪ ನೀನು ನನ್ನ ಮಕ್ಕಳನ್ನೆಲ್ಲ ಕೊಂದಿ ಅವ್ರು ತಪ್ಪು ಮಾಡಿದ್ರು ಸತ್ರು ನಿಂದೇನು ತಪ್ಪು ಅಂತಾಳೆ ಯಾವ ತಾಯಿ ಹೇಳ್ತಾಳ್ರಿ ಅವಳು ತಪ್ಪು ಮಾಡಿದರು ಅನ್ಯಾಯ ಮಾಡಿದ್ರು ಸತ್ರು ನಿಂದೇನು ತಪ್ಪಿಲ್ಲ ನಿನ್ಮೇಲೆ ಬೇಸರ ಇಲ್ಲ ಆದರೆ ಒಂದು ಸಂಗತಿ ಏನು ಅಂದರೆ ನಾನೊಂದು ಸುದ್ದಿ ಕೇಳಿದೆ ಹೌದಾ ಏನು ಅಲ್ಲ ದುರ್ಯೋಧನನನ್ನು ತೊಡೆಗೆ ಹೊಡೆದು ಸಾಯಿಸಿದೆಯಂತೆ ಆ ತೊಡೆಗೆ ಗದಾ ಯುದ್ಧದಲ್ಲಿ ಹೊಡಿಬಾರ್ದು ಅಂತ ಉಂಟಾಳು ನೀನು ಸಾಯಿಸಿದ ತಪ್ಪಲ್ಲ ಅನ್ಯಾಯವಾಗಿ ಯಾಕೆ ಸಾಯಿಸಿದ್ದಿ ನಮ್ಮ ಭೀಮಸೇನು ಅನ್ಯಾಯ ಮಾಡಬಾರ್ದು ನೋಡಿ ಆ ತಾಯಿಯ ಮಾತು ಮಗ ಸತ್ತ ಚಿಂತೆ ಅಲ್ಲ ಅನ್ಯಾಯವಾಗಿ ಕುಂದ್ಯಾ ಅನ್ಯಾಯವಾಗಿ ಕುಂದ್ಯಾ ಕೇಳ್ತಾಳೆ ಅವಳು ಅದಕ್ಕೆ ವಿಮ್ಸ್ ಹೇಳ್ತಾನೆ ಇಲ್ಲ ತಾಯಿ ಅಲ್ಲಿ ಎರಡು ವಿಧ ಅವನು ಹೇಳ್ತಾನೆ ನಾನು ತೊಡೆಗೆ ಹೊಡೆದದ್ದಲ್ಲ ಬೆನ್ನು ಹುರಿಗೆ ಹೊಡೆದದ್ದು ತೊಡೆ ಅದು ಕಟ್ ಆಯಿತು ಎರಡು ಕಾಲು ಬಿದ್ದು ಹೋಯಿತು ಹೊಡೆದದ್ದು ಬೆನ್ನಿಗೆ ಅಂತ ಬ್ಯೂಟಿಫುಲ್ ಇದು ಆದರೆ ಅವ್ನು ಹೇಳ್ತಾನೆ ಇನ್ನೊಂದು ವಿಷಯ ಗೊತ್ತ ತಾಯಿ ಯಾರು ಅನ್ಯಾಯದಿಂದ ಯುದ್ಧ ಮಾಡ್ತಾರೆ ಅವರನ್ನು ಅನ್ಯಾಯದಿಂದ ಕೊಲ್ಲಬೇಕು ಅಂತ ಯುದ್ಧಶಾಸ್ತ್ರ ಹೇಳುತ್ತೆ ಅಂತ ಅಂದುಬಿಟ್ಟ ಯಾಕೆ ಧ್ಯಾಯ ಶಠೇ ಶಾಠ್ಯಂ ಯಾರು ಕೆಟ್ಟ ರೀತಿಯಿಂದ ಯುದ್ಧ ಮಾಡ್ತಾರೆ ಅವ್ರಿಗೆ ಅದೇ ರೀತಿಯಿಂದ ರಿಟಾರ್ಕ್ಟ್ ಮಾಡಬೇಕು ರಿಯಾಕ್ಟ್ ಮಾಡಬೇಕು ಅಲ್ಲಿ ಮೂರ್ಖರ ಹತ್ರ ಸಭ್ಯತೆ ಜ್ಞಾನೋಪದೇಶ ಮಾಡ್ತಾ ಕೊಡುವುದಲ್ಲ ಅದರಿಂದ ಅವನು ಸೊ ತೊಡೆ ಮುರಿದ್ರು ತಪ್ಪಲ್ಲ ತಾಯಿ ಅಂತ ಹೇಳಿಬಿಟ್ಟ ಸರಿ ಅದಾಯಿತು ನೀನು ಕೊಂದದ್ರ ಬಗ್ಗೆ ಸಮಾಧಾನ ಅಂತಾಳೆ ಅವಳು ಬೇಸರ ಇಲ್ಲ ಆದರೆ ದುಃಾಸಾಸನ ನನ್ನ ಎದೆ ಬಗೆದು ನೆತ್ತರು ಕುಡಿದೆಯಂತೆ ಹೌದಪ್ಪ ನೆತ್ತರು ಕುಡಿಬಾರ್ದಲ್ವ ಯಾರ ಮನುಷ್ಯರು ನೆತ್ತರು ಕುಡಿತಾರೆ ಎಷ್ಟೇ ಹಾಗೆ ಇರಲಿ ಅದು ರಾಕ್ಷಸರು ಮಾಡುವ ಕೆಲಸ ನಿನ್ನ ನೆತ್ತರು ಕುಡಿದು ಅಂತ ಸುದ್ದಿ ಕೇಳಿದೆ ಅವಾಗ ಎ ಸುದ್ದಿ ಬಂದು ಹೇಳಬೇಕು ನೋಡಿ ಅವ್ರನ್ನ ಪತ್ತೆ ಕಣ್ಣು ಕಟ್ಟಿ ಕೊಟ್ಕೊಂಡಿದ್ದಾಳೆ ನಾನು ಸುದ್ದಿ ಕೇಳಿದೆ ಹೌದಾ ಅವ್ರು ಹೇಳ್ತಾನೆ ದಂತಾಂತರಂನ ಪ್ರವಿವೇಶ ರಕ್ತಂ ತಾಯಿ ಅದು ಯುದ್ಧದ ಟೆಕ್ನೀಕು ನಾನು ನೆತ್ತರನ್ನು ಕೈಯಲ್ಲಿ ಬೊಗೇಲಿ ಹಿಡಿದು ತುಟಿ ಹತ್ತಿ ಹಿಡ್ಕೊಂಡೆ ಒಂದು ಹನಿ ನೆತ್ತರು ಕುಡಿಲಿಲ್ಲ ಆದರೆ ನಾನು ಕುಡಿದೆ ಅಂತ ತಿಳ್ಕೊಂಡು ಎದುರು ನಿಂತರು ಕರ್ಣ ಕೂಡ ತಲೆ ತೆರಿಗೆ ಬಿದ್ದ ನನಗೆ ಎದುರಾಳಿಗಳನ್ನು ಗಾಬರಿಗೊಳಿಸೋದು ಬೆಕ್ಕಿತ್ತು ಅಷ್ಟೇ ಯುದ್ಧದ ತಂತ್ರ ಅದು ನಾನು ಒಂದು ಹನಿ ನೆತ್ತರು ಕುಡಿಲಿಲ್ಲ ತಾಯಿ ಸರಿ ನಿನಗೆ ಆಶೀರ್ವಾದ ಮಾಡಿಬಿಟ್ಲು ಆಗ ನಿಂದೇನೂ ತಪ್ಪಿಲ್ಲ ನಿನಗೆ ದೇವರು ಒಳ್ಳೇದು ಮಾಡಿ ಭೀಮಸೇನಿಗೂ ಎಲ್ಲ ಪಾಂಡವರು ಐಜನ್ರಿಗೂ ಆಶೀರ್ವಾದ ಮಾಡಿದ್ದು ನೋಡಿ ಸ್ವಾರಸ್ಯ ಏನು ಅಂದರೆ ಆ ಹೆತ್ತ ಕರಳು ಒಳಗಿಂದ ಇದೆ ಏನು ಮಾಡಬೇಕು ಅವಳು ಮಕ್ಕಳನ್ನು ಕೊಂದವರ ಮೇಲೆ ಕೋಪಿಸ್ಕೊಳ್ಳುವಾಗಿಲ್ಲ ಅವರು ಧರ್ಮ ಪ್ರಕಾರ ಇದ್ದಾರೆ ಯಾರ ಮೇಲೂ ಕೋಪ ಬರಲಿಲ್ಲ ಆದರೆ ಕೊನೆಗೆ ಕೃಷ್ಣ ಕರ್ಕೊಂಡು ಬಂದಿದ್ದಾನಲ್ಲ ಅವನು ಮೆಲುಕೋಪ ಬಂದವಳಿಗೆ ನನ್ನ ಮಕ್ಕಳನ್ನು ನೂರು ಜನರನ್ನು ಸಾಯಿಸಿದ್ದು ಢೀಮಲ್ಲ ನೀನು ಅಂತ ಹೇಳಿದ್ರು ನೀನು ಮನಸ್ಸು ಮಾಡಿದರೆ ಯುದ್ಧ ಆಗದಂತೆ ಮಾಡಬಹುದಿತ್ತು ಬೇಕು ಅಂತ ನನ್ನ ಮಕ್ಕಳನ್ನು ಸಾಯಿಸಿದೆ ನನ್ನನ್ನು ನಿರ್ವಂಶಗೊಳಿಸಿದೆ ನಿನ್ನ ವಂಶವು ನಿರ್ವಂಶವಾಗಲಿ ಅಂತಂದು ಬಿಟ್ಟರು ಇದು ಇಡೀ ಅಂದರೆ ಇದು ತಾಯಿತನದ ನೋವಿನಿಂದ ಆಡಿದ ಒಂದೇ ಒಂದು ತಪ್ಪು ಮಾತು ಅವಳು ಇವತ್ತು ಯಾವುದೂ ಜೀವನದಲ್ಲಿ ತಪ್ಪಾಡಲಿಲ್ಲ ಅವಳು ಆವಾಗ ಸಿಟ್ಟು ಬರಬೇಕಿತ್ತಲ್ಲ ಕೃಷ್ಣನಿಗೆ ಅದೇ ಮನ್ಯು ಬರಲೇ ಇಲ್ಲ ಕೃಷ್ಣನಿಗೆ ಅವನು ಯಾಕೆಂದ್ರೆ ಅವನು ಆಗ ಮೃತ್ಯು ಆಗಿ ಕೂತ್ಬಿಟ್ಟಿದ್ದಾನೆ ಅವನು ಹೇಳ್ತಾನೆ ತಾಯಿ ಪತಿವ್ರತೆ ಆಶೀರ್ವಾದ ಸ್ವೀಕಾರ ಮಾಡ್ತೇನೆ ಅಂತ ಎಲ್ಲ ಇವನ ಶಾಪ ಕೊಟ್ಟರೆ ಆಶೀರ್ವಾದ ಅಂತಾನಲ್ಲ ಇವನು ಏನು ಕಥೆ ಅದಕ್ಕೆ ಹೇಳ್ತಾರೆ ಕೃಷ್ಣ ತಾಯಿ ಯಾವ್ದವರೆಲ್ಲ ನಿರ್ವಂಶವಾಗಿ ಹೋಗಬೇಕು ಅಂತ ಶಾಪ ಕೊಟ್ಟಿ ನೀನು ನನಗೊಂದು ತಲೆಪಿಸಿ ಇತ್ತು ಯಾದವರೆಲ್ಲ ಬಂದಾಯಿತು ಹುಟ್ಟಿ ಆಯಿತು ಅವ್ರು ಮಾಡಿದ್ದೆಲ್ಲ ಆಯಿತು ಇನ್ನು ಅವ್ರು ವಾಪಸ್ ಕಳಿಸೋದು ಯಾಕಂದ್ರೆ ಯೋಚನೆ ಮಾಡ್ತಿದ್ದೆ ಒಳ್ಳೆಯ ವ್ಯವಸ್ಥೆ ಮಾಡಿದೆ ಅಂತ ಅಂದರೆ ಡೆತ್ ಈಸ್ ಆಲ್ಸೋ ಅದೊಂದು ಏನೇಬಿಟ್ಟು ಹೋಗಿ ಸಾಯುವುದು ಅನಿವಾರ್ಯ ಹೇಗೆ ಸಾಯಿಸ್ಬೇಕು ಅವರನ್ನು ಪತಿವ್ರತೆಯ ಶಾಪ ಬಂತು ಸತ್ತರು ನನಗೆ ಅನುಕೂಲ ಆಯಿತು ಉಂದ ಸಾವು ಅದು ಅನಪೇಕ್ಷಿತ ಅಲ್ಲ ಅಪೇಕ್ಷಿತ ಅವ್ನು ಸಾಯ್ಬೇಕು ಹುಟ್ಟಿದವರು ಒಂದು ನೀವು ಸಾಯಲೇಬೇಕು ಅದಕ್ಕೆ ಪತಿವ್ರತೆಯ ಆಶೀರ್ವಾದ ಸಿಕ್ಕಿತು ಉಂದ ಇದು ಕೃಷ್ಣ ಅವನ ಮೃತ್ಯುವನ್ನು ಕೆಟ್ಟದ್ದು ಅಂತ ಹಾಗೆ ಮಾಡಿ ಅವನ ಮಕ್ಕಳು ಮೊಮ್ಮಕ್ಕಳು ಸಾಯುವಾಗ ಹೊಡೆದಾಡಿಕೊಂಡು ಯಾದವಿ ಕಲಹ ಪ್ರಭಾಸದಲ್ಲಿ ನಿಂತು ನಗ್ತಾ ನಿಂತು ನೋಡಿದವ ಅವನು ಗಾಬರಿ ಆಗಲಿಲ್ಲ ತಡೀಲಿಲ್ಲ ಮುಗೀತು ಆಯುಸ್ಸು ಹೋದರು ಯಾಕೆಂದರೆ ಹುಟ್ಟುವುದು ಮತ್ತು ಸಾಯುವುದು ಅನ್ನೋದು ಒಂದು ಸಂಗತಿ ಅಲ್ಲ ಹುಟ್ಟುವುದು ಅಂದರೆ ಏನು ಕಾಣದೇ ಇದ್ದ ಸ್ಥಿತಿಯನ್ನು ಕಾಣಿಸಿಕೊಳ್ಳುವುದು ಜನನ ಸಾಯುವುದು ಅಂದರೆ ಯಾವುದು ಹುಟ್ಟುವುದಿಲ್ಲ ಯಾವ ಸಾಯಿದೂ ಇಲ್ಲ ಸಾಯ್ ಮೊದಲು ಕಾಣದೇ ಇದ್ದದ್ದು ಕಾಣಿಸಿಕೊಂಡಿತ್ತು ಅದು ಹುಟ್ಟಿತ್ತು ಅಂತ ನಮ್ಮ ಕಣ್ಣಿಗೆ ಕಾಣಿಸಿಕೊಂಡ ಹುಟ್ಟಿತ್ತು ಕಣ್ಣಿಗೆ ಕಾಣಿಸಿಕೊಳ್ಳಿ ಡಿಸಪಿಯರೆನ್ಸು ಸತ್ತಿತ್ತು ಅಂತೇವೆ ಅದರಿಂದ ಕಾಣುವುದು ಕಾಣಿಸಿಕೊಳ್ಳದಿರೋದು ಇಷ್ಟೇ ಹುಟ್ಟುವುದು ಸಾಯುವುದು ಅಂದರೆ ಅದು ಎಲ್ಲಿ ಕಾಣಿಸಬೇಕು ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಎಲ್ಲಿ ಕಾಣಿಸ್ಕೊಳ್ಳೋ ಕಾಣಿಸಿಕೊಳ್ಳೋ ಅದಕ್ಕೆ ಗಾಬರಿಯಾಗೋ ವಿಷಯ ಏನಿಲ್ಲ ಇಟ್ ಈಸ್ ಕಾಮನ್ ಎರಡೂ ಒಂದೇ ಒಂದೇ ನಾಣ್ಯದೇ ಎರಡು ಮುಖಗಳಿವು ಅದರಿಂದ ನೀನು ಹುಟ್ಟಿನಷ್ಟೇ ಸಹಜವಾಗಿ ಮೃತ್ಯುವನ್ನು ಸಂಹಾರ ಮಾಡಿದಿ ಅದು ಹುಟ್ಟು ಹು ಸೃಷ್ಟಿ ಮಾಡುವುದಲ್ಲಿದ್ದ ಪ್ರೀತಿ ಅಷ್ಟೋ ಅಷ್ಟೇ ಪ್ರೀತಿ ಸಂಹಾರದಲ್ಲೂ ಕೂಡ ನಿಮಗಿದು ಗೊತ್ತಾಗಬೇಕಾದ್ರೆ ನೋಡಿ ದ್ರೋಣಾಚಾರನ ಕೊಲ್ಲಿಸಿದ ಕೃಷ್ಣ ನಾನು ಹೇಳೋದು ಪ್ರತಿಯೊಂದು ಉಪನಿಷತ್ತನ ಸಂದೇಶ ಕೃಷ್ಣನ ಜೀವನ ಚರಿತ್ರೆಯನ್ನೇ ದ್ರೋಣಾಚಾರ್ಯನ ಸಾಯಿಸಿದ ಅವಾಗ ಹೇಳ್ತಾನೆ ಧರ್ಮರಾಜನ ಹತ್ರ ಏ ಅಶ್ವತ್ಥಾಮ ಸತ್ತ ಅಂತ ಹೇಳಿಬಿಡು ಒಬ್ಬ ಒಬ್ಬ ಬ್ರಹ್ಮರ್ಷಿ ದೊಡ್ಡ ಜ್ಞಾನಿಯನ್ನು ಸುಳ್ಳು ಹೇಳಿ ಸಾಯಿಸಿದ ಕೃಷ್ಣ ಮೇನ್ ನೋಟ ಕಾಣೋದು ಇಷ್ಟೇ ಧರ್ಮರಾಜನಂಥ ಸತ್ಯಂ ಭಟ್ಟ ಅಂದರೆ ಅವನ ಜೀವನದಲ್ಲಿ ಸುಳ್ಳು ಹೇಳಿದವನಲ್ಲ ಅವನ ಕೈಯಲ್ಲಿ ಸುಳ್ಳು ಹೇಳಿಸಿ ಸಾಯಿಸಿದ್ದು ದ್ರೋಣಾಚಾರ್ಯರನ್ನು ಮಹಾ ದೊಡ್ಡ ಜ್ಞಾನಿ ಆ ಕಾಲದ ಮಹಾ ದೊಡ್ಡ ಜ್ಞಾನಿ ಮತ್ತು ಗುರುಹಕ್ಕೆ ಎಲ್ಲ ಕ್ಷತ್ರಿಯರಿಗೆ ಗುರು ಆಗಿದ್ದವರು ಇದು ಇದು ಕೃಷ್ಣ ಒಂಥರ ಅವನಿಗೆ ಏನು ಹಿಂಸಾ ರುಚಿ ಅಂತ ಹೇಳ್ತಾರಲ್ಲ ಯಾರೊಬ್ಬರು ಕಮ್ಯುನಿಸ್ಟ್ ಒಂದು ಪುಸ್ತಕ ಬರೆದು ಓದಿದ್ದಾನೆ ಕೃಷ್ಣ ಕೃಷ್ಣನ ಹಿಂಸಾ ರುಚಿ ಅವನಿಗೆ ಅವನಿಗೆ ಕೊಲೆ ಸಾವು ಅನ್ನೋದರಲ್ಲಿ ಆಸಕ್ತಿ ಅದರಿಂದ ಅವನು ಅಂಥ ಯುದ್ಧ ಮಾಡಿಸಿದ ಅಂತ ತಮಾಷೆಯಿಂದ ಕೃಷ್ಣ ಯಾಕೆ ಹೇಳಿದೆ ಹಾಗೆ ಅದ್ಭುತ ಇದು ಅದರ ಹಿಂದೆ ಇರುವುದು ಮನ್ಯು ಅಲ್ಲ ಮನು ಅದು ಪ್ರೀತಿ ಕೃಷ್ಣನ ಯೋಚನೆ ನೋಡಿ ದ್ರೋಣಾಚಾರ್ಯರು ಅದರ ಮುಂಚಿನ ದಿವಸ ದುರ್ಯೋಧನಿಗೆ ಕೊಟ್ಟಿದ್ದಾರೆ ದುರ್ಯೋಧನ ಬಹಳ ಚಿರಿಪಿರಿಯಂದ ನೀವು ಎಲ್ಲ ಗುರುಗಳು ಹಿರಿಯರು ಇದ್ದು ಏನು ಮಾಡ್ತಾ ಇಲ್ಲ ನಾನು ಗೆಲ್ತಾನೇ ಇಲ್ಲ ಯುದ್ಧ ಮುಂದೆ ಹೋಗ್ತಾ ಇದೆ ಎಷ್ಟು ದಿವಸ ಅಂತ ಯುದ್ಧ ನೀವು ನಿರ್ಣಾಯಕ ಹಂತಕ್ಕೆ ತರ್ತಾಯಿಲ್ಲ ನೀವೆಲ್ಲ ನಮಗೆ ಶಸ್ತ್ರ ಹೇಳಿಕೊಟ್ಟವರು ನೀವು ಹೀಗೆ ಉದಾಸೀನ ಮಾಡಿದೆ ಹಾಗೆ ಅಂತ ಭಾಳ ಬಂದು ಕಾಡಿದ ಆಗ ದ್ರೋಣಾಚಾರ್ಯರು ದುರ್ಯೋಧನನನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ ನೋಡಿ ದೊಡ್ಡ ತಪ್ಪದು ಒಬ್ಬ ಮೂರ್ಖನನ್ನು ಸಂತೋಷಗೊಳಿಸುವುದಕ್ಕೋಸ್ಕರ ಅವ ನಿವಾರ ಬೈಬೇಕಿತ್ತು ನಿನಗೆ ನಂದು ಇಷ್ಟೇ ಇಲ್ಲ ಅಲ್ವಾ ನಾನು ಮನಪುರ ಯುದ್ಧ ಮಾಡ್ತಾ ಇಲ್ಲ ತಗೋ ಸೇನಾಪತಿ ಪದವಿ ಕೊಡು ಕೊಡುವಂತ ರಿಸೈನ್ ಮಾಡಿ ಹೋಗಬೇಕಿತ್ತು ಅದು ಮಾಡಲಿಲ್ಲ ದ್ರೋಣಾಚಾರ್ಯರು ದುರ್ಯೋಧನನ ಅನ್ನದ ಋಣಕ್ಕೆ ಬಿದ್ದು ಒಂದು ತಪ್ಪು ನಿರ್ಧಾರ ಮಾಡ್ತಾರೆ ನಿನಗೋಸ್ಕರ ನಾಳೆಯಿಂದ ಕನಿಷ್ಠ ಹತ್ತು ಸಾವಿರ ಜನರನ್ನು ಕೊಳ್ತೇನೆ ಎಂದು ಆಯಿತಾ ಇದು ಕೃಷ್ಣ ಹೇಳೋದು ಈ ಮುದುಕ ಯಾವುದೋ ಒಬ್ಬ ಮೂರ್ಖನಿಗೋಸ್ಕರ ಹತ್ತು ಜನರ ಹತ್ತು ಸಾವಿರ ಜನರನ್ನು ದಿವಸಕ್ಕೆ ಕೊಂದು ಯಾಕೆ ಪಾಪ ಕಟ್ಟಿಕೊಳ್ಳಬೇಕು ಹಾಗಾದರೆ ಇವನು ಒಂದು ದಿವಸ ಬದುಕಿದರೆ ಹತ್ತು ಸಾವಿರ ಜನ ಸಾಯ್ತಾರೆ ಎರಡು ದಿವಸ ಬದುಕಿದರೆ ಇಪ್ಪತ್ತು ಸಾವಿರ ಜನ ಬದು ಸಾಯ್ತಾರೆ ಹಾಗಾದರೆ ಹತ್ ಒಬ್ಬ ಸತ್ತು ಹತ್ತು ಸಾವಿರ ಜನ ಬದುಕೋದು ಒಳ್ಳೆಯದಲ್ವ ಇದು ಕಾರುಣ್ಯ ಕೃಷ್ಣನದ್ದು ಅಷ್ಟೇ ಅಲ್ಲ ಇವನು ಹತ್ತು ಸಾವಿರ ಜನರ ಕೊಲೆ ಮಾಡಿದ ಪಾಪ ಕಟ್ಟಿಕೊಂಡು ಸಾಯ್ಬೇಕಾ ಈ ಪುಣ್ಯಜೀವಿ ಪುಣ್ಯಾತ್ಮನಾಗಿ ಸಾಯಲಿ ಈ ಕಾರುಣ್ಯದಿಂದ ಕೃಷ್ಣ ಸಾಯಿಸಿದ ಅದಕ್ಕೆ ಮೃತ್ಯುವಿನ ಹಿಂದೆ ಇರುವ ಕರುಣೆ ಎನ್ನುವದು ನನಗೆ ಗೊತ್ತು ನಾವು ಮೃತ್ಯು ಅಂದರೆ ಹೆದರಿಬಿಡುತ್ತೇವೆ ಆ ಮೃತ್ಯುವಿನ ನಿಜವಾದಂತಹ ಆನಂದ ನನಗೆ ಕೊಡು ಮೃತ್ಯು ಆನಂದಮಯವಾಗಿದೆ ಅಂತ ನಾನು ಹೇಳ ಒಬ್ಬರು ಅವಧ್ರೆ ಯಾವಾಗಲೂ ಹೇಳೋದು ನನ್ನ ಹತ್ರ ಆಚಾರ್ಯರೇ ಬದುಕಲು ಕಲಿಯಿರಿ ಅಂತ ಪುಸ್ತಕ ಬರೀತಾರೆ ಯಾಕೆ ಬರೀಬೇಕು ಎಲ್ಲರೂ ಒಂದು ಸಾಯೋ ತನಕ ಬದುಕೇ ಬದುಕ್ತಾರೆ ಅದಕ್ಕೆ ಶಿಕ್ಷಣ ಕೊಡೋದು ಬೇಡ ಆದರೆ ಜನರು ಬದುಕಿದಷ್ಟು ದಿನವೂ ಸಾಯ್ತಾರೆ ಅದರಿಂದ ಸಾಯಲು ಕಲಿಯಿರಿ ಅಂತ ಒಂದು ಪುಸ್ತಕ ಅಗತ್ಯ ಇದೆ ಅಂತ ಅದು ಜನರಿಗೆ ಗೊತ್ತಿಲ್ಲ ಅದರ ಬಗ್ಗೆ ನೀವು ಒಂದು ಸಾವಿರ ಒಂದು ಪುಸ್ತಕ ಬರೀರಿ ಅಂತ ನನ್ನ ಹತ್ರ ಅನೇಕ ಬಾರಿ ಹೇಳಿದರು ಯಾಕೆಂದರೆ ಅವರು ಒಂದೇ ಮಾತು ಹೇಳಿದ್ದು ಸಾವು ಅಂದರೆ ಯಾಕೆ ಹೆದರ್ತಾರೆ ಜನ ಅವ್ರು ಹೇಳೋದು ನಾವು ಕಂಡಿದ್ದೇವೆ ಸಾವು ಸುಂದರವಾಗಿದೆ ಸಾವು ಸುಂದರವಾಗಿದೆ ಅಂತ ಅವರ ಮಾತಿದು ಹಾಗೆ ಅದು ಮೃತ್ಯು ಅದು ಭಯಾನಕವಾದ ವಸ್ತು ಅಲ್ಲ ಅದು ಅನಿವಾರ್ಯವಾಗಿ ಸ್ವಾಗತಿಸಬೇಕಾದ ಒಂದು ಮಾಂಗಲಿಕ ಕ್ರಿಯೆ ಈ ಹಳೆಯ ದೇಹವನ್ನು ತರೆದು ಮತ್ತೊಂದು ಹೊಸ ದೇಹಕ್ಕೆ ಪ್ರವೇಶ ಮಾಡಲಿಕ್ಕೆ ಇರುವ ಒಂದು ಪ್ರೋಸೆಸ್ ಅಷ್ಟೇ ಹಳೆ ಅಂಗಿ ತೆಗೆದು ಹೊಸ ಅಂಗಿ ಹಾಕಲಿಕ್ಕೆ ಮಕ್ಕಳಿಗೆ ಅದೇ ಅಳ್ತಾರೇನು ಅಯ್ಯೋ ನನ್ನ ಮಗುವಿಗೆ ಒಂದು ಹಳೆ ಅಂಗಡಿ ಇತ್ತು ಅದು ಹೋಯ್ತಪ್ಪ ಹೊಸ ಅಂಗಿ ಹಾಕಬೇಕಾಯ್ತಲ್ಲ ಅಂತ ಅಳ್ತಾರ ಯಾರಾದರೂ ಹಾಗೆ ಅಲ್ವ ಇದು ಅಂತಾನೆ ಕೃಷ್ಣ ವಾಸಾಂಶ ಜೀರ್ಣಾನಿ ಒಂದು ಬಸ್ಸು ಒಂದು ಹತ್ತಿ ಪ್ರಯಾಣ ಹೊರಟಿದ್ದೇವೆ ದೇಹ ಅಂದರೆ ಒಂದು ಬಸ್ಸಲ್ಲು ಒಂದು ಬಸ್ ಹತ್ತಿ ಪ್ರಯಾಣ ಹೊರಟಿದ್ದೇವೆ ಅದರಿಂದ ಇಳಿದು ಇನ್ನೊಂದು ಬಸ್ ಹತ್ತಿದ್ದೆವು ಏನು ಹೇಳಬೇಕು ಆ ಬಸ್ನಲ್ಲಿದ್ದವರು ಸತ್ರೂರಿ ಈ ಬಸ್ನಲ್ಲಿ ಹುಟ್ಟಿದು ಅಂತ ಹೇಳ್ತಾರೆ ಯಾರಾದರೂ ಅಷ್ಟೇ ಜಸ್ಟ್ ಟ್ರಾನ್ಸ್ಫಾರ್ಮೇಷನ್ ಒಂದು ಬಸ್ಸಿನಿಂದ ಇನ್ನೊಂದು ಬಸ್ಸಿಗೆ ಪ್ರವೇಶ ಇದು ಭಗವಂತನೇ ಗೊತ್ತಾ ಅದನ್ನು ಮೃತ್ಯು ಅಂದರೆ ಅವರಿಗೆ ಗಾಬರಿಯ ಅಲ್ಲ ಅದು ಸಹಜವಾದ ಒಂದು ಕ್ರಿಯೆ ಅಷ್ಟೇ ಹುಟ್ಟುವುದು ಎಷ್ಟು ಸಹಜ ಕ್ರಿಯೆಯೋ ಅಷ್ಟೇ ಇನ್ನೂ ವಿಚಾರ ಮಾಡಿದರೆ ಕೃಷ್ಣ ಹೇಳ್ತಾನೆ ಅವನು ಹುಟ್ಟು ಮತ್ತು ಸಾವನ್ನು ಒಂದೇ ರೀತಿಯನ್ನು ನೋಡಬೇಕು ಗತಾ ಸುಮ್ನ ಗತಾ ಸುಮ್ ನಾನು ಶೋಚಂತಿ ಪಂಡಿತ ಯಾಕೆ ಅಂದರೆ ಅದವನು ಯಾಕೆ ಹೇಳೋದು ಗೊತ್ತಾ ಯುದ್ಧರಂಗದಲ್ಲಿ ಒಂದು ಸಮಸ್ಯೆ ಇದೆ ಅರ್ಜುನ ಇದ್ದಾನಲ್ಲ ಅವನಿಗೆ ದುರ್ಯೋಧನ ಕಡೆಯವರು ಬದುಕಿದ್ರೆ ದುಃಖ ತಮ್ಮ ಕಡೆಯವರು ಸತ್ರ ದುಃಖ ಇದು ಗಂಡಾಂತರಲ್ಲ ಅವನಿಗೆ ಒಂದು ಸತ್ರು ದುಃಖ ಅಲ್ಲ ತಮ್ಮ ಕಡೆಯವರು ಸತ್ರು ಒಂದು ದುಃಖ ಬ ದುರ್ಯೋಧನ ಕಡೆಯವರು ಸತ್ರ ಖುಷಿ ಅಲ್ಲಿ ಬದುಕಿದ್ರೆ ದುಃಖ ಅಲ್ಲ ಇದು ತಪ್ಪು ಯುದ್ಧದಲ್ಲಿ ಎದುರಾಳಿಗಳು ಬದುಕಿದ್ರು ಅಂತ ದುಃಖವೂ ಆಗಬಾರ್ದು ನಮ್ಮ ಕಡೆಯವರು ಸತ್ರು ಅಂತ ದುಃಖವೂ ಆಗಬಾರ್ದು ನಿರ್ಲಿಪ್ತತೆಯಿಂದ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅದು ಒಂದು ಪಕ್ಷಕ್ಕೆ ನೀವು ದುಃಖ ಆಗತ್ತೆ ಅಂತಾದರೆ ಕೃಷ್ಣ ಅದನ್ನು ಅಲ್ಲೇ ಹೇಳೋದು ಏನು ದುಃಖ ಆಗತ್ತೆ ಅದಕ್ಕೇನು ಮಾಡಬೇಕು ಅಳಬೇಕು ಯಾರು ಸತ್ತಾಗ ಅವನು ಹೇಳೋದು ಹಾಗಲ್ಲ ಈಗ ಸುಖ ಮತ್ತು ದುಃಖ ಉಂಟಲ್ಲ ಅದು ವಸ್ತುನಿಷ್ಠ ಅಲ್ಲ ನಮ್ಮ ಭಾವನೆಯ ಮೇಲೆ ನಮಗೆ ಇಷ್ಟವಾದದ್ದು ನಮಗೆ ಸುಖ ಕೊಡುತ್ತೆ ನಮಗೆ ಅಪ್ರಿಯವಾದ ದುಃಖ ಕೊಡುತ್ತೆ ಅಷ್ಟೇ ವಸ್ತು ಸುಖವನ್ನು ಕೊಡೋದಿಲ್ಲ ದುಃಖವನ್ನು ಕೊಡೋದಿಲ್ಲ ಇಟ್ ಈಸ್ ಆಲ್ ಅವರ್ ಫೀಲಿಂಗ್ ಹಾಗಾದರೆ ಇದು ನಿನ್ನ ಭಾವನೆಯನ್ನು ಬದಲಿಸು ಈಗ ಹುಟ್ಟುವುದು ಅಂದರೆ ಏನು ಮನೆಯಲ್ಲಿ ಒಂದು ಮಗು ಹುಟ್ಟಿತು ಸಕ್ಕರೆ ಹಂಚಬೇಡ ಮತ್ತು ಮನೇಲಿ ನೀವು ಗಂಡೆಂಡ್ತಿ ಅಳ್ತಾ ಕೂತ್ಕೊಳ್ಳಿ ಯಾಕ್ರಿ ಮಗು ಹುಟ್ಟಿದ ಆಳ್ತೀರಿ ಅಲ್ಲರಿ ನಾವು ಇಬ್ಬರೇ ಇದ್ದೆವು ಸಾಯೋ ಮೆಂಬರು ಮನೆಯಲ್ಲಿ ಒಂದು ಸಾಯೋ ಮೆಂಬರ್ ಜಾಸ್ತಿ ಆಯಿತು ಓಹ್ ಅದು ಅಳುವ ವಿಷಯ ಹೌದು ಒಂದು ಮಗು ಹುಟ್ಟಿತು ಅಂದರೆ ಒಂದು ಸಾಯೋ ಮೆಂಬರ್ ಜಾಸ್ತಿ ಆಯಿತು ಅಂತ ಅಲ್ಲ ಅಳು ಹಾಗಾದ್ರೆ ನೀವು ಹೇಗೆ ಅದನ್ನು ಗ್ರಹಣ ಮಾಡ್ತೀರಿ ಹಾಗೆ ಅದು ಸುಖ ಅನು ದುಃಖವಾಗ್ಬೋದು ದುಃಖ ಸುಖ ಹಾಗೆ ಸತ್ತಿತ್ತು ಒಬ್ಬ ಸತ್ತ ಶಕ್ರೆ ಹಂಚಿ ಯಾಕೆ ಅಲ್ಲರಿ ಹಳೇ ದೇಹ ಹೊಸ ಹಂಗೆ ತೊಟ್ಕೊಳ್ಳಿಕ್ಕೆ ಹೋಗಿದ್ದಾರೆ ಖುಷಿ ಆಯಿತು ನಮಗೆ ಅಂದರೆ ನಾವು ಅದನ್ನು ಹೇಗೆ ನೋಡ್ತೇವೆ ಅಷ್ಟೇ ಹೊರತು ಒಂದು ವಸ್ತು ಸ್ವತಃ ಸುಖವಲ್ಲ ದುಃಖವಲ್ಲ ಸ್ವತಃ ದುಃಖ ಸುಖ ಅಂತಿಲ್ಲ ಅದು ನಮ್ಮ ಭಾವನೆಗೆ ತಕ್ಕಂಥ ಸುಖ ಸುಖ ಒಮ್ಮೆ ದುಃಖ ಆಗತ್ತೆ ದುಃಖ ಸುಖ ಆಗತ್ತೆ ಎಲ್ಲ ಆದ್ದರಿಂದ ಮೃತ್ಯು ಅನ್ನೋದು ಅದು ಅದು ಒಂದು ಭಯಾನಕವಾದ ದುಃಖ ರೂಪ ಅಂತಕ್ಕಂಥ ಭಾವನೆ ಕೊಡಬೇಡ ನೀನು ಮೃತ್ಯು ಸರ್ವಸಂಹಾರಕನಾಗಿ ನರಸಿಂಹನೇನು ಮೃತ್ಯು 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 ನಮ್ಮ ಆಮ್ಯಂ ಮೃತ್ಯು ದೇವತೆ ಒಳಗಿದ್ದು ನೀನೇ ಮೃತ್ಯುದೇವತೆ ಅಂದ್ರೆ ಗರುಡಶೇಷರುದ್ರರು ಯಮ ಮೃತ್ ಎಲ್ಲರ ಒಳಗೂ ಎದ್ದು ಜಗತ್ತನ್ನು ಸಂವಹ ಮಾಡ್ತಕ್ಕವನು ನೀನೇ ಅವನೇ ಈಗ ನೀನು ಆದಿತ್ಯನಲ್ಲಿ ಕೂತಿದ್ದೀಯ ಆಮೇಲೆ ಸತ್ಯ ನೀನು ಬರೇ ಮೃತ್ಯು ಅಲ್ಲ ಮತ್ತು ಸತ್ಯ ಸತ್ಯ ಅಂದರೆ ಸದ್ಭಾವ ಇರುವಿಕೆನ್ಕೋಣವ ನೀನು ಹುಟ್ಟುಕೊಟ್ಟವನು ನೀನು ಹುಟ್ಟಿಸಿದವನು ನೀನು ಬದುಕಿಸಿದವನು ನೀನು ಸತ್ ಅಂದರೆ ಸದ್ಭಾವ ಸದ್ಭಾವ ಅಂದರೆ ಹುಟ್ಟುವುದು ಮತ್ತು ಇರುವುದು ನೀನು ಹುಟ್ಟು ಕೊಟ್ಟವನು ನೀನು ಇರವು ಕೊಟ್ಟವನು ನೀನು ಸಾವು ಕೊಡುವವನು ನೀನೇ ಇದು ತಿಳಿದಾಗ ನೀನೇ ಮೃತ್ಯು ನೀನೇ ಸತ್ಯ ಅದರ ಎಚ್ಚರ ನಮಗೆ ಬಂದಾಗ ನಮಗೆ ಹುಟ್ಟು ಸಾವು ಅನ್ನೋದು ಒಂದು ಭಯಾನ ಹುಟ್ಟಿತು ಅಂತ ನಾವು ಖುಷಿ ಮಾಡಿ ಕುಪ್ಪಳಿಸಬೇಕಾಗ್ಯೂ ಇಲ್ಲ ಭಗವಂತ ಕೊಟ್ಟ ಒಂದು ಜೀವ ನಮ್ಮ ಮನೆಯಲ್ಲಿ ಕೊಟ್ಟ ಅದನ್ನು ಪ್ರೀತಿಯಿಂದ ಸಾಕೋಣ ಭಗವಂತ ಕೊಟ್ಟ ವಸ್ತು ಅಷ್ಟೇ ನಮ್ಮದು ಅಲ್ಲ ಇಲ್ಲ ಅದು ನಮ್ಮದಲ್ವೇ ನಮ್ಮದು ಅಂತ ನೀವು ತಿಳ್ಕೊಂಡ ಕ್ಷಣ ದುಃಖ ಶುರುವಾಗುತ್ತೆ ಭಗವಂತ ಕೊಟ್ಟದ್ದು ನಮಗೆ ಕೊಟ್ಟ ನನಗೆ ಇದು ಭಗವಂತನ ಸೊತ್ತು ಪ್ರೀತಿಯಿಂದ ಸಾಕಬೇಕು ಅಷ್ಟೇ ನಮ್ಮದು ಅಂತ ಬಂತೋ ಇದು ನಮ್ಮ ಮಗು ಆಚೆ ಮನೆಗು ಅದು ನಮ್ಮದಲ್ಲ ಅದು ಬೇರೆಯವ್ರ ಮಗು ಇದು ಬಂತೋ ಪ್ರಾಬ್ಲಮ್ ಶುರುವಾಯಿತು ಯಾಕೆಂದರೆ ಆವಾಗ ಮತ್ತೆ ನನ್ನ ಮಗು ಅದು ಜಾರಿ ಬಿದ್ದರೂ ಅದು ಏನೂ ನೋವಾಗದೇ ಇದ್ದರು ಅಯ್ಯೋ ಎಲ್ಲಿ ನೋವಾಯಿತು ಮಗು ಎತ್ತುಕೊಳ್ಳೋದೇನು ಆಯಿಂಟ್ಮೆಂಟ್ ಹಚ್ಚೋದೇನು ಆಚೆ ಮನೆಗೆ ಜಾರಿ ಬಿದ್ದು ಕಾಲು ಮುರ್ಕೊಂಡಿದೆ ಅದು ಕಾಲು ಮುರಿದೇ ಅಂತೆ ನಮ್ಮ ಸಂಬಂಧ ಇಲ್ಲರಿ ನಮ್ಮ ಮಗು ಅಲ್ಲ ಅದು ಅರೆ ಇವು ದುಃಖವೇ ಆಗೋದಿಲ್ಲ ಅದಕ್ಕೆ ಹೇಳಿದ್ರು ಭಗವಂತ ಕೊಟ್ಟ ಅಷ್ಟೇ ಭಗವಂತನ ಸೊತ್ತು ಭಗವಂತ ತಗೊಂಡು ಹೋದ ಆವಾಗ ಸಾವು ದುಃಖ ಆಗೋದಿಲ್ಲ ಇದು ಹಿಂದಿನವರು ಇದೆಲ್ಲ ಭಾವನೆಯನ್ನು ಯಾಕೆ ತುಂಬಿದ್ರು ಅಂದರೆ ಬದುಕು ಸಹ್ಯ ಆಗಬೇಕು ದುರ್ಬರ ಆಗಬಾರದು ದಿಸ್ ಈಸ್ ಸೈಕೋಥೆರಪಿ ಇಂಡಿಯನ್ ಫಿಲಾಸಫಿ ಇಸ್ ಬ್ಯೂಟಿಫುಲ್ ಸೈಕಾಲಜಿ ದೇವರು ಕೊಟ್ಟ ದೇವರ ಸೊತ್ತು ದೇವರು ಕೊಂಡು ಹೋದ ನನ್ನ ಕೆಲಸ ಮುಗೀತು ನಿರ್ಲಿಪ್ತವಾಗಿರಬೇಕು ಒಂದು ಸುಮ್ಮನೆ ಒಂದು ಪ್ರಸನ್ನ ಈ ಒಂದು ಎರಡು ವರ್ಷಗಳ ಕಳೆಗೆ ನನ್ನ ಹೆಂಡತಿ ತೀರಿ ಹೋದಲು ಆವಾಗ ಒಬ್ಬರು ಸ್ವಾಮಿಗಳು ಫೋನ್ ಮಾಡಿದ್ರು ನನಗೆ ಕೇಳಿ ಭಾಳ ದುಃಖ ಆಯಿತು ನಾನು ಸ್ವಾಮಿ ನನಗೂ ದುಃಖ ಆಗಲಿಲ್ಲ ನಿಮಗೆ ಯಾಕಾಗತ್ತೆ ಕೇಳಿದೆ ನಾನು ಏನು ರೀ ನಿಮ್ಮ ಹೆಂಡತಿ ಹೋದ ನಾನು ಹೇಳಿದೆ ನೋಡಿ ಇದು ಸಂಸಾರದ ಅನಿವಾರ್ಯ ಒಂದೋ ಗಂಡ ಸಾಯ್ಬೇಕು ಇಬ್ಬರು ಒಟ್ಟಿಗೆ ಹಗ್ಗ ಹಾಕೊಳ್ಳಿಕ್ಕೆ ಬರೋದಿಲ್ಲ ಒಂದು ಹೆಂಡತಿ ಮೊದಲು ಸಾಯ್ಬೇಕು ಒಂದೋ ಗಂಡ ಅದರಲ್ಲಿ ಯಾವುದೋ ಒಂದು ಆಗಲೇಬೇಕಲ್ಲ ಅದು ಗಡಿಬಿಡಿ ಬಿಡಿದ್ದು ಅದ್ರ ಕೂಗಿ ಏನು ಪ್ರಯೋಗ ಈ ಸಂಸಾರ ಮ ಒಂದೋ ನಿಮ್ಮ ಸನ್ಯಾಸ ತೊಗೋಬೇಕು ಸಂಸಾರಿ ಆದಮೇಲೆ ಒಂದೋ ಮೊದಲು ಹೆಂಡತಿ ಹೋಗ್ತಾಳೆ ಒಂದೊ ಗಂಡ ಮೊದಲು ಅದನ್ನು ಇಬ್ಬರು ಅರ್ಥ ಮಾಡಿಕೊಂಡು ತಡ್ಕೋಬೇಕು ಹೊರತು ಏನು ಉಪಯೋಗ ಇಲ್ಲ ಇದು ಸಂಸಾರದಲ್ಲಿ ಒಂದು ಅನಿವಾರ್ಯವಾದ ಕ್ರಿಯೆ ಆ ಎಕ್ಸ್ಪೆಕ್ಟೇಷನ್ ಇರಬೇಕು ನಮಗೆ ಅದು ಇಲ್ಲದೇ ಇದ್ದರೆ ಗಾಬರಿ ತಡ್ಕೊಳ್ಳಿಕ್ಕಾಗೋದಿಲ್ಲ ಗಾಬರಿ ಆಗೋದು ಏನೇನೋ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೃತ್ಯುವಿನ ಬಗ್ಗೆ ಎಚ್ಚರ ಕೊಡು ನಮಗೆ ಸಾವು ಭಯಾನಕ ಅಲ್ಲ ಅದು ಒಂದು ಅನಿವಾರ್ಯ ಕ್ರಿಯೆ ಯಾವುದು ಅನಿವಾರ್ಯವೋ ಅದನ್ನು ತಡ್ಕೊಳ್ತೇವೆ ನಾವು ಹಗಲು ರಾತ್ರಿ ರಾತ್ರಿ ಆಯಿತು ಅಂತ ಯಾರಾದರೂ ಕೂಗ್ತೇವಾ ಇಲ್ಲ ಯಾಕೆಂದರೆ ಕೂಗಿದರೂ ಆಗುತ್ತೆ ಕೂಗಿದೆ ಬೆಳಗಾಗುತ್ತೆ ಮತ್ತೆ ಆಗುತ್ತೆ ಮತ್ತು ಕೂಗಿದ್ಯಾಕೆ ಇದೇ ಹೆಚ್ಚು ಹಗಲು ರಾತ್ರಿ ಹುಟ್ಟು ಸಾವು ಈ ದ್ವಂದ್ವ ಅನಿವಾರ್ಯ ಅಂತ ಗೊತ್ತಾದ ಮೇಲೆ ಒಂದಕ್ಕೆ ಕುಣಿಯೋದಕ್ಕೂ ಅರ್ಥ ಇಲ್ಲ ಒಂದಕ್ಕೆ ಕುಸಿಯುವುದಕ್ಕೂ ಅರ್ಥ ಇಲ್ಲ ಇದನ್ನು ಬ್ಯಾಲೆನ್ಸ್ ಸಮಾನವಾಗಿ ನೋಡುವುದು ಇದು ಅವರು ಕೊಟ್ಟದ್ದು ಅಂದ ಮೃತ್ಯು ಸತ್ಯ ಸತ್ಯ ಅಂದರೆ ಸೃಷ್ಟಿ ಮತ್ತು ಸ್ಥಿತಿಗಳಿಗೆ ಕಾರಣನಾದವ ಸತ್ಯ ಅವನೇ ಮೃತ್ಯು ನೀನು ಹುಟ್ಟಿಸಿದಿ ಎಷ್ಟು ದಿವಸ ಬದುಕಬೇಕೋ ಬದುಕಿಸಿದಿ ಕೊನೆಗೆ ಒಂದು ದಿವಸ ಇಟ್ಕೊಂಡು ಹೋದಿ ಅಲ್ಲಿ ಮುಗಿದು ವ್ಯವಸ್ಥೆ ಆಯಿತು ಯಾಕೆಂದರೆ ಒಂದು ಹುಟ್ಟಿದ್ದು ಸಾಯಲೇಬೇಕು ಅದನ್ನು ವ್ಯವಸ್ಥೆ ನೀನು ಮಾಡಿದ್ದೀನಿ ನಾನು ಅದು ತಲೆಗೆಡಿಸಿಕೊಡ್ಬೇಕಾಗಿಲ್ಲ ಹಾಗೆ ಮೃತ್ಯುಹು ನಮ್ಮ ಮನ್ಯುಹು ಮನುಹು ಮೃತ್ಯುಹು ಸತ್ಯ ಆಮೇಲೆ ಮಿತ್ರ ವಾಯುಹು ಆಕಾಶ ಪ್ರಾಣಃ ಮುಂದೆನಕ ಮಿತ್ರ ವಾಯು ಆಕಾಶ ಪ್ರಾಣ ನೀನು ಮಿತ್ರ ಮಿತ್ರ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಮಿತ್ರಂತ ಒಂದು ಶಬ್ದ ಇದೆ ಮಿತ್ರಃ ಅಂತ ಒಂದು ಶಬ್ದ ಇದೆ ಮಿತ್ರಂತ ನಪುಂಸಲಿಂಗ ಶಬ್ದಕ್ಕೆ ಗೆಳೆಯ ಅಂತ ಅರ್ಥ ಫ್ರೆಂಡ್ ಮಿತ್ರಃ ಅಂತ ಪುಲ್ಲಿಂಗ ಶಬ್ದಕ್ಕೆ ಅದಕ್ಕೆ ಅರ್ಥ ನಿಜವಾಗಿ ಸೂರ್ಯ ಅಂತ ಮಿತ್ರಃ ಅಂದರೆ ಸಂಸ್ಕೃತದಲ್ಲಿ ಸೂರ್ಯ ಅಂತ ಅರ್ಥ ನೀನು ಸೂರ್ಯಮಂಡಲದಲ್ಲಿ ಇದ್ದು ಮಿತ್ರನಾದವ ಅಲ್ಲಿ ಮಿತ್ರ ಅಂದೇನ ಅರ್ಥ ಗೊತ್ತಾ ಮಿತಿ ರಾ ಮಿತ್ರ ಸೂರ್ಯನಲ್ಲಿ ಇದ್ದು ಮಿತ್ ನೀನು ಷಣ್ಣೋ ಮಿತ್ರ ಶಂವರುಣ ಮಿತಿ ಅಂದರೆ ಅರಿವು ಪ್ರಮಿತಿ ವಸ್ತುವಿನ ಅರಿವನ್ನು ರಾ ಅಂದರೆ ಕೊಡುವವ ಸೂರ್ಯನಲ್ಲಿದ್ದು ಬೆಳಕು ಹಾಯಿಸಿ ವಸ್ತುವಿನ ಅರಿವನ್ನು ಕೊಡುವವ ನೀನು ನೀನು ಸೂರ್ಯನಲ್ಲಿ ಇದ್ದು ಬೆಳಕು ಹಾಯಿಸ್ತಾ ಇರ್ತಿದ್ದರೆ ನಮ್ಮ ಕಣ್ಮುಂದೆ ಇದ್ದು ಯಾವ ವಸ್ತುವು ಕಾಣ್ತಿರಲಿಲ್ಲ ನಮಗೆ ಅದರಿಂದ ಬೆಳಕು ನೀಡಿ ನಮಗೆ ಅರಿವು ನೀಡಿದವ ನೀನು ಮಿತ್ರ ಅದು ಸೂರ್ಯನಲ್ಲಿ ಇದ್ದು ಆಮೇಲೆ ವಾಯುಹು ಸೂರ್ಯನಲ್ಲಿದ್ದು ಬೆಳಕು ನಡೆದಿ ವಾಯುಹು ಹೊರಗಿನಿಂದ ಗಾಳಿಯಾಗಿ ಸಂಚರಿಸಿದಿ ಮಾತಿ ವಾಯುಹೋ ಎಲ್ಲೆಡೆ ಗಾಳಿಯಾಗಿ ಸಂಚರಿಸಿದಿ ಹೊರಗೆ ಗಾಳಿ ಇಲ್ಲದೆ ಇರ್ತಿದ್ದರೆ ನಾವು ಸೆಖೆಯಲ್ಲಿ ಬೆಂದು ಸಾಯ್ತಿದ್ದೆವು ಹೊರಗೆ ತಂಪಾದ ಗಾಳಿಯಾಗಿ ಬೀಸಿದಿ ಹೊರಗೆ ಗಾಳಿ ಬೀಸಿದರೆ ಸಾಲದು ಮತ್ತು ಪ್ರಾಣಃ ಒಳಗೆ ಉಸಿರಾಗಿ ನಮ್ಮನ್ನು ಬದುಕಿಸಿದಿ ಉಸಿರು ಎಲ್ಲೂ ಕಟ್ಟಿಸಾಯ್ತಿದ್ದೆವು ಬೆಳೆದಿದ್ದರೆ ಅದರಿಂದ ವಾಯು ಒಳಗಿರ್ತಕ್ಕ ವಾಯು ಪ್ರಾಣ ಒಳಗಿರ್ತಕ್ಕ ಪ್ರಾಣ ವಾಯು ಹೊರಗಿನಿಂದ ಗಾಳಿಯಾದಿ ಒಳಗಿನಿಂದ ಉಸಿರಾದಿ ಹೀಗೆ ಗಾಳಿಯಾಗಿ ಉಸಿರಾಗಿ ನಮಗೆ ಒಳಗೂ ಹೊರಗು ತತ್ ಸರ್ವಂ ವ್ಯಾಪ್ತಿಯ ನಮ್ಮನ್ನು ಬದುಕಿಸಿದಿ ಇದೆಲ್ಲ ಆಗಿದ್ದರೂ ಕೂಡ ಗಾಳಿ ಒಳಗಿಂದ ಒಳಗೆ ಹೋಗಲಿಕ್ಕೆ ಒಳಗೆ ಸ್ಪೇಸ್ ಎಲ್ಲ ಇರ್ತಿದ್ರೆ ಗಣಪತಿಯ ಬೊಂಬೆ ಹಾಗೆ ಒಳಗಿಂದ ಫುಲ್ಲು ಹಾಲು ಅಲ್ಲೇ ಇಲ್ಲ ಹಾರೋ ಬ್ಲಾಕ್ ಅಲ್ಲ ಫುಲ್ಲು ಒಳಗೆ ಮಣ್ಣು ಗಾಳಿಯಲ್ಲಿ ಹೋಗಬೇಕಿತ್ತು ಅದಕ್ಕೆ ಒಳಗಿನಿಂದ ಹೊರಗಿನಿಂದ ಆಕಾಶ ಹೊರಗಿನಿಂದ ಆಕಾಶ ಇಲ್ಲದೆ ಇರ್ತಿದ್ದರೆ ನಾವು ನಿಲ್ಲುವುದು ಕೂಡುವುದು ಓಡಾಡುವುದು ಸಾಧ್ಯ ಇರಲಿಲ್ಲ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಕಾರಣ ಆಕಾಶ ಕುದುರೆ ಮೇಲೆ ಕೂತು ಹೋಗ್ತೇವೆ ಗಾಡಿಯಲ್ಲಿ ಹೋಗ್ತೇವೆ ಕಾರ್ನಲ್ಲಿ ಹೋಗ್ತೇವೆ ವಿಮಾನದಲ್ಲಿ ಹೋಗ್ತೇವೆ ಇದೆಲ್ಲ ಕಾರಣ ಆಕಾಶ ಆಕಾಶ ಇಲ್ಲದೆ ಇರ್ತಿದ್ದರೆ ಮನುಷ್ಯನಿಗೆ ಚಲನೆಯೇ ಇಲ್ಲ ಕೂತು ಹೇಳುವುದಿಲ್ಲ ಎದ್ದವನು ಕೂತು ಓಡಾಡಿದ ಎಲ್ಲ ನಾವು ನೆ ಎಲೆಯಲ್ಲಿದ್ದ ಅನ್ನ ತೆಗೆದು ಬಾಯಿಗೆ ಹಾಕಿ ಉಣ್ಣುವುದು ಆಕಾಶ ಇದ್ದದ್ದರಿಂದ ಅದೇ ಒಳಗಿನಿಂದ ನಮ್ಮ ಎಲ್ಲ ನರನಾಡಿಗಳಲ್ಲಿ ರಕ್ತ ಸಂಚಾರ ಆಗುವುದು ಆಕಾಶ ಇದ್ದದ್ದರಿಂದ ಅದರಲ್ಲಿ ಸ್ಪೇಸ್ ಇರೋದರಿಂದ ನಾವು ತಗೊಂಡ ಗಾಳಿ ಆಕ್ಸಿಜನ್ ಇಡೀ ದೇಹಕ್ಕೆ ಸಪ್ಲೈ ಆಗೋದು ಆಕಾಶ ಇರೋದರಿಂದ ಹಾಗಾಗಿ ಆಕಾಶದಲ್ಲಿ ಇದ್ದು ಎಲ್ಲವನ್ನು ತುಂಬಿ ನಮಗೆ ಬದುಕು ಕೊಟ್ಟು ನೀನು ನಾಮಕನಾಗಿ ಆಕಾಶ ಅಂದರೆ ಏನು ಗೊತ್ತಾ ಭಾಳ ಅಪೂರ್ವದ ಶಬ್ದ ಇದು ಆ ಕಾಶತೆ ಎಲ್ಲ ಕಡೆಯೂ ಬೆಳಗುವವನು ಅಂತ ಇದು ಸಾಮಾನ್ಯ ಅರ್ಥ ಅಂದರೆ ಜ್ಯೋತಿ ಸ್ವರೂಪ ನೀನು ಬೆಳಕಿನ ರೂಪ ಅಂದರೆ ಏನು ಹೇಳಿದಾಗಾಯಿತು ಸೂರ್ಯ ಮಾತ್ರ ಅಲ್ಲ ಚಂದ್ರ ನಕ್ಷತ್ರ ಎಲ್ಲ ಬೆಳಕುಗಳು ನೀನೆ ಆಕಾಶದಲ್ಲಿರುವ ಸಮಸ್ತ ಬೆಳಕುಗಳು ನೀನೆ ಅಷ್ಟೇ ಅಲ್ಲ ಆ ಕ ಆಶ ಆ ಪ್ಲಸ್ ಕ ಪ್ಲಸ್ ಅಶ ಆ ಅಂದರೆ ಪೂರ್ಣವಾಗಿ ಚೆನ್ನಾಗಿ ಪರಿಪೂರ್ಣವಾದ ಕಮ್ ಅಂದರೆ ಆನಂದ ಅದನ್ನು ಅಶ ಅಂದರೆ ಉಣ್ಣು ಪೂರ್ಣ ಆನಂದ ಸ್ವರೂಪ ఆకాశ ప్రాణ ఆమె లోకపాల కక్కిమ్ కమ్ లోపాల నేను ఎలా లోకపాలకరు అష్ట దిక్పాలకరువరె సమస్త లోకమును స్వామిదేవనే లోకపాలనే కనకదాసరు ನೀನು ಎಲ್ಲ ಲೋಕಗಳನ್ನು ಚತುರ್ದಶಿ ಭುವನಗಳನ್ನು ಈ ಲೋಕಪಾಲಕರೆಲ್ಲ ಈ ಭೂರ್ಭುವ ಅಷ್ಟಕ್ಕೆ ಅವರ ಸೀಮೆ ಇಡೀ ಹದಿನಾಲ್ಕು ಲೋಕಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಅಲ್ಲಿರತಕ್ಕ ಸಮಸ್ತ ಲೋಕರು ಅಂದರೆ ಜೀವಜಾತ ಸಮಸ್ತ ಜೀವವನ್ನು ಚತುರ್ಮುಖನಿಂದ ಹಿಡಿದು ಒಂದು ಹುಳ ಹುಪ್ಪಟೆ ತನಕ ಸಮಸ್ತ ಜೀವಜಾತವನ್ನು ಪಾಲನೆ ಮಾಡ್ತಕ್ಕ ಶಕ್ತಿ ನೀನು ಆ ಶಕ್ತಿ ಈ ಸೂರ್ಯನಲ್ಲಿ ಕಣ್ ನನಗೆ ಬೆಳಕಾಗಿ ಕಾಣಿಸ್ತಾ ಇದೆಯಾ ರಕ್ಷಣೆ ಮಾಡು ಕ ಕಿಂ ಕಂ ಕಹ ಕಿಂ ಕಮ್ ಅಂತ ಕಕ್ಕಿಮ್ ಎತ್ತ ಇದು ಮಹಾ ವಿಷ್ಣು ಸಹಸ್ರನಾಮದಲ್ಲಿ ಇದು ವಿಷ್ಣುನಾಮ ಆಗುವುದಿಲ್ಲ ನೀನು ಕಹ ಕಹ ಅಂದರೆ ಕಹ ಅಂದರೆ ಬ್ರಹ್ಮ ಕಹ ಅಂದರೆ ವಾಯು ಬ್ರಹ್ಮವಾಯುಗಳಲ್ಲಿ ಇದ್ದು ಆನಂದ ಸ್ವರೂಪನಾಗಿರತಕ್ಕವನು ನೀನು ಆದರೆ ನೀನು ಏನು ಅಂದರೆ ಕಿಮ್ ಏನೋ ಯಾರಿಗೂ ಗೊತ್ತು ಏನು ಅಂತ ಗೊತ್ತಾಗದ್ದು ಅದಕ್ಕೆ ಕಿಮ್ ಅಂತಾರೆ ಏನಂದರೆ ಕಿಮ್ ಅಂದರೆ ಪ್ರಶ್ನೆ ವಾಟ್ ಈಸ್ ದಟ್ ಗೊತ್ತಿಲ್ಲ ಇಷ್ಟು ಹೇಳಿದ ಮೇಲೆಯೂ ಅದು ಏನು ಅಂತ ಗೊತ್ತಿಲ್ಲ ನಮಗೆ ಕಿಂ ದೇವರು ಅಂದರೆ ಏನು ಅಂದರೆ ಇದು ಬಹಳ ತಮಾಷೆ ಯೋ ದೇವಾ ನಾಮ ನಾಮಧ ಏಕಏವ ತಂ ಸಂಪ್ರಶ್ನಂಭುವಂತ್ಯನ್ಯ ಇದು ಬಹಳ ಅದ್ಭುತವಾದ ಮಾತು ಜಗತ್ತಿನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದ ಮೇಲೆಯೂ ಯಾವುದು ಕೊನೆಯ ಪ್ರಶ್ನೆ ಚಿಹ್ನೆಯಾಗಿ ಉಳಿಯುತ್ತೋ ಅದು ದೇವರು ಅದು ಕಿಂ ಕಿಮ್ಮೆ ಕಿಮ್ಮೆ ಅದಕ್ಕೆ ಉತ್ತರ ಇಲ್ಲ ಏನದು ಯಾರಿಗೊತ್ತು ಇದೆ ಅಂತ ಗೊತ್ತುಂಟಪ್ಪ ನನಗೆ ಜ್ಞಾನಿಗಳು ಹೇಳೋದು ಭಗವಂತ ಇದ್ದಾರೆ ಅಂತ ಗೊತ್ತು ಅವ್ನು ಹೇಗಿದ್ದಾರೆ ಏನು ಅಂತ ವಿವರಣೆ ಕೇಳಿಬೇಡಿ ನಮಗೂ ಗೊತ್ತಿಲ್ಲ ಅದು ಬಿಯಾಂಡ್ ಅವರ್ ಕಾನ್ಸೆಪ್ಟ್ ನಾನು ಸಾಯಲು ಕಲಿಯಿರಿ ಅಂತ ಪುಸ್ತಕ ಬರೀರಿ ಅಂತ ಹೇಳ್ತೀನಿ ಒಬ್ಬರು ಬ ಒಬ್ಬರು ಅವಧೂತರು ಹೇಳಿದರು ಅಂತ ಹೇಳಿದ್ದೆ ನಾನು ಅವ್ರು ನನ್ನ ಹತ್ರ ಯಾವಾಗಲೂ ಮಾತಾಡ್ತಾ ಹೇಳೋರು ದೇವರು ಅಂದರೆ ಏನು ರೀ ಅಂತ ಕೇಳಿ ಅವರು ದೇವರು ದೇವರು ಅಂದರೆ ಅದು ಹೇಳಲಿಕ್ಕಾಗೋದಿಲ್ಲ ಕೈ ಈ ಗಾವ ದೇವರು ಅಂದರೆ ಕಣ್ಣು ಮೇಲೆ ಮಾಡಿದರು ಹೀಗೆ ಅದು ಎಂಥದ್ದು ಅಂತ ಆಗೋದಿಲ್ಲ ಅದರ ಮುಂದೆ ಈ ಜೀವ ಒಂದು ಸೊನ್ನೆಯೂ ಅಲ್ಲ ಅಷ್ಟೇ ಅಂದರೆ ಓದ್ಬಿಟ್ರೆ ಯಾರು ಅದು ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಅನುಭವಿಸಿದವರಿಗೆ ಹೇಳಲಿಕ್ಕಾಗೋದಿಲ್ಲ ಕಡೆ ಒಂದು ಸರ್ತಿ ಹೇಳಿದರು ಈ ಎಂಥದ್ದು ಮಾಡೋದು ಆಚಾರ್ರೆ ನಾವು ಸಕ್ಕರೆ ತಿಂದ ಮೂಕರು ನಾವು ಒಳಗಿಂದ ಸಿಹಿ ಅನುಭವಿಸ್ತಾ ಇದ್ದೇವೆ ಹೇಳಲಿಕ್ಕೆ ನಮಗೆ ಅಂತ ಒಂದು ಸರ್ತಿ ಹೇಳಿದರು ಹಾಗೆ ಅದು ಕೆಮ್ಮು ಏನು ಅಂದರೆ ಏನು ಅಷ್ಟೇ ಏನು ಇಂಥದ್ದು ಅಂತ ಉತ್ತರ ಇಲ್ಲ ಅದಕ್ಕೆ ಉತ್ತರ ಇಲ್ಲದ ಪ್ರಶ್ನೆ ಅದು ನಾಸ್ತಿಕರಿಗೂ ಪ್ರಶ್ನೆ ಅಸ್ತರಿಗೂ ಪ್ರಶ್ನೆ ಅದು ಪ್ರಶ್ನೆ ಚಿಹ್ನೆ ಅಷ್ಟೇ ದೇವರು ಅಂದರೆ ಕಕ್ಕಿಮ್ ಅಂದರೆ ಕಮ್ ಅಂದರೆ ಆಮೇಲೆ ಅದು ಆದರೆ ಅದು ಏನೊಂದು ಗೊತ್ತಿಲ್ಲ ಆದರೆ ಇಷ್ಟು ಗೊತ್ತಿದೆ ಅದು ಕಮ್ ಕಮ್ ಅಂದರೆ ಸಂಸ್ಕೃತದಲ್ಲಿ ಜ್ಞಾನ ಸ್ವರೂಪ ಆನಂದ ಸ್ವರೂಪ ಅಂತ ಅದು ಇಷ್ಟು ಮಾತ್ರ ಗೊತ್ತು ನಮಗೆ ನಮ್ಮ ಜೀವನದಲ್ಲಿ ಎಲ್ಲೋ ಒಂದು ಯಾವಾಗ ಇವಾಗ ಒಂದು ಸಣ್ಣ ಆನಂದದ ಕಿಡಿ ಅನುಭವಿಸ್ತೇವೆ ಅಷ್ಟಕ್ಕೋಸ್ಕರ ಇಡೀ ಜೀವನ ಒದ್ದಾಡ್ತೇವೆ ಒಂದು ಸಣ್ಣ ಆನಂದದ ಕಿಡಿಗೋಸ್ಕರ ಇಡೀ ಬದುಕಿನಲ್ಲಿ ಒದ್ದಾಡಲಿಕ್ಕೆ ಸಿದ್ಧ ಇದ್ದೇವೆ ನಾವು ಆದರೆ ಅದು ನಿಜವಾದ ಆನಂದ ಅದು ಅದು ಅವನ ದುಃಖ ಇಲ್ಲದ ಆನಂದ ಸ್ವರೂಪ ಅದು ಕಮ್ಮಂದರೆ ಇನ್ನರ್ ಬ್ಲಿಸ್ ಅಂದ ಇದು ಅಲ್ಲ ದುಃಖ ಇಲ್ಲವೇ ದುಃಖವೇ ಇಲ್ಲದ ಆನಂದ ಅದೊಂದು ಉಂಟ ಭಾಳ ಜನ ಒಪ್ಪಲ್ಲ ದುಃಖ ಇಲ್ಲದ ಆನ ಯಾಕೆಂದ್ರೆ ಹಗಲು ರಾತ್ರಿಯ ಹಾಗೆ ಹುಟ್ಟು ಸಾವಿನ ಹಾಗೆ ಸುಖ ದುಃಖ ಒಟ್ಟಿಗೆ ಇರೋದು ಅದು ದುಃಖ ಇಲ್ಲ ಸುಖ ಇರುವುದು ಹೇಗೆ ಇರುವುದು ಸಾಧ್ಯ ಇಲ್ಲ ಇದು ಅರ್ವಾ ಚಂದ್ರವಾದ ಅಲ್ಲ ನಮ್ಮ ಪ್ರಾಚೀನ ನೈಯಾಯಕರು ಹೇಳ್ತಾರೆ ಸುಖ ದುಃಖ ಒಟ್ಟಿಗೆ ಇರೋದು ದೇವರಿಗೆ ದುಃಖ ಇಲ್ಲ ಆದ್ದರಿಂದ ಸುಖವೂ ಇಲ್ಲ ಅಂದರು ಅವರು ಒಳ್ಳೆಯ ಆಯ್ತಾ ಇಲ್ಲೋ ಕಥೆ ಯಾಕೆ ಅದು ಒಟ್ಟಿಗೆ ಇರೋದದು ದೇವರಿಗೆ ದುಃಖ ಇಲ್ಲ ಅದನ್ನು ಸುಖವೂ ಇಲ್ಲ ಅಂದರು ಅದಕ್ಕೆ ವೇದಾಂತಿಗಳು ಹೇಳ್ತಾರೆ ಅಪ್ಪ ನೈಯಾಯಿಕರೇ ನೀವೊಂದು ಕೆಲಸ ಮಾಡಿ ನೀವು ಒಂದು ನಿದ್ರೆ ಮಾಡಿ ಬನ್ನಿ ಮತ್ತೆ ಮಾತಾಡೋಣ ನಿಮ್ಗೆ ಎಚ್ಚರದಲ್ಲಿ ಅರ್ಥ ಆಗೋಲ್ಲ ನಿದ್ರೆ ಮಾಡಿ ಗೊತ್ತಾಗತ್ತೆ ಏನು ಗೊತ್ತಾಗುತ್ತೆ ದುಃಖ ಇಲ್ಲದೇ ಸುಖ ಇದೆ ಅಂತ ಗೊತ್ತಾಗುತ್ತೆ ನಿದ್ರೆ ಮಾಡಿದರೆ ನೋಡೋರು ನಿದ್ರೆಯಲ್ಲಿ ಯಾರು ದುಃಖ ಆಗಿದ್ದರೆ ಹೇಳಿ ಅಂತಾರೆ ಇವರು ಎಚ್ಚರದಲ್ಲಿ ದುಃಖ ಇದೆ ಸುಖ ಇದೆ ಕನಸಿನಲ್ಲಿ ದುಃಖ ಇದೆ ಸುಖ ಇದೆ ನಿದ್ರೆಯಲ್ಲಿ ಸುಖ ಇದೆ ಬೆಳಗಾತಿದ್ದು ಆನಂದವಾಗಿ ನಿದ್ರೆ ಬಂತು ಅಂತೀರ ದುಃಖ ಆದದ್ದು ಉಂಟು ಯಾರಿಗಾದರೂ ಅಯ್ಯೋ ನಿದ್ರೆ ಒಂದು ಭಾರಿ ದುಃಖ ಆಯಿತು ಅಂತ ಯಾರು ಹೇಳಿದ್ದು ಉಂಟು ಯಾವತ್ತಾದರೂ ಯಾರಿಗೆ ಹಾಗಾದರೆ ದುಃಖ ಇಲ್ಲದ ಸುಖ ಉಂಟು ನಿದ್ರೆಯಲ್ಲಿ ಅದನ್ನು ಎಚ್ಚರದಲ್ಲಿ ಪಡೀಬೇಕು ಅದಕ್ಕೆ ಭಗವಂತರ ಅನುಗ್ರಹ ಬೇಕು ನಾವು ಎಚ್ಚರದಲ್ಲಿ ಇಡೀ ದುಃಖ ಆ ದುಃಖದ ಮಧ್ಯೆ ಒಂದು ಸಣ್ಣ ಸುಖಕ್ಕೋಸ್ಕರ ನಿಜವಾಗಿ ಶಾಸ್ತ್ರಕಾರ ಹೇಳಿದರು ಸುಖ ಅನ್ನೋದು ಸುಖಕ್ಕೆ ಪ್ರೆಸೆಂಟ್ ಟೆನ್ಸ್ ಇಲ್ಲ ಆಲ್ಮೋಸ್ಟು ಅದಕ್ಕೆ ಪಾಸ್ಟ್ ಟೆನ್ಸ್ ಇದೆ ಫ್ಯೂಚರ್ ಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ ಏನು ಗೊತ್ತುಂಟು ಹಿಂದೆ ಆದದ್ದನ್ನು ನೆನಪಿಸಿಕೊಂಡು ಖುಷಿ ಪಡೋದು ಒಂದು ಆಕ್ಸಿಡೆಂಟ್ ಆಗಿತ್ತು ರೀ ನಾನು ಬದುಕಿಬಿಟ್ಟೆ ಖುಷಿ ಹಿಂದೆ ಆದ ದುರಂತವನ್ನು ನೆನಪಿಸಿಕೊಂಡು ಖುಷಿ ಪಾಸ್ಟ್ ಟೆನ್ಸ್ ಇದೆ ಮುಂದೆ ಏನೋ ಒಂದು ಆಗುತ್ತೆ ಮದುವೆ ಆಗುತ್ತೆ ಸುಖ ಸಿಗುತ್ತೆ ಅದು ನಿರೀಕ್ಷೆ ಸುಖದ ನಿರೀಕ್ಷೆ ಸುಖ ಸುಖದ ನೆನಪು ಸುಖ ವರ್ತಮಾನ ಇಲ್ಲೇ ಇಲ್ಲ ಅದಕ್ಕೆ ಯಾವ ಪೇಪರ್ನಲ್ಲಿ ಅದರ ವರ್ತಮಾನ ಇಲ್ಲ ಅಂತ ಅದು ಆ ಅದು ಕಮ್ ಅಂದರೆ ಅದು ನಿಜವಾದ ಅಂತರಂಗದ ಸುಖ ಇನ್ನರ್ ಬ್ಲಿಸ್ ಅದು ನಿನ್ನದು ನಮಗೆ ಅದು ಬೇಕು ಅದಕ್ಕೋಸ್ಕರ ನಿನ್ನ ಹಾಗೆ ಪ್ರಾರ್ಥನೆ ಮಾಡ್ತೇವೆ ಆಮೇಲೆ ಅದು ತತ್ ಸತ್ಯಂ ಅನ್ನಂ ಆಯುರ್ ಅಮೃತ ತತ್ ಸತ್ಯಂ ಅನ್ನಂ ತತ್ ಹೀಗೆ ಆನಂದ ರೂಪನಾಗಿ ನೀನು ತತ್ ಅಂದರು ತತ್ ಅಂದರೆ ಎಲ್ಲ ಕಡೆ ತತ ಎಲ್ಲ ಕಡೆ ತುಂಬಿರುವಂಥ ಸತ್ಯ ನೀನು ನಮಗೇನು ಅಂತ ಹೇಳಲಿಕ್ಕೆ ಬರೋಲ್ಲ ಆದರೆ ಎಲ್ಲ ಕಡೆಯೂ ನೀನಿದ್ದೆ ತತ್ ಸತ್ಯಂ ಹಿಂದೆ ಸತ್ಯ ಬಂದಿತ್ತು ಇಲ್ಲಿ ಸತ್ಯಂ ಅಂದರು ಸತ್ಯಂ ಅಂದರೆ ಒಂದು ದೃಷ್ಟಿಯಿಂದ ಹಿಂದೆ ಹೇಳಿದ್ದರ ಎಕ್ಸ್ಪ್ಯಾನಿಷನ್ ಇದು ಭಗವಂತನಲ್ಲಿ ನಾವು ಎಂಟು ಗುಣಗಳನ್ನು ಅನುಸಂಧಾನ ಮಾಡ್ತಾರೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದು ಎಂಟನ್ನು ಕೊಡುವವನು ಸತ್ಯ ಬರೇ ಹುಟ್ಟು ಸಾವು ಅಲ್ಲ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಇದು ಚೇತನ ಮತ್ತು ಅಚೇತನ ಜಡಕ್ಕೆ ಚೇತನಕ್ಕೆ ಎಲ್ಲಕ್ಕೂ ಕಾಮನ್ ಹುಟ್ಟಿಸುವುದು ಹುಟ್ಟಿಸುವುದು ಅನ್ನೋ ಶಬ್ದ ಸರಿಯಲ್ಲ ಸೃಷ್ಟಿ ಆಗ್ಬೋದು ಯಾಕಂದರೆ ಹುಟ್ಟಿಸುವುದು ಅಂದರೆ ನಾಳೆ ಅಚೇತನ ಜಡ ಹುಟ್ಟಿತು ಅಂತ ಹೇಳುವುದಿಲ್ಲ ಯಾರಾದರೂ ಈಗ ಮಗು ಹುಟ್ಟಿತು ಮರ ಹುಟ್ಟಿತು ಮಡಕೆ ಹುಟ್ಟುವುದಿಲ್ಲ ಸೃಷ್ಟಿಯಾಗತ್ತೆ ಅಷ್ಟೇ ಸೃಷ್ಟಿ ಅನ್ನುವ ಸಂಸ್ಕೃತ ಶಬ್ದಕ್ಕೆ ನಾವು ಕನ್ನಡದಲ್ಲಿ ಸರಿಯಾದ ಶಬ್ದ ನಿರ್ಮಾಣ ಅಂತ ಹೇಳ್ಬೋದು ಅಂದರೆ ಹುಟ್ಟುವುದು ಅಂತ ನಿರ್ಮಾಣ ಪುನಃ ಶಬ್ದ ಅಂದರೆ ಕನ್ನಡದಲ್ಲಿ ಕರೆಕ್ಟ್ ಆಗಿ ಈ ಶಬ್ದ ಹೇಳೋದ ಕಷ್ಟ ಅದನ್ನೇ ಹುಟ್ಟುವುದು ಅನ್ನುವುದು ನಾವು ಹೇಳುವುದು ಸೃಷ್ಟಿಯಿಂದ ಹುಟ್ಟುವುದು ಅಂತ ಅಲ್ಲ ಅದು ಯಾಕೆಂದರೆ ಹುಟ್ಟುವುದು ಚೇತನದಲ್ಲಿ ಮಾತ್ರ ಜಡವನ್ನು ಹುಟ್ಟಿತು ಅಂತ ಯಾರು ಹೇಳುವಲ್ಲ ಸಂಸ್ಕೃತದಲ್ಲಿ ಇದು ಜಡ ಚೇತನ ಚೇತನವೂ ಹುಟ್ಟು ಭಗವಂತನಿಂದ ಸೃಷ್ಟವಾಗಿದೆ ಜಡವೂ ಭಗವಂತನಿಂದ ಸೃಷ್ಟವಾಗಿದೆ ಅಂದರೆ ಇಲ್ಲಿ ಸೃಷ್ಟಿ ಅಂದರೆ ಹುಟ್ಟುವುದಲ್ಲ ಕ್ರಿಯೇಷನ್ ನಾಟ್ ಬರ್ತ್ ಅದು ಜಡವನ್ನು ಭಗವಂತ ಕ್ರಿಯೇಟ್ ಮಾಡ್ತಾನೆ ಚೇತನವನ್ನು ಕ್ರಿಯೇಟ್ ಆಮೇಲೆ ಹುಟ್ಟುವುದು ಎರಡನೇ ಸ್ಥಿತಿ ಸೃಷ್ಟಿ ಸ್ಥಿತಿ ಹುಟ್ಟಿದ ಮೇಲೆ ಸಾಯೋ ತನಕ ಇರೋದು ಅದು ಸ್ಥಿತಿ ಸಂಹಾರ ಸಾಯುವುದು ಅಂತೇವೆ ಸಾಯುವುದಲ್ಲ ಯಾಕೆಂದರೆ ಅದೇ ಮನ ಅದು ಜಡಕ್ಕೆ ಸಾವು ಇಲ್ಲ ಮನುಷ್ಯ ಸತ್ತ ತೋಟದಲ್ಲಿದ್ದ ಮರ ಸತ್ತಿತ್ತು ಆದರೆ ಮಡಕೆ ಸಾಯುವುದಿಲ್ಲ ಒಡೆದು ಹೋಗುತ್ತೆ ಅಷ್ಟೇ ಯಾವುದೇ ಮಡಕೆ ಕೆಳಗೆ ಬಿದ್ದು ನನ್ನ ಕೈ ಕೆಳಗೆ ಬಿದ್ದು ಮಡಕೆ ಸತ್ತೊಯ್ತು ರೀ ಅಂತ ಭಾಷೆ ಗೊತ್ತಿದ್ದವ್ರು ಯಾರು ಹೇಳೋಲ್ಲ ಆದ್ದರಿಂದ ಸಾವಲ್ಲ ಅದು ಡಿಸ್ಟ್ರಕ್ಷನ್ ನಾಶ ಆಮೇಲೆ ಈ ಹುಟ್ಟು ಸಾವು ಇರವು ಮೂರು ಸ್ಥಿತಿಯಲ್ಲೂ ನಮ್ಮನ್ನು ನಿಯಂತ್ರಣ ಮಾಡ್ತಕ್ಕಂಥ ನಿಯಮನ ಕಂಟ್ರೋಲಿಂಗ್ ಇದು ನಾಲ್ಕು ಗುಣಗಳು ಇದು ಚೇತನ ಅಚೇತನಗಳಲ್ಲಿ ಸಾಮಾನ್ಯವಾಗಿ ಭಗವಂತನ ನಿಯಂತ್ರಣ ಇನ್ನು ಚೇತನಕ್ಕೆ ಮಾತ್ರ ಸಂಬಂಧಪಟ್ಟದ್ದು ನಾಲ್ಕಿದೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದು ನಾಲ್ಕು ಜೀವಕ್ಕೆ ಮಾತ್ರ ಜಡಕ್ಕೆ ಇಲ್ಲ ಜಡಕ್ಕೆ ಜ್ಞಾನ ಇಲ್ಲ ಆದ್ದರಿಂದಲೇ ಜಡಕ್ಕೆ ಅಜ್ಞಾನ ಇಲ್ಲ ಇದು ಸ್ವಲ್ಪ ವಿಚಿತ್ರ ಅಲ್ವಾ ಮರಕ್ಕೆ ಅಜ್ಞಾನ ಇಲ್ಲ ಅಜ್ಞಾನ ಇರೋದು ನಮಗೆ ಯಾಕೆಂದರೆ ನೋಡಿ ನಾವು ಇದು ನಮಗೆ ಹೇಳುವಾಗ ಅದೇ ಜ್ಞಾನ ಇಲ್ಲದೇ ಮೇಲೆ ಅಜ್ಞಾನ ಇರಬೇಕಲ್ವಾ ಅಂತ ಬೇಡ ಮರಕ್ಕೆ ಅಜ್ಞಾನ ಇಲ್ಲ ಯಾಕೆಂದರೆ ಇವಾಗ ಒಬ್ಬ ಹುಡುಗ ಇರ್ತಾನೆ ಅವನು ಶಾಲೆ ಹೋಗೋಲ್ಲ ಶಾಲೆ ಈ ಏ ಬರೀ ಅಜ್ಞಾನಿ ಹುಡುಗ ಅಂತಾರೆ ಆದರೆ ನಮ್ಮ ತೋಟದಲ್ಲಿ ಒಂದು ಮರ ಇದೆ ರೀ ಅದು ಬರೀ ಅಜ್ಞಾನಿ ಯಾರು ಹೇಳೋಲ್ಲ ಯಾಕೆಂದರೆ ಅಜ್ಞಾನ ಅನ್ನೋದು ಜ್ಞಾನದ ಒಟ್ಟಿಗಿರತಕ್ಕ ಒಂದು ಕ್ವಾಲಿಟಿ ಬರೀ ಜ್ಞಾನದ ಅಭಾವ ಅಲ್ಲ ಜ್ಞಾನದ ಒಟ್ಟಿಗಿರುವಂಥ ಅಜ್ಞಾನ ಭಾವರೂಪ ಅದು ಅದು ಮರಕ್ಕಿಲ್ಲ ಅದರಿಂದ ಇದು ಚೇತನದಲ್ಲಿ ಜ್ಞಾನ ಅಜ್ಞಾನ ಅಜ್ಞಾನದಿಂದ ಬಂಧನ ಜ್ಞಾನದಿಂದ ಮೋಕ್ಷ ಇದು ನಾಲ್ಕು ಜೀವಗಳಿಗೆ ಇದು ಇಷ್ಟನ್ನು ಕೊಡುವವ ಸತ್ಯಂ ಅದರಿಂದಲೇ ನೀನು ಸತ್ಯ ಜಗತ್ತು ಅಸತ್ಯ ಅಂದರು ಯಾಕೆಂದರೆ ಇದನ್ನು ಈ ಸತ್ಯ ನಿನ್ನ ಸ್ವತಂತ್ರ ಸದ್ಭಾವ ಆಗ ಹೇಳಿದೆ ಹುಟ್ಟುವಿಕೆ ಸ್ವತಂತ್ರ ಇರುವಿಕೆ ಅದನ್ನು ಕೊಡುವ ಸ್ವತಂತ್ರ ಸಾಧ ಅಂದರೆ ನಾಶ ಅದನ್ನು ಕೊಡುವ ಸತ್ವ ಯತ್ ಸತ್ ಯಾವುದು ಇದೆಯೋ ಅದನ್ನು ಯಮ್ ನಿಯಮನ ಮಾಡುವ ಸೃಷ್ಟಿ ಸ್ಥಿತಿ ಸಂಹಾರ ನೇಮನ ಆಯಿತಾ ಆಮೇಲೆ ಸ್ವತಂದ್ರೆ ಜ್ಞಾನ ಸಣ್ಣ ಅಂದರೆ ಜ್ಞಾನಿ ಇಂಥ ಸಂಸ್ಥೆಯಲ್ಲಿ ಸ್ವತಂತ್ರ ಜ್ಞಾನ ಅದನ್ನು ಕೊಡುವ ಸತ್ಯ ಸ್ವತಂತ್ರ ಸಾಧ ದುಃಖ ಅಂದರೆ ದುಃಖಕ್ಕೆ ಅಣ ಅಜ್ಞಾನ ಅದನ್ನು ಕೊಡುವ ಸತ್ಯ ಸ್ವತಂತ್ರ ನಿರ್ದುಷ್ಟವಾದ ಸ್ಥಿತಿ ಮೋಕ್ಷ ಅದನ್ನು ಕೊಡುವ ಭಗವಂತ ದುಃಖ ರೂಪವಾದಂಥ ಸಂಸಾರ ಅದನ್ನು ಜ್ಞಾನ ಜ್ಞಾನ ಬಂಧವ ಹೀಗೆ ಸೃಷ್ಟಿಯಾದ್ಯಷ್ಟಕಗಳನ್ನು ಯಾರು ಕೊಡ್ತಾನೆ ಅವನು ಸತ್ಯ ಅದರಿಂದಲೇ ನಿನ್ನನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಶ್ರುತಿ ಕೊಂಡಾಗ್ತದೆ ಆಮೇಲೆ ತತ್ಸತ್ಯಂ ಅನ್ನಂ ಆಯುಹು ಅಮೃತ ಅನ್ನಂ ನೀನು ಅನ್ನ ನಿಜವಾಗಿ ನಮಗೆ ಅನ್ನ ಅಂತ ಹೇಳಿದ ಕೂಡಲೇ ಮಧ್ಯಾಹ್ನ ಎಲೆಗೆ ಬಡಿಸ್ತಾರಲ್ಲ ಅದೇ ಗೊತ್ತಿರೋದು ಆದರೆ ಅದು ಅನ್ನ ಅಲ್ಲ ಅನ್ನ ಅಂದರೆ ಯಾವುದು ಗೊತ್ತುಂಟ ಯಾವುದನ್ನು ನಾವು ಬದುಕುವುದಕ್ಕೋಸ್ಕರ ಉಪಜೀವಿಸ್ತೇವೆ ಡಿಪೆ ಯಾವುದರ ಬದುಕಿಗೋಸ್ಕರ ಯಾವುದನ್ನು ನಾವು ಡಿಪೆಂಡ್ ಆಗಿರ್ತೇವೆ ಅದು ಅನ್ನ ನಮ್ಮ ತಲೆಯಲ್ಲಿ ನಾವು ಬದುಕುವುದು ಅನ್ನದಿಂದ ಅಂತ ಒಂದು ದಿವಸ ಅನ್ನ ತಿಂದದ್ದು ಕರಗದೆ ಸಾಯೋದಲ್ವಾ ಬದುಕೋದೇನು ಸಾಯೋದು ಅನ್ನದಿಂದ ಅದರಿಂದ ಅದು ನಿಜವಾದ ಅನ್ನ ಅಲ್ಲ ಮತ್ತು ಇನ್ನೊಂದೇನು ಅಂದರೆ ಭಾಳ ತಮಾಷೆ ಅಂದರೆ ಇದು ಯಾರು ಹೇಳೋದು ಅನ್ನ ಅಂದರೆ ಅಕ್ಕಿ ಬೇಯಿಸಿದ್ದು ಅದು ಅದರಿಂದ ನಾವು ಯಾರು ಬರೀ ದಕ್ಷಿಣ ಭಾರತ ಉತ್ತರ ಭಾರತದವ್ರದೊಂದು ಅಕ್ಕಿ ತಿನ್ನೋದೇ ಇರಲ್ಲ ಅವ್ರಿಗೆ ಹಾಗೆ ಅನ್ನ ಆಗೋದು ಅದು ಪ್ರಾಣಿಗಳಿಗೆ ಅನ್ನ ಆಗೋದು ಹೇಗೆ ಯಾರಿಗೂ ಅನ್ನ ಅಲ್ಲ ಅದು ಬರೇ ಕೆಲವು ಮನುಷ್ಯರಿಗೆ ಡಿಪೆಂಡೆನ್ಸ್ ಆದರೂ ಬದುಕೋದಕ್ಕೋಸ್ಕರ ಆದರೂ ಅದನ್ನು ಅನ್ನ ಅಂತ ಹೇಳೋದಾ ಇಡೀ ಜಗತ್ತು ಯಾರನ್ನು ಡಿಪೆಂಡಾಗಿ ಬದುಕಿದೆ ಅದು ಅನ್ನ ಅಂದರೆ ಭಗವಂತ ಅದು ಹೇಳ್ತಾರೆ ನಮಗೆ ಅನ್ನ ಶಬ್ದದ ಅರ್ಥ ಗೊತ್ತಾಗಿದೆ ನಾವು ತಿನ್ನುವ ಅನ್ನ ಅನ್ನವೇ ಅಲ್ಲ ಅದು ನೀನು ನಿಜವಾದ ಅನ್ನ ಉಪನಿಷತ್ತು ಹೇಳುತ್ತೆ ಇದರ ಮೊದಲು ಬಂದಿದೆ ಅದ್ಯತೆ ಅತ್ತೀಜ ಭೂತಾನಿ ತಸ್ಮಾದನ್ನಂ ತದುಚ್ಯತೆ ಎಲ್ಲರೂ ಬದುಕಿಗೋಸ್ಕರ ನಿನ್ನನ್ನು ನಂಬಿದ್ದಾರೆ ಅದರಿಂದ ನೀನು ಎಲ್ಲರಿಗೂ ಉಪಜೀವ್ಯ ಮತ್ತು ಕೊನೆಗೊಮ್ಮೆ ಎಲ್ಲವನ್ನು ತಿನ್ನುವವ ನೀನೇ ಎಲ್ಲರ ನೀನೇ ಆದ್ದರಿಂದ ನೀನು ಅನ್ನ ಅಂತ ಆಮೇಲೆ ಆಯುಹು ತಿನ್ನುವವನು ನೀನು ಆಯುಸು ಕೊಡುವವನು ನೀನು ಬದುಕಿಸುವವನು ನೀನು ಸಂಹರಿಸುವವನು ನೀನು ಅದರಿಂದ ನೀನು ಅನ್ನಮ್ಮ ಆಯುಹು ಅಮೃತ ಎಲ್ಲರನ್ನು ಸಾಯಿಸುವವ ನೀನು ಎಲ್ಲರಿಗೆ ಬದುಕು ಕೊಡುವ ನೀನು ಅದು ನಿನಗೆ ಸಾಯ್ಲಿಕ್ಕೆ ಬರೋಲ್ಲ ದೇವರಿಗೆ ಗೊತ್ತಿರೋದ ಒಂದು ಸಂಗತಿ ಉಂಟು ಏನು ದೇವರು ಸಾಯಲಿ ನೋಡು ಆಗೋಲ್ಲ ಅವನಿಗೆ ಸಾಯಲಿಕ್ಕೆ ಬರೋ ನಿನಗೂ ಆಗದ ಒಂದು ಸಂಗತಿ ಉಂಟು ನಮಗೆ ಮಾತ್ರ ಆಗೋದು ಏನು ಅಂದರೆ ಸಾಯೋದು ನಿನಗೆ ಆಗೋಲ್ಲ ಅದು ಅದೇ ಇದೇ ರೀತಿ ದೇವರಿಗೆ ನೋಡಿ ತಪ್ಪು ಮಾಡಿದ್ದು ಅಂತ ನಾವು ಪಶ್ಚಾತ್ ಅಯ್ಯೋ ತಪ್ಪಾಗೋಯ್ತು ಅಯ್ಯೋ ಪಾಪೋ ಹಂ ಪಾಪಗನ್ ನಾನು ಪಾಪ ಮಾಡುವುದಕ್ಕೋಸ್ಕರ ನಾವು ಪಾಶ್ಚಾತ್ತಾಪಡಬಾರದು ದೇವ್ರ ಹತ್ರ ಹೇಳಬೇಕು ನನಗೆ ಪಾಪ ಆಡ್ಲಿಕ್ಕೆ ಬರುತ್ತೆ ನಿನಗೆ ಬರುತ್ತಾ ನಿನಗೆ ಆಗದ್ದನ್ನು ನಾನು ಮಾಡ್ತಾ ಇದ್ದೇನೆ ನಿನಗೇನು ಬರುತ್ತೆ ಪಾಪಗಳನ್ನು ಕ್ಷಮಿಸ್ಲಿಕ್ಕೆ ಬರುತ್ತೆ ಅದು ಮಾಡು ನಾನು ಪಾಪ ಮಾಡ್ತೇನೆ ನೀನು ಕ್ಷಮಿಸುವಂತೆ ದೇವರು ಆಡಬೇಕು ಯಾಕೆ ನಾನು ಅಯ್ಯೋ ನಾನು ಪಾಪಿ ಅಂತ ಯಾಕೆ ಅಳಬೇಕು ಯಾಕೆ ನೀನು ಪಾಪಿಗಳನ್ನು ರಕ್ಷಣೆ ಮಾಡಲಿಕ್ಕೆ ನಿನಗೆ ಗೊತ್ತಿದೆ ನನ್ನ ಪಾಪ ಮಾಡಲಿಕ್ಕೆ ಗೊತ್ತಿದೆ ಆದ್ದರಿಂದ ನಾನು ಪಾಪಿ ಹೌದು ಅದು ಅದು ಇದಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲ ಅದನ್ನು ಕನ್ಫೇಶನ್ ಅಷ್ಟೇ ನಾನು ತಪ್ಪು ಮಾಡಿದ್ದ ಹೌದು ಒಪ್ಪಿಕೊಳ್ತೇನೆ ಯಾಕೆಂದರೆ ನೀನು ಕರುಣಾಳು ಇದೆಯಲ್ಲ ಮಕ್ಕಳು ತಾಯಿ ಹತ್ತಿರ ಜಗಳಾಡೋದು ಹಾಗೆ ದೇವ್ರದ್ದು ದೇವ್ರ್ ಜಗಳಾಡಬೇಕು ಹೆದರಬಾರ್ದು ನಾನು ತಪ್ಪು ಮಾಡಿದ್ದು ಹೌದು ಮತ್ತು ನನಗೆ ಮಾತ್ರ ಬರೋದು ನಿನಗೆ ಬರೋಲ್ಲ ಮಾಡಲಿಕ್ಕೆ ನಾನು ಏನು ಮಾಡಲಿ ನೀನು ತಪ್ಪು ಮಾಡಲಿಕ್ಕೆ ಹೇಳಿಕೊಟ್ಟಿದ್ದು ಈಗ ಮಾಡಿದ್ದೇನೆ ಅದನ್ನು ಪರಿಹರಿಸು ಒಳ್ಳೆ ದಾರಿಯಲ್ಲಿ ನಡೆಸು ಒಳ್ಳೆ ಬುದ್ಧಿ ಕೊಡು ಕ್ಷಮಿಸು ನನ್ನನ್ನು ಇದು ನಾವು ದೇವರ ಹತ್ರ ಬೇಡ ಅದಕ್ಕೆ ಅಮೃತ ಅಂತ ನಿನಗೆ ಸಾಯಲಿಕ್ಕೂ ಬರೋಲ್ಲ ನನಗೆ ಸಾವು ಕೊಟ್ಟವನಾದರೂ ನೀನು ಎಂದೂ ಸಾಯೋಲ್ಲ ಯಾವ ರೂಪದಿಂದಲೂ ಗುಣ ಕ್ರಿಯೆಗಳಿಗೆ ಸಾವಿಲ್ಲ ಗುಣಗಳಿಗಿಲ್ಲ ಅವಯವಗಳಿಗೆ ಸಾವಿಲ್ಲ ನಿನ್ನ ಅವತಾರಗಳಿಗೆ ಸಾವಿಲ್ಲ ಅವತಾರಗಳು ಅಂತರ್ಧಾನ ಆಗ್ಬೋದು ಅಥವಾ ಸಾವಿಲ್ಲ ಅಂಥ ನೀನು ನಮ್ಮನ್ನು ಉದ್ಧಾರ ಮಾಡುವಂಥ ಸೂರ್ಯನಲ್ಲಿರೋ ಭಗವಂತರನ್ನು ಕುರಿತು ಪ್ರಾರ್ಥನೆ ಮಾಡಬೇಕು ಅಂತ ಇನ್ನೂ ಇದೆ ಮುಗಿಲಿಲ್ಲ ಪ್ರಾರ್ಥನೆ ಇವತ್ತು ಆ ಖಂಡ ಅನುವಕ ಮುಗಿಸ್ಲಿಕ್ಕೆ ಆಗಲಿಲ್ಲ ಇನ್ನೂ ವಿಶ್ವ ಜೀವ ಖತಮಃ ಸ್ವಯಂಭೂ ಬ್ರಹ್ಮ ಇವೆಲ್ಲ ಶಬ್ದಗಳು ಬರ್ತವೆ ನಾಳೆ ದಿವಸ ಇದನ್ನು ಪೂರ್ತಿ ಮುಗಿಸೋಣ ಇವತ್ತು ಮುಗಿಸ್ಲಿಕ್ಕೆ ಆಗಲಿಲ್ಲ ಇವತ್ತು ಇದು ಮುಗಿಸಿ ಮುಂದೆ ಶಿವನ ಸ್ತೋತ್ರ ಬರುತ್ತೆ ಆದಿತ್ಯ ಉಪಾಸನೆ ಬಿಟ್ಟರೆ ಶಿವನ ಉಪಾಸನೆ ಯಾವು ಇವತ್ತು ಶತರುದ್ರಿಯ ಪ್ರಕಟ ಆಗಿದೆ ಹೊರಗಡೆ ಇದೆ ಅದರ ಒಟ್ಟಿಗೆ ನಾವು ಇಲ್ಲೂ ಒಂಚೂರು ಶತರುದ್ರಿಯ ಮಾಡುವ ಅಂತಿದ್ದೆ ಭಗವಂತನ ಇಚ್ಛೆ ನಾಳೆ ಶತ ಶಿವನ ಸ್ತುತಿ ಬರುತ್ತೆ ಶಿವಸ್ತುತಿ ಇನ್ನು ಮುಂದೆ ಒಂದು ಮೂರ್ನಾಲ್ಕು ಐದು ಅನುವಾಗಗಳು ಬರೀ ಶಿವನ ಸ್ತೋತ್ರ ಶಿವನ ಬಗ್ಗೆ ಹೇಗೆ ಅನುಸಂಧಾನ ಮಾಡಬೇಕು ಶಿವಸ್ತುತಿ ಹೇಗಿರಬೇಕು ಅಂತ ಯಾಕೆಂದರೆ ಇದು ಬಹಳ ಮಹತ್ವದ್ದು ಬಹಳ ಜನರಿಗೆ ವೈಷ್ಣವರು ಶಿವನನ್ನು ಪೂಜಿಸುವುದಿಲ್ಲ ಅನ್ನೋ ಒಂದು ಭ್ರಮೆ ಇದೆ ಅದು ಇದು ಶ್ರೀವೈಷ್ಣವರು ಮುಗಿಸೋಣ ಆದರೆ ವೈಷ್ಣವರಿಗೆ ಶಿವ ಬಹಳ ದೊಡ್ಡ ತತ್ವ ಅದನ್ನು ಹೇಗೆ ಉಪಾಸನೆ ಮಾಡಬೇಕು ಅನ್ನುವಂಥದ್ದು ನಾರಾಯಣ ಉಪನಿಷತ್ನಲ್ಲೇ ಉಪಾಸನೆ ಹೇಳ್ತಾರೆ ಅದನ್ನು ಮತ್ತು ಇವತ್ತು ಸೂರ್ಯ ಉಪಾಸನೆ ಉಳಿದ ಭಾಗವನ್ನು ನಾಳೆ ನೋಡೋಣ ಅದರ ನಂತರ ಶಿವನ ಉಪಾಸನೆಯನ್ನು ನೋಡೋಣ ಇವತ್ತಿನ ಚಿಂತನೆಯನ್ನು ಇಲ್ಲಿಗೆ ಮುಗಿಸೋಣ ಅದೇ ಅವರು ಹೇಳಿದ ಹಾಗೆ ಪರಿಮಾರು ಶ್ರೀಗಳವರು ಅದನ್ನು ಪಬ್ಲಿಷ್ ಮಾಡಿದ ಅವರು ಪ್ರಕಾಶಕರು ಆ ಶತರುದ್ರಿಯ ಅವರು ಒಂದು ಸಂಕಲ್ಪ ಮಾಡಿದ್ದಾರೆ ಇವತ್ತು ಬೆಳಗಾತಲ್ಲಿ ಘೋಷಣೆ ಮಾಡಿದ್ರು ಅದಕ್ಕೆ ಇನ್ನೂರು ರೂಪಾಯಿ ಬೆಲೆ ಆದರೂ ಕೂಡ ಇವತ್ತು ಮತ್ತು ನಾಳೆ ಅದನ್ನು ಯಾರು ತೊಗೋತಾರೆ ಅವರಿಗೆ ಇನ್ನೂರು ರೂಪಾಯಿಗೆ ಕೊಡಿ ಅಂತ ಇನ್ನೂರಲ್ಲ ನೂರು ರೂಪಾಯಿ ಕೊಡಿ ಅಂತ ಕಡೆ ನಾನು ಹೇಳಿದೆ ನೀವು ಇವತ್ತು ತೊಗೊಂಡ್ರೆ ನಿಮಗೆ ಶತ್ರುದ್ರಿಯ ಪುಸ್ತಕ ಲಾಭ ಮತ್ತು ನೂರು ರೂಪಾಯಿ ಲಾಭ ಅಂತ ಹಾಗಾಗಿ ಅದು ನಾಳೆ ಕೂಡ ಇದೆ ಅದು ಎಕ್ಸ್ಟೆಂಡಾಗಿ ಇವತ್ತು ಮತ್ತು ನಾಳೆ ಎರಡು ದಿವಸ ನೂರು ರೂಪಾಯಿ ನಾಳೆ ನಂತರ ಅದು ಮತ್ತೆ ಕೆಲವು ದಿವಸ ನೂರೈವತ್ತಕ್ಕೆ ಕೊಡ್ತಾರೆ ಆಮೇಲೆ ಇನ್ನೂರು ಅದು ನಿಜವಾದ ಬೆಲೆ ಬರುತ್ತೆ ಅದು ಸುಮ್ಮನೆ ನಿಮಗೆ ಅಲ್ಲಿ ಮಾಹಿತಿ ಕೊಟ್ಟದ್ದಷ್ಟೇ ಅದು ಅದು ಬೇಕಿದ್ದವರು ಆ ಪುಸ್ತಕವನ್ನು ಹೊರಗಡೆ ಇದೆ ಉಪಯೋಗಿಸ್ಕೊಳ್ಬಹುದು ಅದು ಒಂದು ತಪ್ಪಾಗಿದೆ ಅದು ಅದು ಇನ್ನೂರೇ ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ ಇವತ್ತು ಬೆಳಗಾದ ಬಿಡುಗಡೆ ದಿವಸ ಇನ್ನೂರೈವತ್ತು ಪುಸ್ತಕ ಮಾರಿ ಹೋಯಿತು ಅನ್ನ ಇನ್ನು ಇನ್ನು ಪ್ರಾಯ ಇನ್ನೊಂದು ಹದಿನೈದು ದಿವಸ ಒಳಗೆ ಇನ್ನೊಂದು ಸರ್ತಿ ಪ್ರಿಂಟ್ ಮಾಡಬೇಕಾಗಿ ಬರಬಹುದು ಅದು ಭಗವಂತನ ಇಚ್ಛೆ ಅದು ಬೇಕಿದ್ದವರು ಅದನ್ನು ಪಡಿಬೋದು ಹೊರಗಡೆ ಇದೆ ಅಂತ ಹೇಳ್ತಾ ಇವತ್ತಿನ ಈ ನಾರಾಯಣ ಉಪನಿಷತ್ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು